ಸುತ್ತ ಏಳೂರಲಿ ಒಂದು ಮುದ್ದೂರು ನಿದ್ದೆ ಮುಸುಕನ್ನು ತೆರೆದು ಎಲ್ಲ ಎದ್ದರು ಈ ಊರ ಒಲೆಯನ್ನು ಹೊತ್ತಿಸಿ ಹೋದನು ಎಲೆ ಮ್ಯಾಗಿನ ಮುತ್ತನ್ನು ನುಂಗಿ ನಗುತ್ತಾನು ಈ ಭೂಮಿ ಕತ್ತಲ ಬಂಧನ ಬಿಡಿಸಲು ಬಂದೋನು ಭೋರಮೆಗೆ ಚಿನ್ನದ ಕಿರಣದ ಬಾಗಿನ ನೀಡ್ಯಾನು ತಂದಾನಿ ತಾನಿ ಸೂರ್ಯ ಬಂದಾನು ಬೆಳಕ ತಂದಾನು ತೊಡಲಿಲ್ಲ ಒಮ್ಮೆಯು ಬಾಣ ಇವನ ಬತ್ತಳಿ ಕೇಳಿ ನೂರು ಬಾಣ ಉಂಟು ನೂರು ಬಾಣಗಳಿಗೂ ಒಂದು ಅರ್ಥ ಉಂಟು ಲೋಕ ಎದುರಾದ್ರೂ ಪರವಾಗಿಲ್ಲ ಬಾಣ ತೊಡೋದೇ ಇಲ್ಲ ತೊಟ್ಟರೆ ಉಳಿಯುವುದಿಲ್ಲ ಚಿದಾನಂದ ಕಂದಾಯ ಬಿಂದು ಮಾದ ಪರಮೇಶ್ವರ ಅಯ್ಯೋ ದೇವರೇ ಯಾಕೆ ಇಷ್ಟು ಹೊತ್ತಾಗೋಯ್ತು ಅನಂತ ಲೇ ಅನಂತ ಏನ್ ಗ್ರಹಚಾರ ಕಾದಿದ್ಯೋ ಇವತ್ತು ಲೇ ಕೈತೆಗ್ಯೋ ಕೈನ ಬುದ್ಧಿ ಬೇಡ ನಿನ್ಗೆ ಇಷ್ಟೊತ್ತ ಮಲಗೋದು ಏನ್ ಮುಖ ಹಾಕಿ ನೋಡ್ತಾ ಇದ್ಯಾ ಹೋಗ ಸ್ನಾನ ಮಾಡೋಗ ಪೂಜೆ ಗಾಣಿ ಮಾಡೋಗ ಹೋಗ ಏನಮ್ಮ ನಿನ್ಗೆ ಅದು ಬುದ್ಧಿ ಬೇಡವೇನಮ್ಮ ಹೋಗ ಪೂಜೆಗೆ ಹೂಕಿತ್ತು ರೆಡಿ ಮಾಡು ಹಸುನ ಹಚ್ಚ ಕಟ್ಟಿಬಿಟ್ಟು ಹಾಲ್ ಕರಿ ಪೂರ್ತಿ ಕರೆದು ಬಿಡ್ಬೇಡ ಸ್ವಲ್ಪ ಇಡು ಏನು ಮಕ್ಕಳು ಯಾರಂತ ಬರೋ ಇಲ್ಲಿ ಏನಪ್ಪ ಭೂಮಿ ಎಪ್ಸೋ ಎಪ್ಸೋ ಭೂಮಿ ಗಟ್ಟಿ ಕೂಗಬೇಡುವ ರಾಕ್ಷಸ್ ಗಂಟಳಿಂದು ಛೇ ರಾತ್ರಿ ಹೊತ್ತಾಗಿ ಬರೋದು ಇನ್ ಬಾಗಿಲು ತಟ್ಟಿದ್ರೆ ಎಲ್ಲಿ ಮುಗಿಸ್ಕೋಬೇಕಾಗತ್ತೋ ಅಂತ ಬಾಗಿಲು ಅಡ್ಡವಾಗಿ ಮಲಗೋದು ಅದಿಷ್ಟು ಮೊನ್ನೆ ಅನಂತ ಬಂದೆ ಅಪ್ಪಯ್ಯ ಅಪ್ಪಯ್ಯ ಈ ಅನಿಷ್ಟಕ್ಕೆ ಕೇಳು ಬೇಗನೆ ಸ್ನಾನ ಮಾಡಿ ದೇವ್ರ ನಮಸ್ಕಾರ ಮಾಡೋಕೆ ಮಾಡಿರೋ ಪಾಪ ಸ್ವಲ್ಪನಾದ್ರೂ ಕಡಿಮೆ ಆಗ್ಲಿ ಛಲದಲ್ಲಿ ಇವನು ಕೌರವ ಎದೆಯಲ್ಲಿ ಹರಡಿದೆ ಮಲ್ಲಿಗೆ ಹೂವ ಗುಣದಲ್ಲಿ ಇವನು ಪಾಂಡವ ಈ ಊರಿಗೆ ಕಳಶ ಕೇಶವ ಹತ್ತು ಬಳ್ಳ ಮುತ್ತು ಸುರಿದರು ತೂಕ ಏಳದು ತೂಕದ ಮೂರು ಎಂದು ಇವನ ಕಡೆಗೆ ವಾಲುವುದು ಇವ ಬೆಂದೋರ ಬೆವರ ಹನಿ ಒರೆಸೋ ಭಂಟ ನೋವಲ್ಲೂ ನಗುವ ನಮ್ಮೂರ ನೆಂಟ ಇವ ನೋವಲ್ಲೂ ನಗುವ ನಮ್ಮೂರ ನೆಂಟ ಭೂಮಿ 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 ಹೇಳಮ್ಮ ಬೆಳಗಾಯ್ತಲ್ವಾ ಇನ್ನು ಎಷ್ಟು ತನಕ ಮಲ್ಕೋತೀಯ ಹೇಳಮ್ಮ ಇವಳು ಭೂಮಿ ಮಲ್ಲಿಗೆ ತೂಕದ ಭೂಮಿಗೆ ಭೂಮಿ ತೂಕದ ಮನಸ್ಸು ಕಣ್ಣಲ್ಲಿ ಹೊಂಗನಸು ಅಂದದ ಕಣ್ಣಿಗೆ ಕಾಡಿಗೆ ನಿನಗೇತಕೆ ಮುತ್ತುಗ ಮರಕ್ಕೆ ಹೂವಿರಲು ಸಿಂಧೂರದಂಗೇಕೆ ನಲುಗೋತ್ತಳೆ ನಸು ಬೆಳಕಿಗೆ ಮಗುವಾತ್ತಳೆ ಕಂಗಾಡಿಗೆ ಕರಗೋತ್ತಳೆ ಬೆಳದಿಂಗಳಿಗೆ ಮಂಜಾನೆ ಮಂಜಾತ್ತಳೆ ಇವ
ಪಾಠ ಮಾಡ್ತಾಳೆ. ಮಾವಿನ ಕುಡಿ ಚಿಗುರಿನ ಸುಳಿವೊಗರಿನಂತವಳೆ, ತಿಂಗಳ ಬೆಳದಿಂಗಳು ಈ ಭೂಮಿ ಮುಂಗುರು, ಎರೆಯಿರೇ ಧಾರೆ ಧವನ ಪನ್ನೀರ, ಎಳೆಯಿರೇ ಕೈ ಹಿಡಿದು ಎಳೆ ಬಾಲೆ ಸೊರಗಿಡಿದು, ಮಿಂಚುವ ಮೂಗುತಿ ಬೆಳಕಲ್ಲಿ ಕಣ್ಣ ಮುಚ್ಚಾಲೆ ಆಡ್ತೀನಿ ಅಂತಾಳೆ. ಮಂಚಕ್ಕೆ ಎರಡೆ ಕಾಲಲ್ ತಾಳೆ ಜೋಡಿ ಕಾಲಲ್ಲೂ ಕಾಣ್ತಿಲ್ಲ ಅಂತಾಳೆ. ಯಾವ ಗಳಿಗೆಯಲ್ಲಿ ಅಪ್ಪಯ್ಯ ನಿನ್ ಭೂಮಿ ಅಂತ ಹೆಸರಿಟ್ರು? ಈ ಅಗ್ರಹಾರದಲ್ಲಿ ಒಂದು ಗುಬ್ಬಚ್ಚಿಯಿಂದ ಹಿಡಿದು ಕೊನೆ ಮನೆ ಕಮಲಜ್ಜಿ ತನಕ ಎಲ್ರನ್ನೂ ತಮಾಷೆಗೆ ನಗಲಾಗ್ತಾನೇ ಮಾತಾಡ್ತಿರ್ತೀಯ. ಈ ನಿನ್ ನಗುಮುಖಕ್ಕೆ ದೃಷ್ಟಿಯಾಗ್ಬಿಟ್ಟಾತು. ಅಗ್ರಹಾರ ದೃಷ್ಟಿ ಒಳ್ಳೇದಲ್ಲ. ಅಗ್ರಹಾರ ದೃಷ್ಟಿನ ನಿಂದೆ ಅರ್ಧ ದೃಷ್ಟಿ ನಂಗೆ. ಹಲೋ ಬ್ಯಾಲ ಬುದ್ಧಿ, ಮಂಗಳಾರತಿ ಹೊತ್ನಾಗೆ ನೀನ್ ಚಂಡೆ ಬಡ್ದೇನಾ? ಬಡ್ದಲ್ಲ ಬುದ್ಧಿ. ಮತ್ತೆ ಹೇಳಿ, ಕೇಳಿಸ್ಲೇ ಇಲ್ಲ. ಅದೇನ್ ಕೇಳಿಸ್ತದೆ ಬುದ್ಧಿ, 30 ವರ್ಷದಿಂದ ದೇವಸ್ಥಾನದ ಚಂಡೆ ಬಡದು ಬಡದು ನನ್ ತೋಳೆ ಬಿದ್ದೋಗವೆ. ಬುದ್ಧಿ, ನಾಳೆ ನನ್ನ ಮಗ ಕತ್ಲ ಬರ್ತಾನೆ, ಅವನು ಚಂಡೆ ಬಡ್ದ ಅಂದ್ರೆ ನಿಮ್ ದೇವಸ್ಥಾನದ ಗಂಟೆ ಸದ್ದೇ ಕೇಳಕ್ಕಿಲ್ಲ ಬುಡಿ. ಹೌದು, ಇಷ್ಟು ದಿವಸ ನಿನ್ ಮಗ ಎಲ್ಲಿ ಹೋಗಿದ್ದ? ಘಟ್ಟದ ಕೆಳಗಡೆ ವಿಷ್ಣು ಭಟ್ರ ತೋಟದ ಮನೆಯ ಗೀತಕ್ಕಿದ್ದ. ಬ್ಯಾಲ, ಈ ದೇವಸ್ಥಾನದಾಗ ವಿಷ್ಣು ಭಟ್ರ ಹೆಸರು ಎತ್ತಬೇಡ. ಅವನ ಹೆಸರು ಹೇಳೋ ನಾಲ್ಗೆಗೂ ಸೋಂಕು ತಗೊಳ್ತದೆ, ಹೇಳೋ ಕಿವಿಗೂ ಸೋಂಕು ತಗೊಳ್ತದೆ. ಹುಷಾರ್. ಏಯ್ ಏಯ್, ಒಂದಕ್ಕೊಂದು ಬರೆಸ್ಬೇಡವೆ, ಬೇಗ ಬೇಗ ಸುಲಿ. ಅಲ್ಲ, ನಿನ್ನ ಏನ್ ಮುಖ ನೋಡ್ತೀಯ? ಬೇಗ ಸುಲಿ. ಮೌ, ನೀನ್ ಹಿಂಗೆ ಸುಲಿತಾ ಇದ್ರೆ ಎಲ್ಲ ಮುಗಿದೋಗುತ್ತೆ. ಅಡಿಗೆ ಕೈ ಮುಟ್ಲೋ ಬೇಡವೋ, ಮುಟ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ಬೇಗ ಸುಲ್ದು ಮುಗ್ಸು. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅಡ್ಕೆ ಹೆಚ್ಚಿದ್ದೀನಿ, ಕೈ ಓಡ್ಬೇಕಲ್ಲ ಬುದ್ಧಿ. ಸುಲಿಯೋದ್ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಇಷ್ಟೆಲ್ಲ ಮಾತಾಡೋದ್ ಬಿಟ್ರೆ ಇವರೆಲ್ಲ ಕಲ್ತ್ಕೊಂಡ್ಬಿಡ್ತಾರಲ್ಲ. ಅಡಿಕೆ ಬೇಯಿಸೋದಕ್ಕೆ ನಿಮ್ಗೆ ಅಡಿಕೆ ಹಾಲು ಬೇಕಾಗಿಲ್ಲ, ಕೂಲಿಗೆ ಬಂದ ಬಡವರ ರಕ್ತದಲ್ಲೇ ಬೇಯಿಸೋ ಪಿಶಾಚಿಗಳು. ನೆನ್ನೆ ಹುಣ್ಣಿಮೆಗೆ ನನ್ನ ಜೀತ ಮುಗಿದು ಒಂದಿನ ಆಗೈತೆ. ಇಷ್ಟು ದಿನ ನಿಮ್ಮ ಅನ್ನದ ಋಣ ತಿಂದಿದೆ ಅಂತ ನಿಮ್ಮ ದೌರ್ಜನ್ಯ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ನನ್ನ ಎದೆ ಒಳಗಿನ ಸಿಡಿ ಮದ್ದು ಸಿಡಿಯೋದಕ್ಕೆ ಮುಂಚೆ ನನ್ನ ಕಳಿಸ್ಕೊಡಿ. ಶಭಾಷ್, ಓದೋಕೆ ಬರೆಯೋಕೆ ಬರ್ದೇ ಇದ್ರು ದಿನಗಳ ಲೆಕ್ಕಾಚಾರನ ಚೆನ್ನಾಗಿ ಹಾಕ್ತೀಯ. ಇಷ್ಟು ಬೇಗ ಈ ವಿಷ್ಣು ಭಟ್ಟಿನ ಮನೆ ಬೇಜಾರಾಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ. 5 ವರ್ಷ ಆದ್ಮೇಲೆ ಹೋಗೋ ಮಾತೆತ್ತಿದ್ದೀನಿ, ನೀವು ಕಳಿಸ್ಕೊಡೋ ಮಾತಾಡ್.
ಅಟ್ಟಿಗೋಗ್ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಮನೆ ಕಂತೀಯ. ಹೊಲ ಇಲ್ಲ, ಮನೆ ಇಲ್ಲ, ತೋಟ ತುಡ್ಕೆ ಮೊದ್ಲೇ ಇಲ್ಲ. ಹಾ, ಇನ್ನೆಷ್ಟು ದುಡ್ಡು ಕೊಡ್ತೀನಿ? ಇಲ್ಲೇ ಬೆಚ್ಚಿಗಿರ್ಬಾರ್ದು. ತೋಟ ತುಡ್ಕೆ ಇಲ್ದೇ ಇರ್ಬೋದು, ತೋಳಲ್ಲಿ ಬಲ ಐತೆ, ಬದುಕಬೇಕು ಅನ್ನೋ ಛಲ ಐತೆ. ಈ ವಿಷ್ಣು ಭಟ್ಟನ್ ತಿರಸ್ಕಾರ ಮಾಡಿ ಹೋದವರು ಮತ್ತೆ ಕೈ ಒಡ್ಕೊಂಡು ಬರಲೇಬೇಕು. ಹಾಲ್ ಕೀರ್ ಮಾಡಿಸ್ತೀನಿ, ಕುಡ್ಕೊಂಡು ಹೋಗು. ಈ ಕತ್ಲ ಮುಂದಿಟ್ಟ ಹೆಜ್ಜೆನ ಹಿಂದಿಡಲ್ಲ ಅನ್ನೋದು ನಿನಗೆ ನೆನಪಿರಲಿ. ನಿನ್ನ ಅನ್ನದ ಋಣ ನೆನ್ನೆಗೆ ತೀರೋಯ್ತು. ಕತ್ಲನಂತ ಹುಲಿ ನಮ್ಮ ಮನೇಲಿರೋವರೆಗೂ ತೋಟಕ್ಕೆ ತಡ್ಕೆನೇ ಬೇಕಾಗಿರ್ಲಿಲ್ಲ. ಕೊಟ್ಟ ಬಡ್ಡಿ ಮಗ ಕೈನ. ಎಷ್ಟೊಂದು ಎಲ್ಚಿ ಹಣ್ಣು ಬಿಟ್ಟವಲ್ವಾ, ಯಾರಾದ್ರೂ ಗಂಡಿಸಿದ್ರೆ ಕೇಳಿಸ್ಕೋಬೋದಾಗಿತ್ತಲ್ವಾ? ಯೋಚನೆ ಮಾಡ್ತೀರಾ? ನಾನು ಇದೀನಲ್ವಾ, ನಾನ್ ಕಿತ್ ಕೊಡ್ತೀನಿ, ಬಂದ್ರೆ ಬಂದ್ರೆ. ಇನ್ನು ಮೇಲೆ ಎತ್ತು ಹುಡುಗಿ ಮೇಲೆ ಹತ್ತಿಸ್ಬಿಟ್ಟು ನೀನ್ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ಯಲ್ಲ, ನಾಚಿಕೆಗಲ್ಲ ನಿಂಗೆ, ಹೋಗು ಇಲ್ಲಿಂದ. ಓ, ಅನ್ಕಿಟ್ಕೊಳಕ್ ಹೇಳು ಮತ್ತೆ, ಇಲ್ದಿದ್ರೆ ನಾನ್ ಮಾತ್ರ ಇಲ್ಲಿಂದ ಹೋಗಲ್ಲ ಗೊತ್ತಾ? ಹೋಗಲ್ವಾ? ಸರಿ, ಹಾಗಾದ್ರೆ ಮಾತಿಂತಾಡು. ಭೂಮಿ, ಯಾರೇ ಇವನು ಹುಲಿ ಮುಗ್ದೋನು? ಇನ್ನೊಂದ್ ನಿಮಿಷ ಇಲ್ಲೇ ಇದ್ರೆ ನಮ್ಮನ್ನ ತಿಂದಾಕ್ಬಿಡ್ತಾನೆ, ಬರೇ ಹೋಗೋಣ. ಭಟ್ರಂಗ್ ಅಂದ್ರು ಅಂತ ನೀನ್ ದುಡುಕಿ ಮಾತಾಡಬಾರ್ದಾಗಿತ್ತು. ಯಾವಾಗ ನೋಡಿದ್ರು ಸಿಟ್ಟು ಅನ್ನೋದು ನಿನ್ನ ಮೂಗಿನ ತುದಿ ಮ್ಯಾಗೆ ಇರ್ತದೆ. ಮನೆಗೆ ಬಂದ ತಕ್ಷಣ ಶುರು ಮಾಡ್ದಲ್ಲ ನಿನ್ನ ವರ್ಸೇನ, ಹೊಟ್ಟಗಿಲ್ದವ್ರನ್ನ ಗೋಳಾಕೋತಾನ ಬಟ್ಟ? ಕತ್ಲ ನನ್ನ ಮನೇಲಿರೋವ್ರಿಗೂ ನನಗೆ ಆನೆ ಬಲ ಅಂತ ಮೀಸತಿರ್ತಾನೆ. ಆ ಪಾಪದವ್ರು ನಿಟ್ಟುಸ್ ನಮಗೆ ತಗಲ್ದೇ ಇರ್ತದ, ಅವನಂಗೆ ನಮಗೆ ಬೇಡ. ಹೋಗ್ಲಿ ಬಿಡು, ನನಗೂ ದೇವಸ್ಥಾನದ ಚಂಡೆ ಬಡ್ದು ಬಡ್ದು ತೋಳು ಬಿದ್ದೋಗವೆ. ಹೆಂಗೂ ನೀನು ರಾಜಕುಮಾರ ಬಂದಂಗೆ ಬಂದಿದ್ದೀಯ, ನನ್ನ ಜೊತೆ ನೀನು ದೇವಸ್ಥಾನಕ್ಕೆ ಬಂದ್ಬಿಡು. ನೀನು ಅಲ್ಲಿ ಚಂಡೆ ಬಡ್ದೆ ಅಂದ್ರೆ ದೇವಸ್ಥಾನದ ಎಬ್ಬಾಗ್ಲಿ ಅದ್ರೋಗ್ತದೆ. ಹ್ಞೂ, ಇನ್ಮೇಲೆ ನೀ ಎಲ್ಲೂ ಹೋಗ್ಬೇಡ. ತೆಪ್ಪಗೆ ಮನೇಲಿ ಬಿದ್ದಿರು, ಎರಡೊತ್ತು ನಾನು ದುಡ್ದಾಕ್ತೀನಿ. ನೋಡು, ಒತ್ತುಟ್ಟಿದ್ದಂಗೆ ತೋಟಕ್ಕೆ ಹೋಗಿ ಒಂದು ನಾಲ್ಕು ಬಾಳೆಲೆ ಕೊಯ್ಕೊಂಡು ಅರ್ಚಕರ ಮನೆಗೆ ಕೊಟ್ಟು ಆಶೀರ್ವಾದ ಪಡ್ಕೊಂಡು ದೇವಸ್ಥಾನಕ್ಕೆ ಬಾ. ಸಂಜೆ ಆದಮೇಲೆ ಎಂಡ ಇಳಿಸೋ ಕೆಲಸ ಇದ್ದೇ ಇರ್ತದೆ. ಹಾ, ಸರಿ ಸರಿ. ಬಿಲ್ಲಿ ಬಿಲ್ಲಿ ಬಚ್ಚೆ ಬಿಲ್ಲಿ, ಬಿಲ್ಲಿ ಬಿಲ್ಲಿ ಬಚ್ಚೆ ಬಿಲ್ಲಿ, ಬಿಲ್ಲಿ ಬಿಲ್ಲಿ ಬಚ್ಚೆ ಬಿಲ್ಲಿ. ಅರ್ಚಕ್ರೆ, ಇಲ್ಲಿಗೆ ಬಂದೆ, ಯಾರೋ ನೀನು? ನಾನು ಅರ್ಚಕರ ನೋಡಕ್ ಬಂದಿದ್ದೀನಿ. ಅರ್ಚಕ್ರೆ, ಅರ್ಚಕ್ರೆ, ನಾನು ಬ್ಯಾಲನ್ ಮಗ ಕತ್ಲ ಬಂದಿದ್ದೀನಿ. ನಮ್ಮಪ್ಪ ಆಗ ಬಾಳೆಲ್ಲ ಕಲ್ತವನೆ. ನೀನು ಯಾರ ಮಗನಾದ್ರೂ ಆಗಿರು, ನನ್ನ ಮನೇಲಿ ಯಾಕೋ ಬಂದ್ ನಿಂತಿದ್ಯಾ? ನನ್ನ ಮನೆ ಬಿಟ್ಟು ಆಚೆ ಹೋಗು. ಅರ್ಚಕ್ರೆ, ಭೂಮಿ ಅವನ್ ಎಲ್ಲಾದ್ರೂ ನಿಂತ್ಕೊಳ್ಳಿ, ನಾವ್ ಬೇರೆ ಕಡೆ ಆಟ ಆಡ್ಕೊಳಂ. ಬಾರಿ ಸುಮ್ನೆ ಇರೋ, ಹೆದ್ರ ಪಕ್ಲ. ಹೋಗೋ ಹೊರಗೆ ಅಂದ್ರೆ ದುರ್ಬಿಟ್ಕೊಂಡು ನೋಡ್ತೀಯ. ಹೋಗೋ ಹೊರಗೋಗೋ, ಹೋಗೋ. ಏಯ್, ಹೋಗೋ ಹೋಗೋ. ನಿನ್ಗೆ ಹೇಳ್ತಿರೋದು ಕೇಳಿಸ್ತಿಲ್ವಾ? ಹೇಳೋದು ಹೊರಗಡೆ ಹೋಗೋ ಹೋಗೋ. ಒಂದ್
ಘಟ ಇಲ್ಲಿ ದೊಡ್ಡದಾಗ ಆಟದ ಮಧ್ಯೆ. ಅರ್ಚಕ್ರ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಪಾಂಡಿ ಮನೆಯಿಂದ ಹೊರಗಡೆ ಹೋಗು ಅಂದ್ರೆ ನೀನ್ ಮನೆಗೆ ಹೋಗ್ತಿದ್ಯಾ? ನಿನ್ನ ಮನೆ ಬೇರೆ, ನಿಮ್ಮ ಅಪ್ಪನ ಮನೆ ಬೇರೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡು ಎಷ್ಟು ಸುಖ, ಹೋಗಿ ಬಾರೆ ಅಂತೀಯ. ಮರ್ಯಾದೆಯಾಗಿ ಬಾಳೆ ಎಲೆ ಕೊಟ್ಟು ಬಾಯಿ ಮುಚ್ಕೊಂಡು ಹೋಗು. ಮರ್ಯಾದೆ ಇನ್ನೆಲ್ಲಿ ಉಳ್ದೈತೆ? ನಿಮ್ಮ ಅಂಗಳದಲ್ಲಿ ಕಾಲಿಡೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಮ್ಮ ಅಪ್ಪ ನೀರ್ ಹಾಕಿ ಬೆಳೆಸಿರೋ ಈ ಬಾಳೆ ಎಲೆಗೂ ಯೋಗ್ಯತೆ ಇಲ್ಲ. ಯಾಕೆ ಭೂಮಿ, ಅವನ್ಗೆ ಏನ್ ಮಾಡ್ದೆ ನೀನು? ನಾನೇನು ಮಾಡಿಲ್ಲ. ನನ್ ಪಾಂಡೆ ಕಟ್ಟಿದ ಮನೆ ಬಿಟ್ಟು ಆಚೆ ಹೋಗೊಂಡಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ವಿಚಿತ್ರದವನು. ಬೇಲ, ನೀನ್ ಹೂ ತಂದ್ಕೊಡ್ದೆ ಹೋದ್ರೆ ನಮ್ಮ ಮನೇಲಿ ಪೂಜೆ ನಡೆಯೋದಿಲ್ಲ, ಬಾಳೆ ಎಲ್ಲ ತಂದ್ಕೊಡ್ದೆ ಹೋದ್ರೆ ಊಟ ನಡೆಯೋದಿಲ್ಲ ಅನ್ಕೊಂಡಿದ್ಯಾನಾ? ಹ್ಮ್, ದೊಡ್ಡವರಾಗ್ಬಿಟ್ರಪ್ಪ, ದೊಡ್ಡವರಾಗ್ಬಿಟ್ರಿ. ಬಾಳೆ ಎಲೆ ಹೂವ ತಗೊಂಡು ಮನೆ ತಾವ್ ಬಂದಿದ್ನಂತೆ. ಆದ್ರೆ ಭೂಮಿ ಎಂಬವರು, ಭೂಮಿನೂ ಇಲ್ಲ ಆಕಾಶನೂ ಇಲ್ಲ, ಮನೆಯವರೆಗೂ ಬಂದವನು ಕರೆದ್ಕೊಡಕ್ ಏನಾಗಿತ್ತು ಅವನ್ಗೆ? ಹ್ಮ್, ಇರ್ಬೇಕಲ್ಲ ಆ ಸೌಜನ್ಯ. ಚೆನ್ನಾಗಿ ಬೆಳೆಸ್ತಾ ಇದ್ಯಾ, ಹೀಗೆ ಬೆಳೆಸು, ಉದ್ಧಾರ ಆಗ್ತಾನೆ. ಅವನಿಗೂ ಒಳ್ಳೆ ಹೆಸರು ಬರುತ್ತೆ, ನಿನಗೂ ಒಳ್ಳೆ ಹೆಸರು ಬರುತ್ತೆ. ಓಹೋ, ಇವನ್ ಮನೆ ಕೋಳಿ ಕೂಗದೆ ಹೋದ್ರೆ ಬೆಳಕೆ ಆಗಲ್ಲ ಅನ್ಕೊಂಡಿದ್ದಾನ ಅಲ್ವಾ ಭೂಮಿ? ಅದಕ್ಕೆಲ್ಲ ಕೋಪ ಮಾಡ್ಕೊಂಡ್ಬಿಡುವ ಮಗ. ದೊಡ್ಡವರು ನಮಗಲ್ದೆ ಬ್ಯಾರಿ ಇನ್ಯಾರು ಹೇಳ್ತಾರೆ ಹೇಳು. ನನಗೋಸ್ಕರ ನೀನ್ ಗಳಿಸಿರೋ ದೊಡ್ಡ ಆಸ್ತಿ ಇದು, ಈ ಭಾರ ಹೊರೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ತಗೋ ಪ್ರಸಾದ ಮಗ, ಪ್ರಸಾದ ತಗೋ. ಹೋಗಪ್ಪ, ನೀನೇ ತಗೋ. ದೇವ್ರ ಪ್ರಸಾದ ಕಣಪ್ಪ, ಹಂಗೆಲ್ಲ ಅನ್ಬಾರ್ದು. ತಪ್ಪು ತಪ್ಪು, ಹೋಗು ತಗೋ ತಗೋ ಹೋಗಪ್ಪ. ಹ್ಮ್, ನಿನ್ ಹೆಸರು ಕತ್ಲ ಅಂತನಾ? ಅಮ್ಮೋದೆ ಕತ್ಲ. ನರಸಿಂಹಸ್ವಾಮಿಗೆ ನಿನ್ ಹೊಟ್ಟೆ ದರ್ಶನ ಮಾಡಿಸ್ತೇನೆ ಅಂತ ಹರಕೆ ಹೊತ್ತಿದ್ಯಾ? ಕತ್ಲ, ಏನು ಇದೆಲ್ಲ, ಇದೇನ್ ಮಾಡ್ಬಿಟ್ಟಿಯೋ? ಏ ಬೇಡ, ಈ ಅಗ್ರಹದಲ್ಲಿ ಯಾರೇ ನನ್ನ ಎದುರು ಮಾತಾಡ್ಬೇಕಾದ್ರು ಹತ್ತಡಿ ದೂರ ನಿಂತು ಮಾತಾಡ್ತಾರೆ. ಅಂಥದ್ರಲ್ಲಿ ನಿನ್ನ ಮಗ, ನನ್ನ ಮಗನ ಮೇಲೆ ಪ್ರಸಾದ ಚೆಲ್ಲಿದನಲ್ಲ, ಎಷ್ಟ ಸೊಕ್ಕವನಿಗೆ. ಬುದ್ಧಿ, ನಿಮ್ ಕಾಲು ಹಿಡ್ಕೊಂಡು ಬೇಡ್ಕೋತೀರಿ ಬುದ್ಧಿ. ಅವನಿಗೇನು ತಿಳಿಯಾಗಿಲ್ಲ, ಅವನು ಬಿಟ್ಬಿಡು ಬುದ್ಧಿ. ಅವನ್ ಬಿಟ್ಬಿಡಲ್ಲ, ಅಗ್ರಹದ ಕಂಬ ಕಟ್ಟಿ ಚರ್ಮ ಸುಲಿಸ್ಬಿಡ್ತೀನಿ. ಹುಷಾರ್, ನನ್ನ ಮಗ ನೋಡಿ ಬುದ್ಧಿ, ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ನೀವು ದೇವರಾಗಿ ಬುದ್ಧಿ. ಎಂಥ ದೇವರು? ಲೇ, ನಾನು ನನ್ನ ಮಗಳನ್ನ ಅಂಗೈಲಿಟ್ಟು ಗಿಣಿ ಸಾಕ್ದ ಸಾಕಿದ್ದೇನೆ. ಅವಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೂ ಸಹಿಸೋದಿಲ್ಲ ನಾನು. ಏನೋ, ನಿಮ್ಮಪ್ಪ ನನ್ನ ಹತ್ರ 30 ವರ್ಷ ಸೇವೆ ಮಾಡ್ದಲ್ಲ ಅಂತ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ ಇವತ್ತು. ಭೂಮಿ, ಹೆದರ್ಕೊಂಡ್ಯಾ? ಮುಖಕ್ಕಷ್ಟು ಬೆಂಕಿ ಹಾಕ, ಬಂಗಾರದಂತ ಹೆಣ್ಣು ಮಗಳ ಮೇಲೆ ಕೈ ಮಾಡಿಬಿಟ್ಟಿಯಳು. ನಿನ್ನ ದುರಹಂಕಾರ ಇನ್ನು ಒಡಗಿಲ್ವಾ? ಇನ್ನೂ ಒಂದು 5 ವರ್ಷ ಗೀತಕ್ಕೆ ಹಾಕಿದ್ರೆ ನಿನಗೆ ಬುದ್ಧಿ ಬಂದಿರೋದು. ನಡೆಯೋ ನಡೆಯೋ ಮನೆಗೆ. ಅದಕ್ಕೆ ಇಷ್ಟೊಂದು ಹೆದರ್ಕೊಂಡ್ಯಾ ಹುಚ್ಚಿ? ಹೆದರ್ಕೊಳ್ದೆ ಇರುತ್ತ ಮಗು, ರಾಕ್ಷಸ. ಒಂದೇ ನಿಮಿಷ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟ, ಹೇಗ್ ನಡೆಸ್ತಿದ್ದಾಳೆ ನೋಡಿ.
ಏನು ನಡೀಲಿಲ್ಲ ಅಂತಾನೆ ತಿಳ್ಕೊ. ಅವನಿಗೆ ಬುದ್ಧಿ ಕಡಿಮೆ. ನಡಿ ಊಟ ಮಾಡೋಣ. ಅಣ್ಣ, ನಾನು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ನನಗೇನು ಗೊತ್ತಿಲ್ಲ. ನಗು ಬಂತು, ನಗ್ಬಿಟ್ಟೆ. ನಗೋದು ತಪ್ಪ. ಇಲ್ಲ, ನೀನ್ ನಗಬಾರ್ದಿತ್ತು. ಅವನು ಹೊಟ್ಟೆ ಎಲ್ಲ ತೋರಿಸ್ಕೊಂಡು ನಿಂತ್ರೆ ನನಗ್ ನಗು ಬರ್ದೇ ಇರುತ್ತಾ? ಕತ್ಲ ತುಂಬಾ ಸ್ವಾಭಿಮಾನಿ, ಗೇಲಿ ಮಾಡೋದಕ್ಕೆ ನಗ್ತಿದ್ಯಾ ಅಂತ ಅವನಿಗೆ ಅನ್ಸಿರ್ಬೇಕು. ಹಾಗಾದ್ರೆ ನನ್ನ ತಪ್ಪಕ್ ಪ್ರಾಯಶ್ಚಿತ ಏನು ಹೇಳು. ಈಗ್ಲೇ ಸಂಕಲ್ಪ ಮಾಡ್ತೀನಿ. ಮಣ್ಣು ಹೊನ್ನು ಕೊಟ್ಟು ಪ್ರಾಯಶ್ಚಿತ ಮಾಡ್ಕೊಳ್ಳೋ ವಿಷಯ ಅಲ್ಲಮ್ಮ ಇದು. ಯಾರು ನಿನ್ನಿಂದ ನೋವು ಪಟ್ಟಿದಾರೋ ಅವರೇ ನಿನ್ನನ್ನು ಕ್ಷಮಿಸ್ಬೇಕು ಅಷ್ಟೇ. ಸರಿ ಸರಿ, ಮಗು ಮುಂದೆ ನೀವು ವೇದಾಂತ ಶುರು ಮಾಡ್ಬಿಟ್ರಾ? ಭೂಮಿ, ಮೊದಲು ದೇವ್ರ ಮುಂದೆ ತುಪ್ಪ ದೀಪ ಹಚ್ಚು, ಎಲ್ಲ ಸರಿ ಹೋಗುತ್ತೆ. ಬಾ. ಈ ತಿಕ್ಲಿ ಕೂಡ ಮಮ್ಮಲ್ಲಿ ಕೊಟ್ಬಿಟ್ರೆ ಒಂದಕ್ಕಿಂತ ಕರ್ತಾರೆ ಸರಿಯಾಗಿ. ಆಮೇಲೆ ಫುಲ್ ಗ್ರೌಂಡ್ ನಿಮ್ದೇ. ಬೆಳಗಾದ್ರೆ ನಿನಗ್ ದುಡ್ಡು ಕೊಡಕ್ ನಾವೇನ್ ನಿನ್ ದತ್ತು ತಗೊಂಡಿದ್ವ? ಎಳಮೇಲೆ ಸರಿ ಅಂತ ಅಗ್ರಹಾರ ಕಾಂಟ್ರಿಬ್ಯೂಸ್ ಏನಿಲ್ವಾ? ಎಳಮೇಲೆ ಹೇಳಲ್ಲ. ಹೇಳ್ದೆ ಇದ್ರೆ ಎತ್ತ ಆಚಕ್ ಬಿಸಾಕ್ಬಿಡ್ತೀನಿ. ತಾಕತ್ತಿದ್ಯಮ್ಮ ತಾಕತ್ತು. ಏನಂದ್ರೆ ನಮಸ್ಕಾರ ಕೊಳೆ ಆಯ್ತದೆ. ಓ, ನೀನ್ ಹೇಳಿದ್ರು ನಮ್ ತಕ್ಕಿಸಿದೆ. ಅಲ್ಲೇ ಬ್ಯಾಲೆನ್ಸ್ ಮಗ, ನಿನ್ ತಂಗಿ ಮೈ ಮೇಲೆ ಪರ್ಸಲ್ ಹಾಕ್ಬಿಡೋಣ. ಹೋಗಲ್ ಕಿಸಿ ಹೋಗೋ. ಇಲ್ಲಲ್ಲ, ಅಲ್ಲಿ ಅಲ್ಲಿ. ಅಯ್ಯೋ, ಕಾರಣ ಇಲ್ದೆ ಕತ್ಲನ್ ಮೈ ಮುಟ್ಟಿ ಯಾಕೋ ಸಾಯ್ತೀಯ? ನನ್ ತಂಗಿ ಮೈ ಮೇಲೆ ಪ್ರಸಾದ ಎಸೆಯುವಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನ್ಗೆ? ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸುಮ್ಕಿರು ಬುದ್ಧಿ, ಸುಮ್ಕಿರಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಾತು ಕೇಳಿ. ನಿಮ್ ತಂಗಿ ಒಂದು ನೋಡಿ ನಗ್ಬಿಟ್ರು, ಅದಕ್ಕೆ ಕ್ರಾಸ್ ಆಗಿ ಮಾಡ್ಬಿಟ್ಟವನೆ. ಅವನು ಬಿಟ್ಬಿಡಿ ಬುದ್ಧಿ. ಬುದ್ಧಿ, ನಿಮ್ಗೆ ಯಾಕೆ ಬೇಕು ಈ ಹೊಡೆದಾಟ ಬಡದಾಟ ಎಲ್ಲ? ಬುದ್ಧಿ, ಮೊದ್ಲೇ ಅವ್ನು ಹೇಳಿ ಕೇಳಿ ಹೊರಟ. ನಡೀರಿ ಬುದ್ಧಿ, ಹೋಗವ ಬನ್ನಿ. ನಡಿಯೋ ನಡಿಯೋ ಸಮಾಧಾನ ಮಾಡ್ಕೋ. ಅವರು ದೊಡ್ಡವರು, ಕುಂಭಕ್ಕೈತೆ, ಏನ್ ಬೇಕಾದ್ರೂ ಮಾಡ್ತಾರೆ. ನಾವು ತಲೆಗೆ ಬಟ್ಟೆ ಇಲ್ದಿರು ಕಣಪ್ಪ, ನೆನಪಿಟ್ಕೋ. ಆ, ಒಂದ್ಸಾರಿ ಬಿಸಿ ಮುಟ್ಟಿಸ್ರ ಇನ್ನೊಂದ್ಸಾರಿ ನಮ್ಮ ಮೈ ಮುಟ್ಟಲ್ಲ. ಬೇಡ ಕಣ ಮಗ, ಬಾಂಡ್ಲಿಂದ ಅರಿ ಒಲೆಗ್ ಬೀಳೋದು ಬೇಡಪ್ಪ. ಹಾಗಂತ ಹೆದ್ರಕೊಂಡು ಸುಮ್ನೆ ಕೂತ್ರೆ ಇವತ್ ಮೈ ಮುಟ್ತಾರೆ, ನಾಳೆ ಮುಚ್ಚಾಕ್ತಾರೆ. ಹಾಕ್ಸ್ಕೋ. ನೀನೇನಾದ್ರೂ ಹೇಳು, ನನ್ ತಂಟಾಗ ಇನ್ನೊಂದ್ಸಾರಿ ಯಾವನಾದ್ರೂ ಬಂದ್ರೆ ನಾನ್ ಸುಮ್ನೆ ಬಿಡಲ್ಲ. ಬೆಳಗಾಗೆದ್ದು ದೇವಸ್ಥಾನದಾಗ ಚಾಕ್ರಿ ಮಾಡೋರು ಕಣಪ್ಪ ನಾವು. ಅವರಪ್ಪಂದ ದೇವಸ್ಥಾನ ಮುಜರಾಯ ಇಲಾಖೆದು. ಬೆಳಗ್ಗೆ ಹೋಗಿ ನಾನೇ ಡೋಲ್ ಬಡಿತೀನಿ, ಅದ್ ಯಾವನ್ ಏನ್ ಕಿಸಿತಾನೋ ನೋಡ್ತೀನಿ. ಇಷ್ಟೊಂದ್ ಪೆಟ್ಟಾಗೈತೆ, ರಕ್ತ ಬೇರೆ ಬತ್ತೈತೆ. ಐನೂರ, ಇದಕ್ಕೆ ರವಷ್ಟು ಸಾರಾಯಿ ಪಟ್ಟ ಹಾಕಿದ್ರೆ? ಏಯ್, ಆ ತಿಕ್ಲಿ ಹತ್ರ ಉಳಿಕೆ ಸಾರಾಯ ಹೋಗಿ ತಕಮರ್ಲ. ಐನೂರ್ ಕಾಲಿಗೆ ಪೊಟ್ಟ ಹಾಕಿದ್ರೆ ನೋವು ಸಾಯ್ತದೆ. ಓ ತಾತಾ, ತಕಮಗ ಪೊಟ್ಟ ಹಾಕು. ಹೊರಕ್ಕೆ ಯಾರು ಬರೋದಿಲ್ಲ, ಸಮಾರಂಭ ಎಲ್ರು. ಏನ್ ಕೇಶವ,
ಇಷ್ಟು ದಿವಸ ಹೇಗೋ ಇದ್ದೆ, ಆಮೇಲೆ ಹಟ್ಟಿಗೆ ಬಂದೆ, ಮತ್ತೆ ಈಗ ಹಟ್ಟಿ ಹುಡುಗಿ ಪಗ್ಗಕ್ಕೆ ಬಂದಿದ್ಯಾ? ಚೀಚಿ ಚಿಚಿ ಚಿಚಿ, ಏನಿದು ಸರ ಈ ವಾಸನೆ? ವಿಷಯ ಈ ಮಟ್ಟಕ್ಕೆ ಬಂದ್ಬಿಡ್ತಾ? ಸದ್ಗುಣ ಸಂಪನ್ನರು, ಅದು ಸಾರಾಯಿ ಅಂತ ತಮ್ಗೆ ಹೇಗೆ ಗೊತ್ತಾಯ್ತು? ನೀವು ಯಾರ್ಯಾರು ಎಲ್ಲಿಗೆ ಯಾವಾಗ ಯಾತಕ್ಕೆ ಹೋಗ್ತೀರಾ ಅಂತ ನಾ ಹೇಳ? ಏ, ಇವನ ವಿಷಯ ನಮಗೆ ಯಾಕೆ ಬಂದ್ರು? ನಡೀರ ಹೋಗೋಣ. ಯಾವಾಗ ಹೀಗೆ ಮಾಡ್ತಾನೆ? ಅಪವಿತ್ರ ಪವಿತ್ರೋವಾ, ಅಪವಿತ್ರ ಪವಿತ್ರೋವಾ, ಸರ್ವ ವತ್ಸಂಗತೋಪಿವಾ, ಸರ್ವ ವತ್ಸಂಗತೋಪಿವಾ, ಯಸ್ಮರೇತ್ ಯಸ್ಮರೇತ್. ಎಲ್ಲ ನೀನ್ ಹೇಳ. ಓಂ ಅಪವಿತ್ರ ಪವಿತ್ರೋವಾ, ಸರ್ವ ವತ್ಸಂಗತೋಪಿವಾ, ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾತ್ಯಾದ್ಯಂತರಃ ಶುಚಿಃ. ಭ್ಯಂತ ಅಲ್ವೋ ಭ್ಯಂತ? ಸಭಾಭ್ಯಂತರ ಶುಚಿ. ನಿಲ್ಸು. ಈ ಮಾಧ್ವಾಚಾರ್ಯ ವಂಶದಲ್ಲಿ ಹುಟ್ಟಿದ ಒಂದು ಹುಳು ಕೂಡ ಯಾರಿಂದನೂ ಬೆರಳು ತೋರಿಸ್ಕೊಂಡಿಲ್ಲ. ಅವರೆಲ್ಲ ಧರ್ಮಕ್ಕಾಗಿ ಬಾಳ್ದವರು. ನೀವು ಹಾಗೆ ಬಾಳ್ಬೇಕು. ನಿಮ್ಮಿಂದ ಹಾಗಾಗೋಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಜಾಗ ಇಲ್ಲ. ದೇವಸ್ಥಾನದಲ್ಲಿ ಎಕ್ಕಚ್ಚಿ ಒಬ್ಬ ಡೋಲ್ ಬಡಿಯೋವನ ಮಗನ ಜೊತೆ ಜಗಳ ಮಾಡಿಕೊಂಡು, ಹಟ್ಟಿ ಹುಡುಗಿರ ಜೊತೆ ಚಕ್ಕಂದ ಆಡಿಕೊಂಡು ಕುಣಿಯೋವನ ಅಪ್ಪ ಅನ್ಸ್ಕೊಳ್ಳೋ ಪಾಪಕ್ಕಾಗಿ ನಾನಿವತ್ತು ಪ್ರಾಯಶ್ಚಿತ್ತ ಮಾಡ್ಕೊತೇನೆ. ಅನ್ನ ತ್ಯಾಗ ಮಾಡ್ತಾ ಇದ್ದಾನೆ. ಮತ್ತೆ ಈ ತರ ಸುದ್ದಿ ನನ್ನ ಕಿವಿಗೆ ಬಿದ್ರೆ ನಾನು ಪ್ರಾಣ ತ್ಯಾಗ ಮಾಡ್ತೇನೆ. ಇದೇ ನನ್ನ ಸಂಕಲ್ಪ. ಅಲ್ಲ ಕೇಶವ, ನೀನ್ ಹೀಗ್ ಮಾಡಿದ್ರೆ ಅಪ್ಪ ಹೆಂಗೆ? ನೀವು ನಮ್ಮಣ್ಣನ ಹೆಂಡತಿ, ನೀವೇನ್ ಶಂಕ ಊದಿದ್ರು ಅವನ್ ಕಿವಿಗೆ ಬೀಳುತ್ತೆ, ನನಗೆ ಕೇಳಿಸಲ್ಲ. ಕೇಶವ, ತುತ್ತ ಅನ್ನ ಕೊಡೋಳ್ನ ತಾಯಿ ಅಂತಾರೆ, ತಿನ್ನೋ ತುತ್ತನ್ನು ತಡೆಯೋಳ್ನ ಏನಂತಾರೆ? ಅವನು ಯಾವಾಗ್ಲೂ ಹಾಗೆ, ಕೋಪ ಬಂದ್ರೆ ಸಿಕ್ತವ್ರ ಮೇಲೆ ರೇಗ್ತಾನೆ. ಬನ್ನಿ ಅದಕ್ಕೆ ಊಟ ಮಾಡೋಣ. ವಿಶಾಲು, ಕೇಶವ ಏನಾದ್ರೂ ಅನ್ನ ಲೇ, ಅದಕ್ಕೆ ಯಾಕೆ ಬೇಜಾರು? ಬೇಜಾರು ಯಾಕ್ರಿ ಹುಡುಗ, ತಾಯಿ ಪ್ರೀತಿ ಇಲ್ಲದೆ ಬೆಳೆದಿರೋನು. ಅದಕ್ಕೆ ಎಷ್ಟೇ ಪ್ರೀತಿ ತೋರಿಸಿದ್ರು ಆ ತಾಯಿ ಪ್ರೀತಿ ಆಗುತ್ತಾ ಹೇಳಿ? ಅಲ್ಲದೆ ಕೇಶವ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟೊತ್ತಿಗೆ ತಾನು ಮಾಡಿರೋ ತಪ್ಪಿಗೆ ತಾನೇ ಪಶ್ಚಾತ್ತಾಪ ಪಡ್ತಿರ್ತಾನೆ. ನನ್ನ ಬಂಗಾರಿ ಕಣೆ, ಇದೆಲ್ಲ ಆಮೇಲೆ ನೋಡಿ. ಮನೇಲಿ ಇದೆಲ್ಲ ನಡೆಯೋದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದ್ದೀರಾ? ಸರಿಯಾಗಿ ಬಾಳ್ದೇ ಇರೋನಿಗೆ ಇದೊಂದು ಕಾರಣ ಅಷ್ಟೇ. ಇಷ್ಟೇ ರೀ ನಿಮ್ಗೆ ಗೊತ್ತಿರೋದು? ನಿಮ್ಮ ಪೂಜೆ ಪುನಸ್ಕಾರ ಬಿಟ್ರೆ ಮನೇಲಿ ಬೇರೆ ಯಾರಿಗೂ ಕೆಲಸ ಇಲ್ಲ. ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮುಜರಾಯಿ ಇಲಾಖೆಯಿಂದ ಬರೋ 300 ರೂಪಾಯಿ ಸಂಬಳ ಯಾವ ಮೂಲೆಗೆ? ಭೂಮಿ ಹೊಟ್ಟೆ ತುಂಬ ಊಟ ಮಾಡಿದ ದಿವಸ ನಾನು ಉಪವಾಸ ಇರ್ತೀನಿ. ಈ ಸತ್ಯ ನಿಮಗೆ ಗೊತ್ತೇನ್ರಿ? ವಿಶಾಲು, ನನ್ನ ಯೋಚನೆ ಅದಲ್ಲ ರೀ. ಜೊತೆ ಜೊತೆಗೆ ಒಂದು ಉದ್ಯೋಗ ಅಂತ ಮಾಡಿದ್ರೆ ಹೇಗೂ ಸಂಸಾರ ಮಾಡ್ಬೋದು. ಅಷ್ಟೇ ಅಲ್ಲದೆ ಕೇಶವಂಗೂ ಒಂದು ವ್ಯವಹಾರ ಮಾಡ್ಕೋಬೋದಲ್ವಾ? ಅಪ್ಪಯ್ಯ ಬದುಕಿರೋವರೆಗೂ ಅದು ಸಾಧ್ಯವಿಲ್ಲದ ಮಾತು. ಅಪ್ಪಯ್ಯ ಸತ್ತಲ್ಲಿ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ರೀ. ನಾಲ್ಗೆ ಹೇಗಾಗೋ ಆಡಿದ್ರೆ ನನಗೆ ವಿಧಿನೇ ಇಲ್ಲ. ಭೂಮಿ ಚಿಕ್ಕ ಹುಡುಗಿ ಅಲ್ಲ ರೀ, ಬೆಳಗ್ಗೆ ನಿಂತಿದ್ದಾಳೆ. ನಾಳೆ ನಾಡಿದ್ದು ಯಾರಾದ್ರೂ ವರ ಬಂದ್ರೆ ಏನ್ ಮಾಡ್ತೀರಾ? ಮಂಗಳಾರತಿ ತಟ್ಟೆ ಕಾಸಲ್ಲೇ ಇಲ್ಲ, ನಡೆಯಲ್ಲ ರೀ. ವಿಶಾಲು, ಅಂಚೆ ಪೇದೆಗೆ ಅರ್ಜಿ ಹಾಕುವಂತ ಸುಬ್ಬಣ್ಣ ಹೇಳಿದ್ರು, ನಾಳೆನೇ ಪ್ರಯತ್ನ ಮಾಡ್ತೀನಿ. ಭೂಮಿ, ಅವು ಕತ್ಲ ಬರ್ತಾ ಇದೆ, ಬಾರೆ ಹೋಗೋಣ. ಬಾಬಾ ಬೇಗ ಬಾ.
ನಿಂತ್ಕೊ, ನಿನ್ನೆ ದಿವಸ ನಾನು ತಪ್ಪು ಮಾಡಿಬಿಟ್ಟೆ. ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ. ನಿನ್ನ ಸ್ಥಿತಿಗತಿ ನೋಡಿನೂ ನಾನು ನಗಲಿಲ್ಲ. ಆ ಹೂವು, ಎಲೆ, ಚಿಟ್ಟೆ, ಹಣ್ಣು ಎಲ್ಲ ನೋಡಿ ನಗ್ತೀನಿ. ನೀನು ಹಾಗೆ ಅಂತ ತಿಳ್ಕೊಂಡು ನಗ್ಬಿಟ್ಟೆ. ನಿನ್ನ ಮನ್ಸಿಗೆ ನೋವಾಗುತ್ತೆ ಅಂತ ಗೊತ್ತಾಗಿದ್ದಿದ್ರೆ ಇಡೀ ದಿನ ನಗದೆ ವ್ರತ ಮಾಡ್ತಿದ್ದೆ. ನೀನು ಒಂದು ಸಾರಿ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡು, ಆಮೇಲೆ ನಿನ್ನ ತಂಟೆಗೆ ಬರೋಲ್ಲ. ನಗೋದು ಹೇಗೆ ಅಂತ ನನಗೆ, ನಾನು ಇನ್ಯಾವತ್ತು ನಿನ್ನೆದ್ರಿಗೆ ನಾನು ನಗಲ್ಲ. ನನಗೆ ನಿಂದೆ ಭಯ. ನಿದ್ದೆ ಮಾಡ್ತಿಲ್ಲ, ಊಟ ಸೇರ್ತಿಲ್ಲ, ಕಣ್ಣು ಮುಚ್ಚಿದ್ರೆ ನೀನೇ ಬರ್ತೀಯ, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಗುತ್ತೆ? ನಾನು ಮೊದಲೇ ಹೇಳಿಲ್ವಾ ಮಾತಾಡ್ಸಿದ್ರೆ ಮೇಲ್ ಬೀಳ್ತಾನೆ ಅಂತ? ನಿನ್ಗೆಲ್ಲ ಹುಚ್ಚು. ನೀನ್ ಹೇಳೋದಿನ ಸರಿ, ಆದ್ರೆ ಅವನ್ ಕೆಟ್ಟವನಲ್ಲ ಅನ್ಸುತ್ತೆ. ಅವನನ್ನ ಕ್ಷಮಿಸೋವರೆಗೂ ನಾನ್ ಅವನ ಬಿಡೋಲ್ಲ. ಹಂಗಾದ್ರೆ ನಾಳೆ ಸಂಜೆ ಆ ಕೂಡ್ ಸೇತುವೆ ಹತ್ರ ಬರ್ತಾನೆ, ಅಲ್ಲೇ ಹೋಗಿ ಮಾತಾಡ್ಸು. ಮಾತಾಡು ಬಾರೀ.
ಮಾಯಗಾಯ್ತು ಕಣು, ಭಯ ಆದ್ರೆ ಜನವರಿ ಇಟ್ಕೊಂಡು ಗಾಯತ್ರಿ ಮಂತ್ರ ಹೇಳಿದಾಯ್ತು. ಮಾಕತಿ ತರಲ್ ಮಕ್ಕಳು ಎಲ್ಲ ಹೆದ್ರ ಮಕ್ಕಳು ಓಡೋಗ್ಬಿಟ್ರು. ಈ ಟಿಕ್ಲಿ ಮಾರಾಜ್ ಅಂದ್ರೆ ಅಟ್ಟಿಗೆ ಕಿಗ್ಗು, ಯಾವ ದೇವ ಪೀಡೆ ಮೈಗತಿ ಎಲ್ಲ ಹಿಂಗೆ ಹೋಗ್ಬೇಕು. ತಮಾಷೆ ಅಂದ್ರೆ ತಮಾಷೆ ಎಲ್ಲ ಓಡೋಗ್ಬಿಟ್ರು. ತಮಾಷೆಲ್ಲ ಅಮಾಷೆಲ್ಲ ಇವತ್ತು ಅಮಾಷೆಲ್ಲ ಅಮಾಷೆಲ್ಲ ಅಂದ್ರೆ ಇವಳು ಮೈಗತ್ರಿ. ನಿಲ್ಲು ಕತ್ಲ, ಕತ್ಲ, ಕತ್ಲ. ನಾನು ಎಷ್ಟು ಕೂಗಿದ್ರು ನಿಲ್ತಾನೆ ಅಲ್ವಲ್ಲ, ಅದಕ್ಕೆ ನಾನೇ ನಿನಗೆ ನನ್ ಮೇಲೆ ಯಾಕಿಷ್ಟು ಕೋಪ? 15 ವರ್ಷ ಜೀತ ಮುಗಿಸಿ ನೆಮ್ಮದಿ ಬೇಕು ಅಂತ ಇಲ್ಲಿಗೆ ಬಂದೆ, ಆದ್ರೆ ಇಲ್ಲಿ ಸಿಕ್ತಿರೋದೇನು? ಎದುರಿಗೆ ಬಂದ್ರೆ ಬಟ್ಟೆ ವಾಸನೆ ಅಂತೀಯ, ಮನಾಂಗಳಕ್ಕೆ ಬಂದ್ರೆ ಹೊರಡೋ ಹೋಗು ಅಂತೀಯ, ಪ್ರಸಾದ ಕೈ ಓಡಿದ್ರೆ ಗೇಲಿ ಮಾಡಿ ನಗ್ತೀಯ. ಇಲ್ಲ, ನಿನ್ನ ಗೇಲಿ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ನಾನು ಅಸ್ತಿರ ಹೊಟ್ಟೆ ನೋಡಿ ನಗ್ತೀನೆ. ಹೊಟ್ಟೆ ನೋಡು, ನಿನ್ ತೃಪ್ತಿಯ ಅಷ್ಟು ನಗ್ಬಿಡು. ಹೆಣ್ಣು ರೂಪದ ರಾಕ್ಷಸಿ ನೀನು, ನಿನ್ನ ನಾಲ್ಗೆ ಚೂರಿ ಇದ್ದಾಗೆ, ನಿನ್ನ ನಗು ಭರ್ಜಿ ಇದ್ದಾಗೆ, ಕಣ್ಣುಗಳು ತ್ರಿಶೂಲ, ನಿನ್ನ ಆಯುಧಗಳನ್ನ ನನ್ನ ಮೇಲೆ ಉಪಯೋಗಿಸ್ತೀಯ, ನಾನ್ ಸಂತ ಪಡೆದ ನೋಡಿ ನೀನ್ ನಗ್ತೀಯ. ನಾವು ನಗ್ಬಿಡಿ ಅವತ್ತು ಬೆಚ್ಚಾಗ್ತೀನಿ ಅಂತ ಹೇಳ್ತಿದ್ಯಾ? ಕತ್ಲ, ನಾನು ಭೂಮಿ, ನೀನ್ ಕತ್ಲ. ನಮ್ಮಿಬ್ಬರ ನಡುವೆ 12 ಗಂಟೆಗಳ ವ್ಯತ್ಯಾಸ ಇದೆ. ಈ ಮಧ್ಯೆ ನನ್ನ ಕಣ್ತಪ್ಪಿಸಿ ಒಂದು ತಪ್ಪು ನಡೆದಿರಬಹುದು, ಅದಕ್ಕಾಗಿ ನಾನು ನಿನ್ನ ಕ್ಷಮೆ ಕೇಳ್ತಾ ಇದ್ದೇನೆ. ನೀನ್ ಕ್ಷಮಿಸೋವರೆಗೂ ನಾನಿನ್ ಬಿಡೋದಿಲ್ಲ. ಸುಬ್ಬಣ್ಣರೇ, 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 ಪೋಸ್ಟ್ ಇದೆ, ದಯವಿಟ್ಟು ಈ ಅಪ್ಲಿಕೇಶನ್ನ ತಲುಪಿಸ್ಬಿಡಿ. ಇದು ಸೆಂಟ್ರಲ್ ಗೌರ್ಮೆಂಟ್, ಒಂದು ಸಾರಿ ಪೋಸ್ಟಿಂಗ್ ಚೀಲ ಸೀಲ್ ಆಯಿತು ಅಂದರೆ ಮತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋ ಹಾಗಿಲ್ಲ. ನಾವು ಹಾಗೇನೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು ಅಂದರೆ ಸ್ಟ್ರಿಕ್ಟ್ ಆಗಿರ್ಬೇಕಲ್ವೇ? ನೀವು ಮನ್ಸು ಮಾಡಿದ್ರೆ ನಮ್ಮ ಮನಕ್ಕೆ ದಾರಿ ಮಾಡಬಹುದು. ಸೆಂಟ್ರಲ್ ಗೌರ್ಮೆಂಟ್ ನೌಕರರಿಗಲ್ಲದೆ ಇನ್ಯಾರಿಗೆ ಈ ಶಕ್ತಿ ಇರುತ್ತೆ ಹೇಳಿ? ಏನೋ ಅಪ್ಪ, ನಮ್ಮ ವೇದಾಂತಿಗಳ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಲೆಟರ್ ತಗೋತಾ ಇದ್ದೀನಿ. ನೋಡು, ಈ ವಿಷಯ ಯಾರಿಗೂ ಹೇಳಬಾರ್ದು, ಯಾಕಂತಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್. ಲೇ ಸುಬ್ಬಣ್ಣ, ನನ್ನ ಮಗ ಅನಂತ್ ಏನ್ ಕೊಟ್ಟಿದ್ ನಿನ್ ಕೈಲಿ? ಅದು ಪೋಸ್ಟ್, ಸೆಂಟ್ರಲ್ ಗೌರ್ಮೆಂಟ್, ಹಾಗೆಲ್ಲ ಡೀಟೇಲ್ ಹೇಳೋಕ್ ಆಗೋದಿಲ್ಲ. ಸತಾರಾಯ, ನನ್ನ ಮಗ ಬರೆದ ಪೋಸ್ಟ್ನ ನಾನು ಓದಬಾರ್ದ? ಅಂಚೆ ಪೇದೆ ಕೆಲಸಕ್ಕೆ ಅರ್ಜಿ ಅಯೋಗ್ಯ, ಕೆಲ್ಸಕ್ಕೆ ಅರ್ಜಿ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟ ಇವನ. ಅಯ್ಯಯ್ಯಯ್ಯೋ, ಇದು ಸೆಂಟ್ರಲ್ ಗೌರ್ಮೆಂಟ್ ಸೇರಿದ ಪೋಸ್ಟು, ಹೀಗೆಲ್ಲ ಮಾಡಿ ನನ್ನ ಕೆಲಸದ ಬಾಯಿಗೆ ಮಣ್ಣು ಹಾಕ್ಬೇಡಿ ಮಾಧವಾಚಾರ್ಯ. ನೋಡಯ್ಯ, ನನ್ನ ಮಗ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ತೀರ್ಮಾನ ಮಾಡೋದು ನಾನು ಅಲ್ಲ ಈ ಮಾಧವಾಚಾರ್ಯನ ಮಗ. ಮನೆ ಮನೆಗೆ ಪೋಸ್ಟ್ ಹಂಚೋದು ಒಂದೇ, ನಾವೆಲ್ಲ ನೇಣು ಹಾಕೊಂಡು ಸಾಯೋದು ಒಂದೇ. ನೋಡಪ್ಪ ಸುಬ್ಬಣ್ಣ, ಇದೇ ಮೊದಲು ಇದೇ ಕೊನೆ, ಇನ್ಮೇಲೆ ನಮ್ಮ ಅನಂತ ಆಗ್ಲಿ ಕೇಶವ ಆಗ್ಲಿ ಈ ಕೆಲ್ಸಕ್ಕೆ ಅಂತ ಅರ್ಜಿ ಹಾಕಿದ ನಿನ್ನ ಇಸ್ಕೊಂಡೆ, ನಾನ್ ಮನುಷ್ಯನಾಗಲ್ಲಪ್ಪ. ನಡಿ ಬಸ್ಕೊತಾಯ್ತು, ನಡಿ ಬನ್ನಿ ಬನ್ನಿ, ಟೈಮ್ ಆಯ್ತು. ಹತ್ತೆ ಹತ್ತೆ ಹತ್ತೆ. ಅಣ್ಣ ಅಣ್ಣ ಅಣ್ಣ, ವಿಷಯ ಗೊತ್ತಾಯ್ತಾ? ಏನೋದು?
ವಿಷಯ ಗೊತ್ತಾದ್ರೆ ವಿಷ್ಣು ಭಟ್ಟಂಗ್ ಏನು ಗಾಬರಿ ಆಗಲ್ಲ. ಹಾಗಲ್ಲಣ್ಣ, ಆ ಮಾಧವಾಚಾರಿ ಸೋಲರ್ಗೋದ್ ವಿಷಯ. ಹೋಗ್ಲಿ ಬಿಡು. ಹಾಗಲ್ಲಣ್ಣ, ಇವತ್ ಕೋರ್ಟ್ ಇತ್ತಲ್ಲ. ಓ, ಮಾಧವ ಇನ್ನೂ ಜಮೀನಿನ ಮೇಲೆ ಆಸೆ ಬಿಟ್ಟಿಲ್ವಾ? 20 ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದೀನಿ, ಆದ್ರೂ ನನ್ನ ಯಜಮಾನಿಕೆ ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ? ಆ ದೇವಸ್ಥಾನದ ಕೊಡುಗೆ ಜಮೀನಿಗೆ ಏನಾದ್ರು ಅನ್ಯಾಯ ಮಾಡಿದ್ರೆ ಅವನ ವಂಶಕ್ಕೆ ಒಳ್ಳೇದಾಗಲ್ಲ ಅಂತಿದ್ದಣ್ಣ. ಸಂಸ್ಕೃತ ಕಲಿಯೋಕೆ ಅಂತ ಅವನು ಕಾಶಿಗೆ ಹೋಗಿದ್ದಾಗ ಅನಾಥನಾಗಿದ್ದ ನರಸಿಂಹನನ್ನ ಪೂಜೆ ಮಾಡ್ತಿದ್ದವನು ನಾನು. ಕಾಶಿಯಿಂದ ಬಂದ ತಕ್ಷಣ ಮಾಧವಾಚಾರ್ಯ ಅರ್ಚಕನ ಜಾಗ ಹಿಡ್ದ, ಈ ವಿಷ್ಣು ಭಟ್ಟ ಕೊಡುಗೆ ಜಮೀನ್ ಹಿಡ್ದ. ಆ ಜಮೀನನ್ನ ಮಾಧವಾಚಾರ್ಯ ಹೇಗ್ ದಕ್ಕಿಸ್ಕೊಳ್ತಾನೋ ನಾನು ನೋಡ್ತೀನಿ. ಮೂರ್ ದಿವಸದಿಂದ ಹೀಗ ಆಕಾಶನೇ ನೋಡ್ತಾ ಕೂತಿದ್ಯಲ್ಲ, ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಏ ಭೂಮಿ, ಏನಾಯ್ತ ನಿಂಗೆ? ಆಕಾಶ ನೋಡಕ್ಕೆ ನೀನ್ ಅಪ್ಪನೆ ತಗೋಬೇಕಾ? ಇದೊಳ್ಳೆ ಕತೆ ಆಯ್ತು. ನಾನು ನೋಡ್ತಾ ಇದ್ದೀನಿ, ಆ ಕತ್ಲ ಇವಳ ಮೈ ಮೇಲೆ ಪ್ರಸಾದ ಎಷ್ಟಾಗ್ನಿಂದ ಸುಮ್ಮನೆ ಕುಂತಿರ್ತಾಳೆ. ಕುಂಟೆ ಬಿಲ್ಲೆ ಆಡೋಲ್ಲ, ಒಳ್ಳೆ ದಂಡೆಗೆ ಬರೋಲ್ಲ, ಏನೂ ಮಾಡಲ್ಲ. ನೀನ್ ಈ ರೀತಿ ಗ್ರಹ ಬರ್ದೋಳ್ ತರ ಕೂತಿದ್ರೆ ಇಡೀ ಅಗ್ರಹಾರನೇ ಮಂಕಾಗುತ್ತೆ ಕಣೆ. ಮೂರ್ ದಿನದಿಂದ ಅಗ್ರಹಾರದಲ್ಲಿ ನೀನ್ ನಗುನೆ ಕೇಳಿಸಿಲ್ಲ. ಏಯ್, ನೀ ಹೋಗೆ. ಏನೋ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಕೇಳಕ್ ಹೋದ್ರೆ ಮಹಾರಾಣಿ ತರ ಆಡ್ತಾಳೆ. ನೀನ್ ಆಡೋ ಗುಂಡ. ಆ ಕತ್ಲ ಭಾಗಿರತಿ ತೋಟದಲ್ಲಿ ಎಂಡ ಇಳಿಸ್ತಿದಾನಂತೆ. ನಾವೆಲ್ಲರೂ ಅಲ್ಲಿ ಹೋಗಿ ಅವ್ನ ತಲೆನ ಬಜ್ಜಿ ಮಾಡ್ಬಿಡಣ್ವಾ? ನಿನ್ ಪಿಂಟ ಅದ್ ಬೇರೆ ಕೇಳ್ನಿಗೆ, ಆಡೋ ಕುತ್ಕೊಂಡು. ಇದನ್ನ ಕುಡಿದ್ರೆ ತಲೆ ಸುತ್ತಾ? ಕುಡಿದ್ ನೋಡು, ಗೊತ್ತಾಗುತ್ತೆ ಅಂತ ಹೇಳ್ತೀಯ ಅಲ್ವಾ? ದೇವಸ್ಥಾನದಲ್ಲಿ ನಿನ್ನ ಮಾತಾಡಿಸ್ಬೇಕು ಅಂತ ಕಾದೆ, ನೀನ್ ಸಿಗೋದೇ ಇಲ್ಲ. ಅದಕ್ಕೆ ಇಲ್ಲಿವರೆಗೂ ಬಂದೆ. ನನ್ ಮೇಲಿನ ಸಿಟ್ಟು ಇನ್ನೂ ಕಡಿಮೆ ಆಗಿಲ್ವಾ? ನೋಡು, ಪದೇ ಪದೇ ಬಂದು ನನ್ನ ಕೆಣಕ್ ಬೇಡ. ನಾನು ಹೊರಟ್ ನನ್ನ ಮಗ, ನನ್ನ ಸುದ್ದಿಗೆ ಬಂದ್ರೆ ಆಮೇಲೆ ನಾನು ಸುಮ್ಮನೆ ಇರಲ್ಲ. ನೋಡು, ನೀನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನಿಲ್ಲಿಂದ ಹೋಗೋದಿಲ್ಲ. ಕ್ಷಮೆ ಅಂದ್ರೆ ಏನೇ? ನಿಮ್ಮ ಅಪ್ಪನ ಮನೆ ಸೊತ್ತ, ಅದೆಲ್ಲಿ ಸಿಗುತ್ತೆ ಅಂತ ಹೇಳು, ತಂದ್ಕೊಡ್ತೀನಿ. ಆದ್ರೆ ನನ್ನ ಬೆನ್ನತ್ತು ಬೇಡ. ಕೂಡ್ ಸೇತುವೆ ಮೇಲೆ ನಿನ್ನ ಅಡ್ಡ ಕಟ್ಟಿದ್ದು ಆಗಲೇ ಜನರು ನಾಲ್ಗೆ ಮೇಲೆ ಬಂದೈತೆ, ಇನ್ನು ನನ್ನ ಮರ್ಯಾದೆ ತೆಗಿಬೇಡ. ಮರ್ಯಾದೆ ಹೋಗುವಂತ ಕೆಲ್ಸ ನಾನೇನ್ ಮಾಡ್ದೆ? ನಿನ್ನ ಆಟ ನೋಡ್ತಾ ಇದ್ರೆ ನೀನ್ ಏನಕ್ ನನ್ನ ಹಿಂದೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಈಚಲು ಮರ್ತ್ಕೊಂಡು ನಿಂತ್ಕೊಂಡು ಮಜ್ಜಿಗೆ ಕುಡಿದ್ರು ಎಂಡ ಕುಡಿದ್ರು ಅನ್ನೋ ಕಾಲ ಇದು. ನೀನ್ ನನ್ನ ಜೊತೆಯಲ್ಲಿರೋ ಜನ ನೋಡಿದ್ರೆ ತಪ್ಪು ತಿಳ್ಕೋತಾರೆ, ಹೊರಟೋಗು. ಮಜ್ಜಿಗೆ ಕುಡಿದ್ರೆ ತಾನೇ ಮಾತಾಡೋದು, ಹೆಂಡನೆ ಕುಡಿದ್ರೆ ಏನಂತಾರೆ? ಏನ್ ಮಾಡ್ತಿದ್ಯ? ನೀ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ನಿನ್ ಮಾತು ಕೇಳ್ತೀನಿ, ಇಲ್ಲಾಂದ್ರೆ ಕುಡಿದು ಬಿಡ್ತೀನಿ. ಸಣ್ಣ ಹುಡುಗಿ ಅಂತೆ, ಸಣ್ಣ ಹುಡುಗಿ ಲಂಡ ಹಾಕೊಂಡ್ಬಿಟ್ರೆ ಸಣ್ಣ ಹುಡುಗಿ ಆಗ್ಬಿಡ್ತಾಳ? ಮದುವೆ ಮಾಡಿದ್ರೆ ಇಷ್ಟೊತ್ತಕ್ಕಾಗ್ಲೇ ಎರಡು ಮಕ್ಕಳಾಗ್ತಾ ಇದ್ವು. ಪಾಪ, ಆ ಸಣ್ಣ ಮಗು ಮೇಲೆ ಇಂಥ ಅಪವಾದನ? ದುಶ್ಯಂತಿಯಾಗಿ 2 ವರ್ಷ ಆಯ್ತು, ಇನ್ನು ಅವ್ರ ಅಪ್ಪನಿಗೆ ಮದುವೆ ಮಾಡೋ ತಾಕತ್ ಬೇಡವಾ? ನೋಡಿ, ಮಾಧವಾಚಾರ್ಯ ಕುಟುಂಬದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡಿ. ಏನ್ ಶಾಮಣ್ಣ, ಆ ಮಾಧವನ ಬಗ್ಗೆ ಅಷ್ಟೊಂದು ವಕಾಲತ್ತು, ಇಲ್ಲಿ ಅಗ್ರಹಾರದ ಮಾನ ಹರಾಜಾಗ್ತಿದ್ರೆ ನಿನಗವ್ರ ಕುಟುಂಬದ ಬಗ್ಗೆ ಅಷ್ಟೊಂದು ವ್ಯಾಮೋಹನ? ಆ ತೂಗು ಸೇತುವೆ ಮೇಲೆ ಆ ಕತ್ತಲ ಬೆತ್ತರೆ ಆಗಿ ಅವಳ ಮುಂದೆ ನಿಂತಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ಇಂತಹ ಸತ್ಸಂಪ್ರದಾಯದ ಕುಟುಂಬದಿಂದ ಬಂದವರು ನರಸಿಂಹ ದೇವಾಲಯದ ಅರ್ಚನೆ ಮಾಡೋದು ಅಂದ್ರೆ ಏನು? ನೋಡಿ, ನಾವು ಕೂಡ ಅರ್ಚಕ ಕುಟುಂಬದ ರಕ್ತ ಸಂಬಂಧಿಗಳೇ. ಆ ವಿಷಯ ನನಗ್ ಗೊತ್ತಿಲ್ವ ಬಿಡಿ,
ನೋಡಿ ನಾವು ಕೂಡ ಸಂಸ್ಕಾರದಲ್ಲಿ ಬಾಳ್ತಾ ಇರೋರೆ. ನೀವುಗಳು ಮನಸ್ಸು ಮಾಡಿದ್ರೆ ಈಗಿರೋ ಅರ್ಚಕರನ್ನ ಕಿತ್ ಹಾಕಿ ಆ ಜಾಗದಲ್ಲಿ ನಮ್ಮನ್ನೇ ನೇಮಿಸೋದೆ ಆದ್ರೆ ನಾವು ದೇವ್ರ ಸೇವೆಗೆ ಸದಾ ಸಿದ್ಧ. ಏನಂತೀರಿ? ಏನೋ ಏನೋ ತಿಳಿದೆ ಇರೋ ಹುಡುಗಿ, ಸತ್ಯಾಂಶ ಏನು ಅಂತ ತಿಳಿದು ಆಮೇಲೆ ಮಾಧವಾಚಾರ್ಯರ ಹತ್ರ ಪ್ರಸ್ತಾಪ ಮಾಡ್ತೀವಿ. ಮಾಡ್ತೀರಿ ಮಾಡ್ತೀರಿ. ಮಾಧವಾಚಾರ್ಯ ಅಂದ್ರೆ ಗಡಗಡ ಗಡಗಡ ಅಂತ ನಡುಗೋ ನೀವು ಈ ವಿಷಯ ಪ್ರಸ್ತಾಪ ಮಾಡಿದ ಹಾಗೆ ನಿಮ್ ನಿಮ್ ಕರ್ಮ, ನಾವೇನ್ ಮಾಡಕ್ಕಾಗತ್ತೆ ಎಡ ನಡ್ರ. ಏನ್ ಪಣಿ, ಅಪರೂಪಕ್ಕೆ ನಮ್ ಕಣದ ಕೆಲ್ಸಕ್ ಬಂದ್ಬಿಟ್ಟಿದ್ಯಲ್ಲ. ಊರಲ್ಲಿ ಭಟ್ರ ಕಣದ ಕೆಲ್ಸಕ್ ಬರದೇ ಇದ್ದೋಳು ಅಂದ್ರೆ ನೀನ್ ಒಬ್ಳೆ ಸರಿ. ದೇವಿರಿಗೆ ನೆನ್ನೆ ಕಾಸು ಕೊಡೋಣ ಅಂದ್ರೆ ಹೊಟ್ಟೆ ಹೋದ್ಲು ಬಾ ಕಡೆ. ಏಯ್ ಏನ್ ನೋಡ್ತಾ ಇದೀಯಾ, ಬಾ ಅಂದ್ರೆ. ಇದು ದೇವಿರಿಗೆ, ಇದು ನೀನ್ ಕೆಲ್ಸಕ್ ಬಂದಿದ್ಯಲ್ಲ ನಿನಗೆ. ಏಯ್ ನನ್ ದುಡ್ಡನ್ನ ವಾಪಸ್ ತಗೊಂಡೋಗೋ ಅಭ್ಯಾಸ ನನಗಿಲ್ಲ, ತಗೋ. ಇದೇನ್ ಬಿಟ್ರೆ ಈ ಪಾಟಿ ದುಡ್ಡು ಕೊಡ್ತಿದ್ದೀರಾ? ನಾಳೆ ಮುಂಜಾನೆ ಇಲ್ಲಿಗೆ ಬಂದ್ಬಿಡು, ನಾನು ಬರ್ತೀನಿ ಜಾಲಿಯಾಗೆ. ಬರ್ಲಾ? ಏನ್ ಹೇಳಿದ್ರೆ ಬಿಟ್ರೆ ನಿಂತ್ಕೊಳ್ಳಲೇ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಬಂದ್ಬಿಟ್ಟ ಇಲ್ಲಿ. ಏನ್ ಪಣಿ ರಸ್ತೆಲ್ಲ ನಿಮ್ ಚಲ್ಲಾಟ, ಸರಿಯಾದ ಭಾವನೆ ಹಿಡ್ದಿದ್ಯಾ? ಅಯ್ಯೋ ನಿಮ್ ನಾಲ್ಗೆ ಸೇದೋಗ, ನೀವು ಹಂಗೆ ಅಂತೀರಾ? ಯಾರೋ ಈ ಮಾತಾಡಿದ್ರೆ ನನ್ಗೇನು ಆಗ್ತಿರ್ಲಿಲ್ಲ. ನನ್ನ ಪಾಲಿನ ಕಷ್ಟ ಸುಖ ನೋಡೋರು ಅಂತ ನಂಬಿರೋ ನೀವೇ ಹಿಂಗಂದ್ರೆ ನನ್ ಮನ್ಸು ತಡಿಯಲ್ಲ ಕೇಶವಪ್ಪ. ನಿನ್ ರೇಚಿದ್ರೆ ತಾನೇ ವಿಷಯ ತಿಳಿಯೋದು. ಬಾ, ಕೂಲಿ ಕಾಸು ಕೊಡ್ತೀನಿ ಅಂತ ಹತ್ರ ಕರೆದು ನಾಲ್ಕು ದಿನದ ಕೂಲಿ ಒಟ್ಟಿಗೆ ಕೊಟ್ಟು ಬೆಳಗ್ಗೆನೆ ಇಲ್ಲಿಗೆ ಬಾ, ಯಾರು ಇರಲ್ಲ ಅಂತಾನಲ್ಲ ಹಲ್ಕಟ್ ನನ್ ಮಗ. ಪಣಿ, ಕಣ್ಣು ಮೂಗು ಲಕ್ಷಣವಾಗಿರೋ ಹುಡುಗಿರ್ಗೆ ಇಂತ ತೊಂದರೆಗಳು ಬರೋದು ಸಾಮಾನ್ಯವೇ. ಅದಕ್ಕೆ ಲಕ್ಷಣವಾಗಿರೋ ಹುಡುಗರನ್ನ ನೋಡಿ ಮದುವೆ ಮಾಡ್ಕೊಂಡ್ರೆ ಇಂತ ಸಮಸ್ಯೆಗಳೇ ಬರೋದಿಲ್ಲ. ಮದುವೆನಾ? ನಮ್ಮಪ್ಪ ಗಂಡು ನೋಡವನೆ, 24 ಗಂಟೆನು ಕೂಡ ತೂರಾಡವನ್ನ ಕಟ್ಕೊಂಡು ನಾನು ಹೆಂಗ್ ಬಾಳ್ವೆ ಮಾಡ್ಲಿ? ಪಣಿ, ಯಾರ ರಾಜ್ಕುಮಾರ? ನಿನ್ನ ಜೀವ ಕಡೆ ಸ್ವೀಟ್ ಶುಗರ್ ಕಡೆ ಅಲ್ಲ, ನಮ್ಮಿಬ್ರು ಮದುವೆ ಮಾತುಕತೆ ಆಗಿದ್ರು, ನೀನ್ ಯಾಕೆ ಅಂತ ಮಾತಾಡಲ್ಲ? ಮಾವ ಮಾವ ನೀನ್ ಹೇಳ ಮಾವ ಬಾಳ್ತಾ ಇಲ್ಲ. ಯಾಕ್ಲ ಹಿಂಗ್ ಗಾಡಿಯ ಒಸಿ ತಡ್ಕೊಳ್ಳ, ಊರಿ ಬಂದೋಳು ನೀರಿ ಬರದೇ ಇರೋಕ್ ಆಯ್ತದ? ಏ ಮದುವೆ ಆದ್ಮೇಲೆ ಈ ಮಾತುಕತೆ ಎಲ್ಲ ಇದ್ದದೆಯ? ಏನಂತೀಯ? ಮಾವ ನೀನೇನ್ ಲೋಪಿಸರ್ಗಳ ನೋಡವ್ನ ಮುಚ್ಕೊಂಡ್ ಕೂತ್ಗಳ? ಓ ಪಡೆ ನನ್ನ ಚಿನ್ನದ ಗೇಣಿ ಮರ್ಯಾದೆ ಹೇಳ್ತೀನಿ, ಎದ್ದೋಯ್ತು ಎಲ್ಲ ಜಾರ್ಸ್ ಹೋದಿಲ್ಲ ಕರ್ಮದೋನೆ. ಕೇಳ ಕೇಳಪ್ಪ, ಅಲ್ಲ ಮಾವಿನ ಮನೆ ಗಳಿಯ ಬಂದ್ರೆ ಎಷ್ಟು ಸಲ ನೋಡ್ಕೊತಾರೆ ಅಂತ ಓ ಗೊತ್ತು ಕಣ ಪಡೆ, ನೀನ್ ಯಾಕೆ ನನ್ ಮೇಲೆ ಮಸಲ್ ಮಾಡ್ತೀಯ ಅಂತ. ಟಿಕ್ಲಿ, ನೀನ್ ಸಾರಾಯಿ ಕುಡಿಯೋದ್ ಬಿಡಾಕಿಲ್ಲ, ನನ್ನ ಮಗಳು ನಿನಗೆ ಕೊಡಕ್ಕೆ. ಏ ಟಿಕ್ಲಿ, ಇನ್ಮ್ಯಾಗಾದ್ರೂ ಕುಡಿಯೋದ್ ಬಿಡ್ಲಾ. ಏ ಪಡೆ ಪಡೆ, ನಿಂಗೆ ಪ್ಯಾರೆಂಟ್ ಲವ್ಲಿ ಪಾಯ್ಸು ಟಿಕ್ಲಿ ಅಲ್ಲ ಹೆಂಗ್ ಬರ್ತದೆ ಅಂತ ನಂಗೆ ಗೊತ್ತು ಕಡೆ, ನಂಗೆ ಗೊತ್ತು. ಆದ್ರೂ ಐ ಲವ್ ಯು ಟು ಸೋ ಮಚ್, ಇಷ್ಟು ಪ್ರೀತಿ ಬೇಡಲ್ಲ ಮಗನೇ. ಈ ನೀತಿಗೆ ಟೆಂಡನ್ನ ನೀನ್ ಮದುವೆ ಆಗ್ತೀಯ ಜೋಗಿ ಬಂದ್ರೆ. ಮಾಲಿಯರೇ ಮತ್ತು ಮಳೆಯರೇ, ನಮ್ಮ ಹಟ್ಟಿ ಒಳಗೆ ಲೇಡೀಸ್ ದೌರ್ಜನ್ಯ ಜಾಸ್ತಿ ಆಗ್ಬಿಟ್ಟಿದೆ, ಇದು ಕೇಳೋದು ಯಾರೇ ಇಲ್ವಾ? ಬರಪ್ಪ ಬರಲ್ಲ ಬರಪ್ಪ. ಈ ನನ್ನ ಮಗನ ಕಾಟ ಸಾಕಾಗೈತೆ, ದಿನ ನೋಡಿ ನೋಡಿ ನಮಗೆ ಬೇಜಾರಾಗೋಗೈತೆ. ಈ ನನ್ನ ಮಗಂದು ರಾತ್ರಿ ಎಲ್ಲ ಪ್ರಸಂಗ ಕೇಳಿ ಕೇಳಿ ಸಾಕಾಗೈತೆ. ಏಯ್ ಎತ್ಕೊಂಡು ನಡೀರಿ, ಎತ್ಕೊಳ್ಳಲ್ಲ. ಏ ನಿಲ್ಲಿಸ್ರು ನಿಲ್ಲಿಸ್ರು ಇಲ್ಲ ಲೇ ಲೇ ಪಳೆ, ನೋಡ್ದಿಲ್ಲೇ ನೋಡ್ದಿಲ್ಲೇ ಟಿಕ್ಲಿ ಬರೋದಿಲ್ಲ, ಈಗ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಹೋಗ್ತಾರಂತ ನೋಡ್ಬಾರ್ರೆ. ನನ್ನ ಸ್ವೀಟ್ ಶುಗರು ನೋಡ್ರಪ್ಪ ನೋಡ್ರಿ. ಓಹೋ ನಮಸ್ಕಾರ.
ಏನು ಇಷ್ಟೂರ ಮಕ್ಕಳ ತಾಲೀಮ್ ಹೆಂಗ್ ನಡೀತಿದೆ ಅಂತ ನೋಡಕ್ ಬಂದ್ರ? ನಾನು ಹುಟ್ಟು ಬಯಸ್ ದಂಡ ಹೊಡೆದ ಗರಡಿ ಮನೆಗೆ ನಾನ್ ಬರಬಾರ್ದ? ಸೋಲೂರ್ ಸಂತೆ ಒಳಗೆ ಜೋಡಿ ಕುಸ್ತಿ ಹೊಡೆದೋನು ಈ ವಿಷ್ಣು ಭಟ್ಟ. ಏನ್ ಕತ್ಲ? ವಿಷ್ಣು ಭಟ್ಟನ್ ಮನೆ ತೊರೆದು ಬಂದ್ರು ನಿನ್ ದೇಹ ಏನೂ ಕರಗಿಲ್ಲ. ಅದಾಗಿರ್ಲಿ, ಏನ್ ಸಮಾಚಾರ? ಅರ್ಚಕರ ಮಗಳಿಗೆ ಕಣ್ ಹಾಕಿದ್ಯಂತೆ? ಲೇ ಭಟ್ಟ, ಬಂದ್ ಕೆಲ್ಸ ನೋಡ್ಕೋ, ನನ್ ತಂಟೆಗ್ ಬರಬೇಡ. ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ? ಒಟ್ನಲ್ಲಿ ನೀನ್ ಸುಖವಾಗಿರ್ಬೇಕು ಅಷ್ಟೇ. ಲೈ, ಅವಳು ನಿನಗೆ ಮಗಳಾಗ್ಬೇಕು, ಅವಳ ಮೇಲೆ ಗೂಬೆ ಕೂರಿಸ್ಬೇಡ. ನಿನಗೋಸ್ಕರ ನನ್ ಮಗಳನ್ನೇ ಬಿಟ್ಕೊಟ್ಟಿದ್ದೀನಿ ಅಂದ್ಮೇಲೆ ನಿನ್ ಬಗ್ಗೆ ಅದೆಷ್ಟು ಪ್ರೀತಿ ಇದೆ ಅಂತ ತಿಳ್ಕೊ. ಲೈ ಭಟ್ಟ, ನನ್ನ ಮಗನೇ, ಈ ಕತ್ಲ ಕಲ್ಲು ಅಂತವನು ಇರ್ಬೋದು, ಆದ್ರೆ ಕಚ್ಚ ಯಾರು ಕಾಲ. ಇನ್ನೊಂದ್ಸಲ ಮಾತಾಡಿದ್ರೆ ಇಲ್ಲಿ ಮಾತಾಡಲ್ಲ, ಮಟ್ಟಿ ಮೇಲೆ ಮಾತಾಡ್ತೀನಿ. ಪುಟ್ಕೋಸಿ, ಮಟ್ಟಿ ಮೇಲೆ ನನಗೂ ಗೊತ್ತು, ಲಂಗೋಟಿ ಬಿಗಿಯ ಕಟ್ಟದನ್ ಕಲ್ತ್ಕೋ. ನಮ್ಮಪ್ಪನ ಹತ್ರ ನಿನ್ಗೇನು ಮಾತು ತಾಕತ್ತಿದ್ರೆ ನನ್ ಮೇಲೆ ತೋರಿಸು ವರ್ಸಿನ. ಎದುರಿಗೆ ನಿಂತವ್ರ ಎದೆ ಮೇಲೆ ಕೂತು ಮೀಸೆತ್ತಿರುವ ಹುಲಿ ಇದು. ಚಂದುಳ್ಳಿ ಚೆಲುವೆ ಭೂಮಿ ಜೊತೆ ಚಕ್ಕಂದಾಡಿದ್ರೆ ಪಟ್ಟ ಹಾಕೋಕೆ ತಮ್ಮುಡ್ದಾಟ. ಹೀಗೆ ನಾಯಿ ವಸ್ತಿ ಹೊಡಿಯೋದ್ ಹೆಂಗೆ ಅಂತ ನಾನ್ ತೋರಿಸ್ತೀನಿ. ಸ್ವಲ್ಪ ಇರು, ನೀ ಡೋಬಿಯೇಟ್ ಹೊಡಿತಿ ಅಂತ ನನಗೆ ಗೊತ್ತು. ಅದಕ್ಕಿಂತ ಮುಂಚೆ ನಂದೊಂದ್ ಮಾತು ಕೇಳು. ನೀನು ಆ ಭೂಮಿ ಮುಂದೆ ಅಂಗಿ ಹಿಡ್ಕೊಂಡು ನಿಂತಿದ್ಯಂತೆ, ನಿಂಗ್ ನಾಚಿಕೆ ಆಗಲ್ವಾ? ನಿನಗ್ ತಾಕತ್ತಿದ್ರೆ ಗಂಡಸೆ ಆಗಿದ್ರೆ ನೀನವಳನ್ನ ನಿನ್ನವಳನ್ನಾಗಿ ಮಾಡ್ಕೋಬೇಕಾಗಿತ್ತು. ಈ ಕತ್ಲ ಆ ದಂತದ ಗೊಂಬೆನ ಅಪ್ಪೆ ಹಿಡ್ಕೊಂಡ್ರೆ ಹೇಗಿರುತ್ತೆ ಅಂತ ಒಂದೇ ಒಂದ್ಸಾರಿ ಯೋಚನೆ ಮಾಡು. ಜ್ಞಾಪಿಸ್ಕೋ. ಈ ರತ್ನ, ಏನೆ ನನಗೆ ಹೇಳ್ದೆ ನೀರಿಗೆ ಬಂದಿದ್ಯಾ? ಏನಿದು ಹೊಸ ತರ? ನಂದೇನ್ ಹೊಸ ತರ ಅಲ್ಲಮ್ಮ, ಕೈಗೆ ಸಿಕ್ಕಿದ್ರಲ್ವಾ ನಿನ್ನ ನೀರು ಕರೆಯೋದು. 24 ಗಂಟೆನೂ ಆ ಡೋಲ್ ಬಡಿಯೋನ್ ಹಿಂದೆನೆ ಸುತ್ತಾ ಇರ್ತೀಯ. ಇನ್ನು ನಾವೆಲ್ಲ ನೆನಪು ಬರ್ತೀವಿ ನಿನ್ಗೆ. ಯಾರು ಹೇಳಿದ್ದು? ಆ ಓಣಿ ತುಂಬಾ ಕೇಳ್ಕೊಂಡು ಹೋಗು, ಎಲ್ಲರೂ ಹೇಳ್ತಾರೆ. ಏಯ್, ಅವ್ರು ಹೇಳೋದು ನಿಜನಾ? ಹೌದು, ಇಡೀ ಅಗ್ರಹಾರದಲ್ಲಿ ನನಗೆ ಶತ್ರುಗಳೇ ಇಲ್ಲ. ಆದರೆ ಕತ್ಲ ನನ್ನೆರಳು ಬಿದ್ದರೆ ಸಾಕು, ಕಿಡಿ ಕಾರ್ತಾನೆ. ಅವನ ದೃಷ್ಟಿನಲ್ಲಿ ನಾನು ಮಾಡಿರೋದು ತಪ್ಪೇ ಇರಬಹುದು, ಆದರೆ ಅವನ ನನ್ನ ಕ್ಷಮಿಸೋವರೆಗೂ ನಾನು ಅವನನ್ನು ಬಿಡಲ್ಲ. ಹಾಗಂತ ಸಂಕಲ್ಪ ಮಾಡಿದ್ದೀನಿ. ನಿಜ ಹೇಳು, ನೀನು ಅವನ ಪ್ರೀತಿ ಮಾಡ್ತಾ ಇದೀಯಾ? ಆ ಪ್ರೀತಿ? ಹಾಗಂದ್ರೆ ನೀನು ಅವನಿಗೆ ಮನ್ಸು ಕೊಟ್ಟಿದ್ಯಾ? ಅವನಿಗೆ ಅದು ಬೇರೆ ಕೇಳು. ನೀನು ಒಂಟಿ ಇರ್ತೀಯಾ, ಅವನೇನಾದ್ರೂ ಮಾಡಿದ್ರೆ? ನನ್ನನ್ನು ಮುಟ್ಟುವಷ್ಟು ಧೈರ್ಯ ಅವನಿಗಿರ್ಬೇಕಲ್ಲ. ನನ್ನ ಎದುರಿಗೆ ಅವನ ಬಟ್ಟೆ ಎಲ್ಲ ಹರ್ಕೊಂಡು ಕಿರ್ಚಾಡ್ತಿದ್ದ, ಅಷ್ಟು ಬಿಟ್ರೆ ಅವನಿಗೇನೇ ಮಾಡೋಕ್ಕಾಗತ್ತೆ? ಅದ್ ಸರಿ, ನನ್ನ ಬಗ್ಗೆ ಎಲ್ರು ಅಂತಾರೆ ಅಂತ ನೀನು ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗೆ. ಆ ಕುಟ್ಟಿ ಬಿಲ್ಲಾಡ ಹುಡುಗಿ ಎದುರಿಗೆ ಕಳ್ಳ ಮಾಡ್ಬಿಟ್ಟ. ಸೇಮ್ ಸೇಮ್, ನೀನು ನಮ್ಮೂರಿನ ಹುಳಿ ಟೈಗರ್. ಏನ್ ತಿಂದು ಹುಳಿ ಬಾಲ ಮುದ್ರಕೊಂಡು ಸುಮ್ಮನೆ ಕೂರಲ್ವಲ್ಲ? ನೋಡಲ್ಲ, ನಾನೇನಾದ್ರೂ ನಿಂತರ ಹುಳಿ ಆಗಿದ್ರೆ ಅವ್ಳ ಮೈ ಮೇಲೆ ಆರ್ ಬಿದ್ದು ಅವ್ಳ ಬಟ್ಟೆಲ್ಲ ಪರ ಪರ ತರಾಕ್ಬಿಡ್ತಿದ್ದೆ. ಆದ್ರೇನು ಮಾಡಲಿ, ನಾನು ಹುಳಿ ಪ್ರೆಂಡು. ನರಿ
ನಿನಗೆ ತಾಕತ್ತಿದ್ರೆ ಗಂಡಸೆ ಆಗಿದ್ರೆ ನೀನವಳನ್ನ ನಿನ್ನವಳನ್ನಾಗಿ ಮಾಡ್ಕೋಬೇಕಾಗ್ತದೆ. ಮಾಡ್ತಿದ್ಯಾ, ಎಷ್ಟು ನೋವಾಗ್ತಿದೆ ಗೊತ್ತಾ? ನೀನ್ ಹೀಗ್ ಸೇರ್ ತೀರಿಸ್ಕೋತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಹಿಂದೆ ಬಿದ್ದು ನನ್ನ ಮರ್ಯಾದೆ ತೆಗೆದು ಅಲ್ದೆ ಅಗ್ರಾರ್ಧ ಹುಡುಗಿರ ಮುಂದೆ ನನಗೆ ಸವಾಲ್ ಆಗ್ತೀಯಾ? ಇವತ್ತು ನಿನ್ ಸರ್ದೆ ನಿನ್ನೇ ಹುಡ್ಕೊಂಡ್ ಬರ್ತಿದ್ದ ನನ್ನ ಗಾಳ ಹಾಕಿ ಹಿಡಿಯೋ ಅವಶ್ಯಕತೆ ಏನಿತ್ತು? ಸಿಗ್ದೇ ಇರೋ ನನ್ನ ಗಾಳ ಹಾಕಿ ಹಿಡಿತೀಯ, ಸಿಗೋ ಪ್ರೀತಿನ ದೂರ ಒದ್ದೀಯ. ನನಗಾಗಿರೋ ಅವಮಾನಕ್ಕೆ ನೀನಿವ ದಂಡ ತೆರೆದು ಬಿಟ್ಟು ನಿನ್ನ ಪ್ರೀತಿ ಗೀತಿ ಎಲ್ಲ ಏನು ಬೇಡ. ನಾನು ನಿನ್ನ ಮುಟ್ಬಾರ್ದಿದ್ದ ಕತ್ಲ, ನಮ್ಮಿಬ್ಬರಿಗೂ ತಾಯಿ ಪ್ರೀತಿ ಏನು ಅಂತ ಗೊತ್ತಿಲ್ಲ. ಆ ಕೊರ್ತೆನಿಗೆ ಸುಶಕ್ತಿ ಈ ಪ್ರೀತಿಗಿದೆ. ನನ್ನ ಕ್ಷಮಿಸ್ತೀಯ? ನಾನು ಯಾವ ಬಾಯಿಂದ ಹೇಳಿ ನಿನ್ನ ಸಮಾಧಾನಕ್ಕೋಸ್ಕರ ಕ್ಷಮಿಸಿದ್ದೀನಿ ಅಂತ ಹೇಳ್ಬೇಕಷ್ಟೇ. ಅಪ್ಪ, ಈ ಕ್ಷಮೆಗೋಸ್ಕರ ಎಷ್ಟು ದಿವಸ ಊಟ ನಿದ್ದೆ ಬಿಟ್ಟು ಕಾದಿದ್ದೆ ಗೊತ್ತಾ? ಈಗ ನೆಮ್ಮದಿ ಆಯ್ತು, ನಾನು ಬರ್ತೀನಿ. ಭೂಮಿ,
ಬರದ ಹಿಂದೆ ಆಟ ಆಡ್ತೀಯ ಆರು ಮೊಳದ ಸೀರೆ ನಿನಗೆ ನೆರಿಗೆ ಬೀಳಲ್ಲ ಹತ್ತು ಮೊಳದ ಸೀರೆ ಭಾರ ನೀನು ತಾಳಲ್ಲ ಮುಂದೆ ಗಿಡಕ್ಕು ಸಡಗರದಲ್ಲಿ ಏಣಿ ಹಾಕೋಳು ರೀತಿ ನೀತಿ ಗಡಿ ಬಿಡಿಯಲಿ ಪ್ರೀತಿ ಮರೆತೋಳು ಪ್ರೀತಿಗೂ ಕಾವಲಾಗಿ ಕಾಯಬೇಕೇನೆ ಜೀವದಾಣೆ ನೀನೆ ಜೀವ ಅಂದಳು ಜಾನಿಗೆ ಬಡು ಜೀವ ಹಿಂಡಿ ಜಾನಿಕೊಂಡಳು ನಾಯಿಗೆ ಮನೆಯ ಹುಡುಗಿ ಯಾಕೆ ಕಾಡುತ್ತೀಯ ನಮ್ಮ ಹೃದಯ ಜೋಳಿಗೆಗೆ ಹಿಡಿ ಪ್ರೀತಿಯ ತುಂಬುತ್ತೀಯ ವ್ಯಾಸರ ಯಾಕೋ ಕಾಣೆ ಆನೇಸರ ನಾಡೆ ಕಣೆ ವ್ಯಾಸರ ಯಾಕೋ ಕಣೆ ಆನೇಸರ ನಾಡೆ ಕಣೆ ವ್ಯಾಸರ ನೀ ಗೌನೇಸರ ನಾನಿನ್ ಕಾಸಿನ ಸರದಾಡೆ ಮಾಡಿಗೆ ಮನೆಯ ಹುಡುಗಿ ಯಾಕಿಂಗೆ ಕಾಡುತ್ತೀಯ ನನ್ನ ಹೃದಯ ಜೋಡಿಗೆಗೆ ಕಿಡಿ ಪ್ರೀತಿಯ ತುಂಬುತ್ತೀಯ ಏಯ್ ಬರ್ತೀರೇನ್ರೆ ಕೊಡಕ್ ಹೋಗಿ ನೀರ್ ತರೋಣ ನಮ್ಮ ಮಕ್ಕಳು ನಿನ್ ಜೊತೆ ಕಳ್ಸಲ್ಲ ಹೋಗೆ ಯಾಕೆ ಬ್ಯಾಲನ್ ಮಗನ್ ಜೊತೆ ನೀ ಎಲ್ಲೆಲ್ಲೋ ತಿರುಗಾಡ್ತೀಯಂತೆ ನಿನ್ ಜೊತೆ ಬಿದ್ರೆ ಈ ಮಕ್ಳು ಹಾಳಾಗ್ಬಿಡ್ತಾರಷ್ಟೇ ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂತ ಕೇಳೋದ್ ನೋಡವಳು ಇಷ್ಟು ಮಾತು ಕಲಿದಿದ್ರೆ ಆದ್ರ ಮಾಡೋ ಧೈರ್ಯ ಎಲ್ಲಿ ಬರ್ತಿತ್ತವಳಿಗೆ ಭೂಮಿ ಕೂತ್ಕೊಳ್ಳಿ ಸುಮ್ನೆ ಏನಮ್ಮ ಅದು ಅಲ್ಲ ಸಾವಿತ್ರಮ್ಮ ಈ ಅರ್ಚಕರ ಮಗಳಿಗೆ ಅದೇನ್ ಮಹಾ ವಯಸ್ಸಾಗಿದೆ ಅಂತ ಹೆಂಗಾಡ್ತಾಳೆ ಬಿಡಿ ಕಮಲಮ್ಮ ಆ ವಯಸ್ಸಿನಲ್ಲಿ ನಾವು ಹಾಗೆ ಅಲ್ವೇ ಒಟ್ನಲ್ಲಿ ಮದುವೆ ಮುಂಚೆನೆ ಗಂಡನ ಸೌಭಾಗ್ಯ ಎಷ್ಟು ಜನಕ್ಕುಂಟು ಎಷ್ಟು ಜನಕ್ಕಿಲ್ಲ ಭೂಮಿಕಾ ಬೇಜಾರಾಯ್ತಾ ನೀನ್ ಮಾತಾಡ್ಸಿದ್ರೆ ಮನೇಲಿ ಬೈತಾರೆ ಆದ್ರೂ ತಪ್ಪಿಸ್ಕೊಂಡು ನೀನ್ ನೋಡಕ್ ಬಂದ್ವಿ ನೀವ್ ಯಾರು ನನ್ನ ಹತ್ರ ಮಾತಾಡ್ಬೇಡಿ ಬಾಯ್ ಮುಚ್ಕೊಂಡಿದ್ರೆ ಹೋಗ್ರೆ ನನ್ನ ಎಲಿಪೆಟ್ ಮುಂದೆ ನಿನ್ನ ಸೀಬು ಏನು ಮಾಡಲ್ಲ ಅಲ್ಲೋಡು ಅಲ್ಲ ಕಣ್ಣ ಮಕ್ಕಳ ಅಲ್ಲ ಕಂಡ್ರಲ್ಲ ನಮ್ಮ ಉತ್ತರ ಇದ್ದಿದ್ದು ಇದೊಂದು ಸೂಪರ್ ಫಿಗರ್ ಅದ್ರ ಕತ್ಲ ಅದ್ರ ಬೆಳ್ಕೊಂಡ್ಬಿಟ್ಟ ಒಟ್ಟು ನಾನೇ ಅಲ್ಲ ಪಡಿಲು ಕೈ ಕೊಡಕ್ ನಡೆಸಲ ಯೇಸುವ ನಿನ್ ಪಣಿನ ಅಂದ್ರೆ ಮಾಡ್ಕೊಂಡ್ಬಿಟ್ಟ ಅದಕ್ಕೆ ಭಗವಂತ ಅವನ್ ತಂಗಿರ ಕತ್ಲಂಗ್ ಬಾಸ್ಬಿಟ್ಟ ಅದೇ ಅದೇ ಕೊಡು ಅದೇ ರಿಲೇಶನ್ಶಿಪ್ ಅನ್ನೋದು ಈ ಜನಗಳಿಗೆ ನನ್ನ ಕೈಲಿ ಉತ್ತರ ಹೇಳೋಕ್ ಆಗ್ತಾ ಇಲ್ಲ ಬಾರೋ ಹೊರಗೆ ಬಾರೋ ನೀನ್ ಹೇಳೋ ಏನಿಲ್ಲ ಕತ್ಲ ಬರೋ ಕತ್ಲ ಬರೋ ಅಂತ ಈಗ ಮೂರ್ದಾರ ಸೇರಿರ್ತವ ಕೂಕೊಂಡ್ರೆ ಕತ್ಲ ಸಿಕ್ಕೋಡವ್ರಿಪ್ಪ ತೋರಿಸ್ರಿ ಬರವ ಬಾರೆ ಬಾರೆ ಶೋದ್ರೆ ಕತ್ಲಡ ಇವ್ರ ಬಂದವ ಇವ್ರು ಬ್ಯಾಲ ನಿನ್ ಮಗನ ಕರಿ ಹೊರಗೆ ಭೂಮಿ ಇಷ್ಟೊತ್ತಲ್ಲಿ ನೀನ್ ಇಲ್ಲೇ ಆಗ ಬರಕ್ಕೋದೆ ಹೇಳು ಕತ್ಲ ನನಗೂ ನಿನ್ಗೂ ಯಾವ ಸಂಬಂಧ ಇದೆ ನಮ್ಮಿಬ್ಬರ ಸಂಬಂಧ ಏನು ಅಂತ ಈ ಜನಗಳಿಗೆ ಹೇಳು ಅಲ್ಲ ಕತ್ಲ ನಿನ್ ಜೊತೆಲಿ
ನಾನು ಯಾವಾಗ್ಲಾದ್ರೂ ಹಾದ್ರ ಮಾಡಿದ್ದೀನ. ಈ ಜನಗಳಿಗೆ ಹೇಳು, ನಿನ್ ಪಕ್ಕದಲ್ಲಿ ನಾನು ಯಾವತ್ತೂ ಮಲಗಿಲ್ಲ ಅಂತ. ಭೂಮಿ, ನಮ್ಮಿಬ್ರ ನಡುವೆ ಯಾವ ಹೊಲಸು ಸಂಬಂಧನೂ ಇಲ್ಲ ಅಂತ ಹೇಳು ಕತ್ಲ ಹೇಳು. ಬಾಯ್ ಕಾತು ಬಿಟ್ಟವಳೆ, ನಡಿ ಒಳಗೋಗವ. ಭೂಮಿಯವ ನಿನಗೆ ಹೋಗು, ಬೆಳಿಗ್ಗೆ ಮಾತಾಡದ. ನಡಿವಾಗ ಅಯ್ಯೋ ಭೂಮಿ, ಯಾಕೆ ಇಷ್ಟೊಂದು ಆವೇಶ ಪಡ್ತಾ ಇದೀಯ? ಇದೇ ಮಾತುಗಳನ್ನ, ಇದೇ ಅವಮಾನ ನಾನು ಅನುಭವಿಸಿದ್ದೀನಿ. ಇದೇ ಪ್ರಶ್ನೆ ನಾನು ನಿನ್ ಕೇಳಿದ್ರೆ ನಿನ್ನ ಕಣ್ಣಲ್ಲಿ ಸರಿಸಾಗಿ ನೀರು ಬಂದ್ಬಿಡುತ್ತೆ, ನನ್ನ ಕಣ್ಣಲ್ಲಿ ನೀರಿಲ್ಲ, ಮತ್ತೋಗ್ಬಿಟ್ಟಿದೆ. ಹಗಲು ರಾತ್ರಿ ನಿಂದ ಯೋಚನೆ ನನಗೆ. ರಾತ್ರಿ ಹಗಲು ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ನಮ್ಮಿಬ್ರ ಸಂಬಂಧ ನನಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಬಿಡಿಸಿ ಹೇಳು ಕತ್ಲ. ಯಾಕೋ ಭೂಮಿ, ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗ್ತಾ ಇಲ್ಲ. ನೀನಿಲ್ಲದೆ ಬದುಕೇ ಇಲ್ಲ ನನಗೆ. ಈ ಈ ಜನರು ಮಾತಿಗೆ ಹೆದರ್ಕೊಂಡು ನಿನ್ನ ಸಂಬಂಧನ ಕಡ್ಕೊಳ್ಳೋಕೆ ನನ್ನಿಂದ ಆಗ್ತಾ ಇಲ್ಲ. ಇದನ್ನ ಪ್ರೀತಿ ಅಂತಾದ್ರೂ ತಿಳ್ಕೊ, ಏನಂತಾದ್ರೂ ತಿಳ್ಕೊ. ನೀನ್ ನನ್ನ ಪ್ರೀತಿಸ್ತಾ ಇಲ್ಲ, ಅದೇ ತಾನೇ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ನನ್ನ ಪ್ರೀತಿನೇ ಮುಖ್ಯ. ಆದರೆ ನಾನು ನಿನ್ನ ತಂಟೆಗೆ ಬರೋಲ್ಲ. ಹೋಗು, ನಿನ್ನ ಮನೆಗೆ ಹೋಗು. ಭೂಮಿ, ನನಗೋಸ್ಕರ ನೀನು ನಮ್ಮ ಅಟ್ಟಿಯವ್ರಿಗೂ ಬಂದಿದ್ಯ. ಇಷ್ಟು ಬಿಟ್ರೆ ನಾನು ನಿನಗೆ ಏನು ಉಪಚಾರ ಮಾಡಲಿ? ಬೆಣ್ಣೆ ಬೊಂಬೆ ನೀನು, ಬೆಳದಿಂಗಳ ಕಿರಣ ಬಿದ್ದರೆ ಕರ್ಗೋಗ್ತೀಯ. ನಿನ್ನ ಮನೆಯವರೆಗೂ ಬಿಟ್ಟು ಬರ್ತೀನಿ. ನಲುಗೋತ್ತಳೆ ನಸು ಬೆಳಕಿಗೆ, ಮಗುವಾತ್ತಳೆ ತಿಂಗಾಡಿಗೆ, ಕರಗೋತ್ತಳೆ ಬೆಳದಿಂಗಳಿಗೆ. ಮಂಜಾನೆ ಮಂಜಾತ್ತಳೆ ಇವಳು ಮಾತು ಮಾತಿಗೂ ಹಠ ಮಾಡ್ತಾಳೆ. ಮಾಧವನ ಮಗಳು ಇಷ್ಟೊತ್ತಿನಲ್ಲಿ ಹಟ್ಟಿಯಿಂದ ಮನೆ ಕಡೆಗೆ. ಅಗ್ರಹಾರದಲ್ಲಿ ಹೋಳಿ ಹಬ್ಬ. ಮಾಧವನ್ ಮಗಳಿಗೆ ಬಣ್ಣ ಹಚ್ಚಿದ್ರೆ ಚೆನ್ನಾಗೆ ಕಾಣ್ತಾಳೆ. ಒಂದು ಕಡೆ ಮಾಧವ, ಒಂದು ಕಡೆ ಕತ್ಲ, ಎರಡು ಹಕ್ಕಿನ ಒಂದೇ ಕಲ್ಲಲ್ಲಿ ಹೊಡಿತಾನೆ ಈ ವಿಷ್ಣು ಭಟ್ಟ.
ಅದಕ್ಕೋಸ್ಕರ ಕಟ್ಟಿದ ಕೆಳಗಿಂದ ಮೇಲಕ್ಕೆ ಬಂದಿದ್ದೀನಿ. ಈಗ ತೋರಿಸ್ತೀನಿ ನನ್ನ ಮಸಲತ್ ಏನು ಅಂತ. ನರಸಿಂಹ ಭೂಮಿ ಅಲ್ಲ ಕಣ. ಅಗ್ರಹಾರದ ಹೆಣ್ಮಕ್ಳು ರಂಗೇಲಿ ಆಡ ಹೊತ್ತಿನಲ್ಲಿ ನಿನಗೇನಲ್ಲಿ ಕೆಲಸ? ಹೋಗ್ ಹೋಗು. ಸ್ವಲ್ಪ ತಡಿಯ ಅಮ್ಮಣ್ಣಿ, ಈಗ ತಾನೇ ಶುರು ಮಾಡಿದೀವಿ, ಬಣ್ಣ ಹಾಕಿ ಕಳಿಸ್ತೀವಿ. ಇರುವಾಗ ಯಾಕೆ ಹೆದರ್ಕೋತೀಯ? ಕತ್ಲನ ನಿನ್ ಮಾನ ಪ್ರಾಣ ಕಾಪಾಡಿ ಕತ್ಲನ್ ಕೆನೆಗೆ ಹೊಡೆದ್ಬಿಟ್ಟಿಯಲ್ಲ ಭೂಮಿ. ಕತ್ಲ ನಿನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಇದನ್ನು ಪ್ರೀತಿಯಿಂದಾದ್ರೂ ತಿಳ್ಕೋ, ಏನಾದ್ರೂ ತಿಳ್ಕೋ. ಭೂಮಿ ಹೋಗೋಣ. ಬಾರೆ ಬೇಡ ರತ್ನ, ಕತ್ಲ ಅಲ್ಲಿ ಒಬ್ನೇ. ಒಬ್ನೇ ಒಬ್ನೇ ಹೇಗಾಗ್ತಾನೆ? ಜೊತೆ ನಿನ್ ಹಾರೈಕೆ ಇದೆಯಲ್ಲ, ಹೋಗೋಣ ಬಾ. ಬೇಡ ರತ್ನ, ಬಾರೆ ಭೂಮಿ, ಬೇಡ ಬಾರೆ.
ಜೋಡಿಲಾಲದ ಬಂದುಕು ಹೆಗಲ ಮೇಲೆ ಇಟ್ಕೊಂಡು ರಾತ್ರಿ ಹೊತ್ತು ತೋಟ ಸುತ್ತಾ ಇದ್ದಾಗ ನೀನೊಬ್ಬ ಮಹಾ ಗಂಡು ಅನ್ಕೊಂಡಿದ್ದೆ. ಒಂದು ಹುಡುಗಿಯಿಂದ ಜನಾನು ಬಿಟ್ಟು ಅವಳನ್ನ ಕೆಡಿಸೋದಕ್ ಪ್ರಯತ್ನ ಪಟ್ಟ ಗೊತ್ತಾಯ್ತು ನೀನೊಬ್ಬ ನಾಮರ್ಥ ಅಂತ. ಯಾರಿನ ಕೇಳಿ ಅಗ್ರಹದೊಳಗೆ ಕಾಲಿಟ್ಟೋ ತಿರುಬೋಕಿ ನನ್ನ ಮಗನೇ? ಅಗ್ರಹಾರ ಕಾಲಿಟ್ಟಾಗ ನೀನು ಅಪ್ಪಣೆ ಕೊಡ್ಲಿಲ್ಲ, ಮುಖಕ್ ಬಣ್ಣ ಬಳ್ಕೊಂಡು ಅಗ್ರಹಾರ ಕಾಲಿಟ್ಟು ಹೋಲಿಯಲ್ಲಿ ಹಾಕೊಂಡಿದ್ದ ಬಣ್ಣ ನೀರು ಬಿದ್ದರೆ ಹೊರಟೋಗುತ್ತೆ, ಆದ್ರೆ ನೀನು ಮುಖಕ್ಕೆ ಬಳ್ಕೊಂಡಿರೋ ಕಳಂಕದ ಮಸಿ ಯಾವತ್ತು ಹೋಗಲ್ಲ. ನಾನ್ ಸಾಕಿದ ನಾಯಿ ನನ್ನನ್ನೇ ಕಚ್ಚೋಕ್ ಬಂದ್ರೆ ಆದ್ರೆ ಹಲ್ಲಿ ಹ್ಯಾಕ್ ಕೀಳ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಹೇ ಬಟ್ಟ, ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭೂಮಿನ ಹಾಳು ಮಾಡಕ್ ಕೊಟ್ಟ ಲಫಂಗ ನೀನು. ಇನ್ನೊಂದ್ಸಲ ಏನಾದ್ರೂ ಅವಳು ಕಂಟೆಗೆ ಹೋದ್ರೆ ಅಗ್ರಹಾರದಲ್ಲೇ ಹಾಕೊಂಡು ನಿನ್ನ ಕುಟ್ಲಿಲ್ಲ, ನಾನ್ ಬ್ಯಾಲನ ಮಗ ಕತ್ತಾನೆ ಅಲ್ಲ. ನೀವೆಲ್ಲ ಆಟ ಆಡ್ಕೊಳ್ತಾ ರೀ, ಏ ಗುಂಡ ಭೂಮಿ, ಆಗೋಗಿದ್ದ ನೆನ್ಸ್ಕೊಂಡು ಯಾಕೆ ಕರುತ್ತೀಯ? ಒಟ್ನಲ್ಲಿ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಕತ್ಲೆ ಬಂದು ನೀನ್ ಮಾನ ಉಳಿಸ್ದ. ನಿನ್ ಮೇಲೆ ಆ ಕತ್ಲ ಪ್ರಾಣನೇ ಇಟ್ಕೊಂಡಿದ್ದಾನೆ ಭೂಮಿ. ಹೇಳೆ, ನಿನಗೋಸ್ಕರ ನಾವೇನ್ ಮಾಡ್ಬೇಕು ಅಂತ? ಮೈಮೇಲಾದ ಗಾಯಕ್ಕೆ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಮನಸ್ಸಿಗಾಗಿರೋ ಗಾಯಕ್ಕೆ ಏನ್ ಮಾಡೋಕ್ಕಾಗತ್ತೆ? ಹಾಗಲ್ವೇ, ನೀನ್ ಮೊದ್ಲಿನ ಭೂಮಿ ಆಗೋದಿಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನಿಜವಾಗ್ಲೂ ಮಾಡ್ತೀಯ? ನೀನ್ ನಗ್ತಾ ನಗ್ತಾ ಇರ್ತೀನಿ ಅಂದ್ರೆ ಸತ್ಯವಾಗ್ಲೂ ಮಾಡ್ತೀನಿ. ಹಾ, ಇವತ್ ಸಂಜೆ ತೇರಿನ ಮನೆ ಮುಂದೆ ನಾವೆಲ್ಲರೂ ಸೇರಿ ರಾಮೋತ್ಸವದ ಆಟ ಆಡ್ಬೇಕು. ಏನು ರಾಮೋತ್ಸವದ ಆಟನ? ಓ, ಗೊತ್ತಾಯ್ತು ಬಿಡು. ತೇರಿನ ಮನೇಲಿ ರಾಮ ಇರ್ತಾನೆ, ಸೀತೆನ್ ಕರ್ಕೊಂಡೋಗಿ ಅಲ್ಲಿಗ್ ಬಿಡ್ಬೇಕು ಅಷ್ಟೇ ತಾನೆ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಏ ರಾಮ ಗೋಪಾಲ ಎಲ್ಲ ಬನ್ನಿ ಇಲ್ಲಿ. ಏ ಬನ್ರಿ ಎಲ್ಲ, ಬನ್ನಿ ಬನ್ನಿ. ಇವತ್ ಸಂಜೆ ನಾವೆಲ್ಲಾರು ತೇರಿನ ಮನೆ ಹತ್ರ ರಾಮೋತ್ಸವದ ಆಟ ಆಡ್ತೀವಿ, ಗೊತ್ತಾಯ್ತಾ? ಜಾನಪದ ಗೀತೆ ಎಲ್ಲರೂ ಮುರಿದನ
ಶೋತಮ ಗಂಧವತಿಯದೆ ಗಮ್ಯಂದಿತು ತೋಳಬಂದಿಯಲ್ಲಿ ಒಂದಾಯಿತು ನಮ್ಮ ಆಟಕ್ಕೆ ಭೂಮಿನೇ ಸೀತೆ ಅಲ್ವಾ ಅರ್ಶಿನದ ನೀರು ಹಾಕೋದಿಕ್ಕೆ ಕರ್ಕೊಂಡೋಗಿದ್ದಾರೆ ಇದು ರಾಮೋತ್ಸವದ ಆಟ ಆ ಸೀತೆ ವನವಾಸ ಮಾಡಿದ್ದೆ ಸಾಕು ನಮ್ಮ ಭೂಮಿನೇ ನೀವು ಸೀತೆ ಮಾಡಬೇಡಿ ಗೊತ್ತಾಯ್ತಾ ವಿಶಾಲಕ್ಕ ಸೀತೆನ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಾದ್ರೆ ತವ್ರ ಮನೆ ರೊಳಲ್ವಾ ಅದಕ್ಕೆ ಕಣ್ಣೀರು ಒಳ್ಳೆ ಹುಚ್ಚಪ್ಪ ಕಣೋ ನೀನು
ನಿನ್ನ ಆ ದೇವರೇ ಕಾಪಾಡಬೇಕು. ಈಗೇನ್ ಕಂಡೆ ನೋಡ್ಕೋ ಟಿಕ್ಲಿ ಅಲ್ಲ ನನ್ ಮಗನೇ ಟಿಕ್ಲಿ, ಏನ್ ಬಾರಿ ಗಂಡ್ಸಾಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಬಹಳ ನೀಟ್ ಆಗ್ಬಿಟ್ಟಿದ್ಯಲ್ಲ. ನೋಡಿದ್ರೆ ಅಂಡರ್ಸ್ಟ್ಯಾಂಡ್ ಆಗಿಲ್ವಾ? ಲೇಟೆಸ್ಟ್ ಶರ್ಟ್, ಲೇಟೆಸ್ಟ್ ನಿಕ್ಕರ್, ಒಳಗೆ ನೋಡಿ. ಗೊತ್ತು ಬಿಡು, ಗೊತ್ತು ಬಿಡು. 24 ಗಂಟೆನು ಗಮ್ ಅಂತಿದ್ದವನು ಇವತ್ತೇನು ಮಲ್ಲಿಗೆ ಹೂ ಮುಡ್ದೇ ಇಲ್ವಲ್ಲ? ಇವತ್ತು ಕುಡಿಯಕ್ಕಾಗ್ತದ? ಇವತ್ತು ನನ್ನ ಲಗ್ನದ ಮಾತುಕತೆ. ನಮ್ಮ ಮಾವ ಸಾರೇದ್ ಕೊಡೋದು ಬಿಟ್ಮೇಕೆ ನಾನು ಡಾಕ್ಟರ್ ಕೊಡೋದು ಅಂತ ಹೇಳವನೆ, ಅದಕ್ಕೆಯ ಅವ್ನು ಡಾಕ್ಟರ್ ಕೊಟ್ಮೇಕೆ ನಾನು ಸಾರೇ ಕೊಡೋದು ಅಂತ ಡಿಸಿಷನ್ ತಕೊಂಬಿಟ್ಟಿದ್ರಿ ಹೆಂಗೆ? ಅಯ್ಯೋ ದಡ್ಡ, ಹಿಂಗ್ ಮಾಡಿದ್ರೆ ಹೆಂಗೆ? ಈ ಖುಷಿಲೆ ನೀನ್ ಕುಡಿಬೇಕು. ನಿನ್ ಮದುವೆ ಮಾತುಕತೆ ಅಂದ್ಮೇಲೆ ನಿನ್ ಖುಷಿ ಆಗದೇ ಇರುತ್ತಾ? ಹ್ಮ್, ಅಬ್ಸಲ್ಯೂಟ್ಲಿ ಆಯ್ತೈತೆ. ಖುಷಿ ಆದ್ಮೇಲೆ ನೀನ್ ಕುಡಿದೇ ಇರಕ್ಕಾಗತ್ತಾ? ಎಕ್ಸಾಕ್ಟ್ಲಿ ನಿಮ್ ಮಾತು ನಿಜ. ಆ ಹೊತ್ತಿನಲ್ಲಿ ಸಾರಾಯಿ ಅಂಗಡಿ ಹುಡ್ಕೊಂಡು ಎಲ್ಲಿ ಹೋಗ್ತೀಯಾ? ನಾನೇ ನಾಟನ್ ಫುಲ್ ನನ್ ಮಗ ಹರ್ಕೊಂಡ್ಬಿಟ್ಟಿದ್ರಾ? ಇಲ್ಲಿ ನೋಡಿ, ಸ್ಟಾರ್ಟ್ ಮಾಡಿಕೊಂಡಿದ್ದೀರಿ, ಮಾತುಕತೆ ಮುಗಿತಿದ್ದೆ ಹಿಂಗೆ ಬುಲ್ಟಿ ಬಿದ್ಬಿಟ್ಟು ಹಂಗೆ ಗಟಗಟಾತ ಕೊಡ್ಬಿಡ್ತೀರಿ. ಲೇಟ್ ಮಾಡಿದ್ರೆ ಸರಿ ಹೋಗಲ್ಲ. ಎಲ್ಲಿ ಬುಲ್ಟಿ ಬಿಚ್ಚು ನೋಡೋಣ. ಬುಲ್ಟಿ ಬುಚ್ಚ್ಬಿಟ್ರೆ ಸ್ಮೆಲ್ಗೆ ಹೋಯ್ತೀರಿ. ಹಂಗ್ ದೂರ ಮಾಡಿದ್ರೆ ಹೆಂಗೆ? ಇದು ಒರಿಜಿನಲ್ ಹೌದು ಅಲ್ವ ಅಂತ ರುಚಿ ನೋಡು. ಕೇಶವಪ್ಪ, ಸ್ಮೆಲ್ ಗೀಲ್ಡ್ ಆಗ್ತಿದ್ರು ಈ ಟೇಸ್ಟ್ ಗೀಲ್ಡ್ ಆಗೋಗ್ಬಿಟ್ಟೆ. ತೋಳ ಹಳ್ಳಕ್ ಬಿತ್ತು. ಏನಿಲ್ಲ ಅದ್ನ ಕೇಶವಪ್ಪ, ನನ್ನ ಮದುವೆ ಮಾತುಕತೆಗೆ ಇನ್ನು 4 ಅವರ್ಸ್ ಐತೆ. ಬೇಕಾದಷ್ಟು ಹಾಕಲ್ಲ. ಹಾಕು ಧಾರಾಳವಾಗಿ. ಏನಿದು? ಇದು ಬುದೇ, ಇದು ಹೊಳಿ ಮದುವೆಗೆ ನನಗೆ ಕೊಡ್ಸಿರೋ ಹೊಸ ಚಪ್ಪಲಿ, ಹೊಸ ಶರ್ಟ್, ಹೊಸ ನಿಕ್ಕರ್, ಇಲ್ಲೋಡೆ ಹೊಸ ವಾಚು. ಅಷ್ಟೇ ಅಲ್ಲ, ನಮ್ಮ ಮೊಟ್ಟಿ ಜನೆಲ್ಲ ಸೇರ್ಕೊಂಡು ನನ್ನ ಮದುವೆ ಎಲ್ಲ ಗ್ರ್ಯಾಂಡ್ ಮಾಡ್ಬೇಕು ಅನ್ಕೊಂಡವ್ರೆ. ಇದೇ ಖುಷಿಲಿ ಇನ್ನೊಂದು 60. ಹಾ, ನೋಡ್ದ ಅಪ್ಪಣ್ಣ 60 60 ಅಂತ ಹಾಕ್ಸ್ಬಿಟ್ಟು 6 ಆಗಿ ನೋಡ್ತಾವನೆ. ಕೇಶವಪ್ಪ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಮಾವ ಫುಲ್ ಸ್ಟ್ರಿಕ್ಟ್. ಇದ್ದಿದ್ ಒಂದ್ ಬಾಟ್ಲು ಮಾತುಕತೆಗೆ ಮುಂಚೆನೆ ಮುಗಿಸ್ಬಿಟ್ಟಿಲ್ಲ, ಆಮೇಲೆ ಏನ್ ಮಾಡ್ತೀಯ? ಕೇರ್ಲೆಸ್ ಅನ್ಕೊಂಡ್ಬಿಟ್ಟಿದೀರ. ಈ ಎಮರ್ಜೆನ್ಸಿ ಇರ್ಲಿ, ಇಲ್ಲೊಂದು ಬಡ್ಕೊಂಡಿದೀರಿ. ಬರವಾ ಬರೋ ಸೋದ್ರಿ. ನೀನೇ ಗ್ರೇಟ್ ಕಣಯ್ಯ ಟಿಕ್ಲಿ, ನೀ ಎಲ್ಲೋ ಹೋಗ್ಬಿಟ್ಟೆ. ಇಷ್ಟಕ್ಕೆ ಚಿತ್ತ ಆದ್ರೆ ಇನ್ನೊಂದ್ ಬಾಟ್ಲ್ ಯಾಕೆ ಇಟ್ಕೊಂಡಿದ್ಯಾ ಟಿಕ್ಲಿ? ಏನಂದ್ರೆ ಏನಂದ್ರೆ ಈ ಟಿಕ್ಲಿ ಚಿತ್ತ ಹೋಗೋದ? ಕೇಶವಪ್ಪ, ನಿಮ್ಮ ಮಾತ್ರ ರಿಟರ್ನ್ ರಿಟರ್ನ್ ತಗೊಳ್ಳಿ. 8 quarters ಕಂಟಿನ್ಯೂಸ್ ತಗೊಂತಾರೆ ಗೊತ್ತಾ? ಆವೇಶ ಕೇಶವಪ್ಪ, ಆವೇಶ ಎಕ್ಸಾಸ್ಟ್ಮೆಂಟ್. ನೋಡ್ ಕೇಶವಪ್ಪ, ಪುಡಿ ನಾನು ಲಗ್ನ ಮಾಡ್ಕೊಂತ ಇವ್ರಿ. ನೀನು ಯಾವಾಗ್ಲೂ ನಮ್ಮ ಹೊಟ್ಟೆ ಕಡೆಗೆ ಬಂದಂಗೆ ಬರೋದು, ನಮ್ಮ ಪಣಿ ಜೊತೆ ತಕ್ಕಂತ ಆಡಿ ಈ ಟಿಕ್ಲಿನ ಎನಿಮಿ ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀರಾ?
ಏನ್ ಮಾಡ್ತೀರಾ? ಇನ್ನೊಂದ್ ಬಾಟ್ಲು ಯಕ್ಷಣ ಹಾಕೊಂಡ್ಬಿಟ್ರು ಮಾಕೊಂಡ್ಬಿಡ್ತೀರಿ. ನನ್ನ ಕ್ಷಮಿಸ್ಬಿಡು ಟಿಕ್ಕಿ, ಉದ್ಧರಣೆ ಹಿಡಿಯೋ ಕೈ. ಒಂದ್ ಹೆಣ್ಣಿನ ಬಾಳು ಉಳಿಸೋಕ್ಕೋಸ್ಕರ ಇವತ್ ಈ ಹೆಂಡದ ಬಾಟ್ಲನ್ನ ಹಿಡಿಯೋ ಪರಿಸ್ಥಿತಿ ಬಂತು. ಎಲಡ್ಕೆ ಹಾಕಳ್ಳ ಬೇಡ. ಅಲಸಿಂಗಟ್ಟೆ ಮಾದೇವನ ಮಗನಿಗೆ ಕೇಳಿದ್ರು, ಕೊಡ್ಲಿಲ್ಲ. ಹಂಗೆ ಸೋಲರಿಂದ ಕೂಡ ಸಂಬಂಧ ಬಂದಿತ್ತು, ಕೊಡ್ಲಿಲ್ಲ. ಆದ್ರೂ ನಿಮ್ ಮಗಳನ್ನ ಟಿಕ್ಲಿ ರಾಜನಿಗೆ ಕೊಡ್ತಿದ್ರ? ಎಷ್ಟೇ ಆಗ್ಲಿ ಸೋದರಿಕೆ ಅಲ್ವಾ. ಅಕ್ಕೋ ಬಂದ್ಬಿಟ್ರಲ್ಲ, ಬನ್ನಿ ಬನ್ನಿ. ಹೆಂಗಿದ್ಯಾ ಅಮ್ಮ? ಚೆನ್ನಾಗಿದ್ದೀನಿ ದೇವಾಜ. ಬನ್ನಿ, ಏ ಚಾಪೆ ಹಾಕವಾ, ಅಂತೂ ನಮ್ಮ ಮನೆಗೆ ಬಂದ್ಯಲ್ಲ, ಕೂತ್ಕೋ. ನಿನ್ನ ಮಗಳು ಮದುವೆ ಮಾತುಕತೆ ಅನ್ಮ್ಯಾಕೆ ಬರ್ದಾರೆ ಕಾಯ್ತದೆ ದೇವಣ್ಣ. ಏನ್ ದೇವಾಜ, ಮದುವೆ ಮಾತುಕತೆ ನಡೆಸಿದ್ಯೋ ಅಥವಾ ಮದುವೆ ತಯಾರಿನೇ ನಡೆಸಿದ್ಯೋ? ಅಟ್ಟಿ ಮುಖಂಡ್ರ ಮಗಳು ಮದುವೆ ಅಂದ್ಮೇಲೆ ಮದುವೆ ಮನೆ ಅಲಂಕಾರ ಮಾಡದೇ ಇರ ಕಾಯ್ತದಾರೆ ಅಣ್ಣ. ದೇವಜ ದೇವಜ, ಇಲ್ಲಿ ನೀನು ಮದುವೆ ಮಾತುಕತೆಗೆ ಸಿದ್ಧ ಮಾಡ್ಕೊಂಡು ಕುಂತೀಯ, ಅಲ್ಲಿ ಮದುವೆ ಗಂಡು ಕಂಟ ಪೂರ್ತಿ ಕುಡಿದು ಉಳ್ಳಾಡ್ತವನೆ. ಏನಂದ ನೀನು? ಮದುವೆ ಗಂಡು ಟಿಕ್ಲಿ ಮಹಾರಾಜ ಉಯ್ಯಾಲ ಮಂಟ್ಬಿಡ್ತಾವ, ಕುಡಿದು ಉಳ್ಳಾಡ್ತವನೆ. ಹಂಗ ನಾಯಿ ತಮ್ಮ ಸಿಂಹಾಸನದಲ್ಲಿ ಕೂರಿಸಿದ್ರೆ ಆದ್ರೂ ಬುದ್ಧಿ ಬಿಟ್ಟಾತೇನ್ರಲ್ಲ, ಇದಕ್ಕೆ ಏನ್ ಹೇಳ್ತೀರಾ? ನಿಲ್ಸಾರಿ ಮಾತುಕತೆಯ ಎಂಡ್ ತಂಗ್ಲಿ ಸಂಸಾರ ಮಾಡೋನ್ಗೆ ಗಿಣಿ ಹೆಂಗ್ ಸಾಕಿರೋ ನನ್ನ ಮಗಳು ಕೊಡಕಾಯ್ತದ? ಹೇಯ್, ಆದೇಗೋಗ ದಾಸಯ್ಯ ಕೊಟ್ಟರು ಕೊಟ್ಟೇನು, ಅವನಿಗೆ ಮಾತ್ರ ಕೊಡಕ್ಕಿಲ್ಲ. ಎದ್ದಾಡಲ್ಲ ಮೇಲೆ, ಏನ್ ಮುಖ ನೋಡ್ತೀರಾ? ಹೊಡ್ರಲ್ಲ ನಡಿಯವ. ಪಣಿ ಪಣಿ, ಏ ಪಣಿ, ಕೇಶವಪ್ಪ, ನಾನು ನಿಮ್ಮ ತಂಗಿ ಅಂತೂ ಅಲ್ಲ, ಆದರೂ ಮುಂದಿನ ಜನ್ಮದಲ್ಲಾದರೂ ನಾನು ನಿಮ್ಮ ತಂಗಿ ಆಗಬೇಕು ಅನ್ನೋ ಆಸೆ. ಎಲ್ಲ ಅಣ್ಣಂದ್ರು ತಂಗಿ ಮದುವೆ ಮಾಡಿದ್ರೆ ಈ ಅಣ್ಣ ತಂಗಿ ಮದುವೆ ಮುರಿದೇ ಬಿಟ್ಟ. ಕೇಶವಣ್ಣ, ಸದ್ಯಕ್ಕೆ ನಾನು ಬಚಾವಾದೆ, ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಹೇಗೋ, ನೀನು ಭಾಳ ಹಸ್ತನ ಆಯ್ತಲ್ಲ, ಅಷ್ಟೇ ಸಾಕು. ಆದರೂ ನಿನ್ನ ಮದುವೆ ನಿಲ್ಲಿಸ್ನ ತಪ್ಪು ಮಾಡಿದ್ನೇನೋ ಅಂತ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚುತ್ತನೆ. ಏನೋ ಕೇರೆವರೆಗೆ ಬರಲಿ ಅಂತ ಬಿಟ್ಟರೆ ವೀಳ್ಯ ಶಾಸ್ತ್ರ ಆಗಿರೋ ನಮ್ಮ ಅಟ್ಟಿ ಹೆಣ್ಣು ಮಗಳಿಗೆ ಚೌಡಿಸಿರೋ ಪಟ್ಟಿ ಮಗನೇ. ರಾಜ ಜಯದ್ರಥನು ಪಾಂಚಾಲಿಯನ್ನು ಹಿಡಿದುಕೊಂಡು ಹೋದ ಸಂದರ್ಭದಲ್ಲಿ ಭೀಮಸೇನ ಹಾಗೂ ಅರ್ಜುನ ಆ ದುಷ್ಟನನ್ನು ಬಂಧಿಸಿ ಅವನ ತಲೆಯನ್ನು ಬೋಳಿಸಿ. ಸಾಕು, ನಿಲ್ಸ್ರಿ ನಿಮ್ ಪುರಾಣನ. ಓಹೋ, ಈಗ ನಿಮ್ ಮಗನ ತಲೆ ಬೋಳಿಸೋ ಪರಿಸ್ಥಿತಿ ಬಂದಿದೆ ಅಲ್ಲ? ಎಲ್ಲೋ ಯಾವತ್ತೋ ಯಾರ್ದೋ ಯಾರನ್ನೋ ತಲೆ ಬೋಳಿಸಿದ ಕತೆ ಹೇಳ್ತಿದ್ರ ನೀವು? ಏ ಕೃಷ್ಣ ಭಟ್ಟ, ನಾಲ್ಗೆ ಮೇಲೆ ಸ್ವಲ್ಪ ಹಿಡಿತ ಇರ್ಲಿ. ನಿಮ್ ಮಗನ ಅದ್ಭಸ್ತಲ್ಲಿ ಇಟ್ಕೊಂಡಿದ್ರೆ ನಾವ್ಯಾಕೆ ನಾಲಿಗೆ ಚಾಚ್ಬೇಕಿತ್ತು? ನಿಮ್ ಕೇಶವನಿಗೆ ಹುಡುಗಿರ್ ಕೈ ಹಿಡಿಯೋ ಚಪ್ಪಳ ಇರೋ ಹಾಗೆ ನಮ್ಗೆ ಸುಮ್ ಸುಮ್ಮನೆ ಮಾತಾಡೋ ಚಪ್ಪಳ ಇಲ್ಲ ರೀ. ಮಾಡೋದ ಅನಾಚಾರ ಮನೆ ಮುಂದೆ ಕೃಷ್ಣ ಭಟ್ಟ. ದೇವಸ್ಥಾನಕ್ ಹೂ ಕೊಡೋ ಸರಸ್ವತಿ ಮನೇಲಿ ಮಧ್ಯರಾತ್ರಿ ನಿನ್ಗೇನೋ ಕೆಲ್ಸ? ಈ ವರ್ದಪ್ಪ, ಆ ಜೋಶಿ, 60 ವರ್ಷದ ಸಂಜೀವರಾಯ, ಇವರೆಲ್ಲ ಬೆಳಗ್ಗೆ ಬೆಳಗ್ಗೆನೆ ಬಾಗಿರ್ತಮ್ಮನ ಹೆಂಡದ ಹೋಟ್ಲಲ್ಲಿ ನೀರಾ ಕುಡಿತಾರೆ. ಯಾಕೆ ಅಂತ ಕೇಳಿದ್ರೆ ಹೊಟ್ಟೆಲಿರೋ ಗಡ್ಡೆ ಕರಗ್ಬೇಕು ಅಂತಾರೆ. ಆಶ್ಚರ್ಯ ಅಂದ್ರೆ ಇವ್ರ ಎಲ್ರ ಮನೆ ಮುಂದೆನೂ ಬೃಂದಾವನ ಇದೆ, ಬೆಳಗ್ಗೆ ಸಂಜೆ ಪೂಜೆನೂ ನಡೆಯುತ್ತೆ.
ನಿನ್ನ ಕಲ್ಯಾಣ ಗುಡುಗಳನ್ನ ಮುಚ್ಚಾಕೋಸ್ಕರ ಬೇರೆಯವ್ರ ಬಗ್ಗೆ ಅಪಸ್ವರ ಹಾಡ್ತೀಯ? ರೇ ಸ್ವಾಮಿ, ನಿಮ್ ಕುಟುಂಬಕ್ಕಿಂತ ನಮ್ಮ ಅಗ್ರಹಾರದ ಮರ್ಯಾದೆ ಮುಖ್ಯ. ಅದಕ್ಕೋಸ್ಕರ ಇಲ್ಲಿವರೆಗೆ ಬಂದು ವಿಷಯ ತಿಳಿಸ್ತಾ ಇದ್ದೀವಿ. ಇದ್ರ ಮೇಲೆ ನಿಮ್ಮಿಷ್ಟ. ಐ ಬಂದ್ರ ಹೋಗೋಣ. ಐ ಹೇಳ್ರ ಮಕ್ಕಳ, ಹೇಳ್ರ ನಡೀರ. ಯಾವ ಮುಖ ಇಟ್ಕೊಂಡು ಮನೆಯೊಳಗೆ ಕಾಲಿಟ್ಟಿಯೋ? ಹೆತ್ತ ತಂದೆನ ಅವಮಾನದ ತಲೆ ತಗ್ಸುವಾಗ ಮಾಡಿದ ಮಗ ಬದುಕಿದ್ರು ಅವನ್ ಜೀವಂತವಾಗಿ ಶ್ರಾದ್ದ ಮಾಡಕೋ ಹೇಸೋದಿಲ್ಲ ಮಾಧವಾಚಾರ್ಯ. ನನಗೆ ಯಾವ್ದು ಸತ್ಯ ನ್ಯಾಯ ಅನ್ಸುತ್ತೋ ಅದನ್ನ ನಿರ್ಭಯವಾಗಿ ಮಾಡ್ತೀನಿ. ಈ ಸಂಘರ್ಷದಲ್ಲಿ ಹೆತ್ತ ತಂದೆನೂ ಕಳ್ಕೊಳ್ಳಕ್ಕೆ ಹೇಸಲ್ಲ ಈ ಕೇಶವ. ಅನಿಷ್ಟ ಬೇಡ ಮೈ ಹೋಗಿರುವಾಗ ಅದನ್ನ ಬಿಡಿಸದೆ ವಿಧಿ ಇಲ್ಲ ಕಣೋ. ಚಂಡಾರ, ನನ್ನ ಮಾನ ಮರ್ಯಾದನ್ ಬೀದಿಲ್ ಹರಾಜ್ ಹಾಕ್ತೀಯ? ಹರಾಜ್ ಹಾಕ್ತೀಯನೋ? ನಿನ್ನ ಭೂತ ಬಿಡಿಸ್ತೀನಿ ಕಣೋ. ನಾನ್ ಯಾವ ತಪ್ಪು ಮಾಡಿಲ್ಲ. ಯಾವ ತಪ್ಪು ಮಾಡಿಲ್ವಾ? ಯಾವ ತಪ್ಪು ಮಾಡಿಲ್ವೇನೋ? ನೀನ್ ಆ ಪಡಿಸರಿ ತುಳಿದಿಲ್ಲ ಅಪ್ಪಯ್ಯ. ನಿಮ್ಗೂ ಪ್ರವಚನ ಕೇಳಕ್ ಬರೋ ಸಾವಿತ್ರಮ್ಮಗೂ ಏನ್ ಸಂಬಂಧ? ಕೇಶವ ನೋಡಿದ್ರ, ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಇದೆಯೋ ಅದೇ ಸಂಬಂಧ ನನ್ಗೂ ಪಣಿಗೂ ಇರೋದು. ಅವ್ರು ನಿಮ್ಮ ಹತ್ರ ಪ್ರವಚನ ಕೇಳಕ್ ಬರ್ತಾರೆ, ಇವಳು ನನ್ನ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ ಬರ್ತಾಳೆ. ವೇದಾಂತ, ಭಾರತ, ಉಪನಿಷತ್ತು ಅಂತ ಮಾತಾಡೋ ನೀವು ನಾನ್ ಹೇಳದು ಒಂದು ಸುಳ್ಳು ಸಂಬಂಧಕ್ಕೆ ಹೇಗ್ ಕುಗ್ಗೋಗ್ಬಿಟ್ರಿ ನೋಡಿ. ನಿಮ್ ಪಾಂಡಿತ್ಯ ವಿದ್ವತ್ಗೆ ನಾನ್ ಹೇಳೋ ಒಂದು ಹಸಿ ಸುಳ್ಳನ್ನು ತಡೆಯೋಕ್ ಶಕ್ತಿ ಇಲ್ಲ ಅಂದ್ಮೇಲೆ ಅವುಗಳ ಅವಶ್ಯಕತೆ ಏನಿದೆ? ಅಪ್ಪಯ್ಯ, ತಳಿಗೆ ಕೊಡೋ ಒಂದು ಪಾವಕಿ ಅಂದಲ್ಲೇ ಮನೆಯವರೆಲ್ಲ ಊಟ ಮಾಡಬೇಕು. ಹೊರಗಡೆ ಹೋಗಿ ದುಡಿಯೋಣ ಅಂತಂದ್ರೆ ನಿಮ್ಮ ಹಾಳಾದ ಸಂಪ್ರದಾಯದ ಗೋಡೆನ ದಾಟಕ್ಕಾಗ್ತಿಲ್ಲ. ನಾನು ಹಟ್ಟಿ ಹುಡುಗರ ಜೊತೆ ಓಡಾಡ್ತೀನಿ ನಿಜ, ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ, ಅದರಲ್ಲೇ ನೆಮ್ಮದಿ ಕಾಣ್ತೀನಿ. ಅಪ್ಪಯ್ಯ, ಅಲ್ಲೊಬ್ಬ ತಾಯಿ ಬೆಳಗ್ಗೆ ಗದ್ದೆ ಕೆಲ್ಸಕ್ಕೆ ಹೋಗಿ ರಾತ್ರಿ ಬಂದಾಗ ಮಗುಗೆ ಹಾಲು ಕುಡ್ಸಕ್ ಹೋದ್ರೆ ಅವಳ ಮನೆಯಲ್ಲಿ ಹಾಲು ಬರಲ್ಲ ಅಪ್ಪಯ್ಯ, ರಕ್ತ ಬರುತ್ತೆ ರಕ್ತ. ಈ ಸತ್ಯ ನೀವು ಓದ್ದಿರೋ ಐದನೇ ವೇದ, ಆದ್ರೆ ಅದು ನನಗೆ ಮೊದ್ಲೇ ವೇದದ ಪಾಠ. ಸಂಸ್ಕಾರನೇ ಮರ್ತು ಮಾತಾಡ್ತಾವ್ರು ನಿನ್ನ, ಆ ದೇವರೇ ಕಾಪಾಡ್ಬೇಕು ಕೇಶವ. ಅದು ಅವನ ಕೈಲೂ ಸಾಧ್ಯವಿಲ್ಲ. ಜಡವಾಗಿರೋ ಈ ನಿನ್ ಸಂಸ್ಕಾರಕ್ಕಿಂತ ಚಲನೆಯರೋ ಬದುಕೆ ನನಗೆ ಇಷ್ಟ ಆಗ್ತಾ ಇದೆ. ಪಣಿ ಮೈ ಮುಟ್ಟೋ ಹೆಸಿಗೆ ಕೆಲಸ ನಾ ಮಾಡಿದ್ದೇ ಆಗಿದ್ರೆ ಧೈರ್ಯವಾಗಿ ಮನೆಯೊಳಗೆ ಕಾಲಿಡ್ತಿರ್ಲಿಲ್ಲ. ಇದು ಕೇಶವನ ಸಂಸ್ಕಾರ. ನಾಳೆಯಿಂದನೇ ನಾನು ಸಂಧ್ಯಾವನ್ನೇ ಮಾಡ್ತೀನಿ, ಅರ್ಚನೆ ಮಾಡ್ತೀನಿ, ಪ್ರವಚನ ಕೊಡ್ತೀನಿ. ಇದೆಲ್ಲ ಜನ್ಮ ಕೊಟ್ಟ ತಂದೆಗೋಸ್ಕರ. ಪಿತೃದೇವೋಪವ. ಏನೋ ಇವತ್ತು ಗ್ರಹಣ ಹಿಡಿದಿರಂಗಿದೆ. 200 ಬೈಟ 500 ದಂಡ ಹೊಡಿತಿದ್ದ ಪೈಲ್ವಾನ್ರು ಯಾಕೋ ಸುಸ್ತಾ ಕೂತಿರಂಗಿದೆ. ಅರ್ಚಕರ ಮನೇಲಿ ಸಣ್ಣಗೆ ನುಣ್ಗೆ ಇರೋ ಕೆಂಪು ಮಣ್ಣಿನ ಮಟ್ಟಿ ಐತೆ, ಅದ್ರ ಮೇಲೆ ಕುಸ್ತಿ ಆಡ್ ಬಂದು ಸುಸ್ತಾಗ ಅವನು ಇನ್ನೇನು ಸಾಮ ಮಾಡ್ತಾರ ಅವನು. ಅರ್ಚಕರ ಮಗಳ ಬಗ್ಗೆ ಮಾತಾಡಿದ್ರೆ ಇದೇ ಮಟ್ಟಿಯಲ್ಲಿ ಹಾಕೊಂಡು ತುಳಿದು ಹಾಕ್ಬಿಡ್ತೀನಿ. ಹೋಗಿ ಹೋಗಿ ಹುತ್ತದ ಕೋವೆಗೆ ಕೈ ಹಾಕಿದೀಯಾ? ಅಗ್ರಹಾರದ ಚಾವಡಿ ಕಂಬಕ್ಕೆ ನಿನ್ನನ್ನು ಕಟ್ಟಿದ್ರೆ ನಾವೆಲ್ಲ ತಲೆ ಬಗ್ಸ್ಬೇಕಾಗ್ತದೆ. ಅಗ್ರಹಾರ ಚಾವಡಿ ಕಂಬಕ್ಕೆ ನನ್ನನ್ನು ಕಟ್ಟಾಕತ್ತಾಕತ್ತು ಯಾವನ್ಗಾಯ್ತು? ಈ ಕತ್ಲನ್ ಪಟ್ಟನ ವರ್ಷೆ ಎಲ್ಲರೂ ಗೊತ್ತಾಯ್ತೆ. ಕತ್ಲ, ಈಗ 7:30 ಗಂಟೆಗೆ ವಿಶೇಷ ಪೂಜೆ ಇದೆಯಂತೆ, ನೀನ್ ಬರ್ಬೇಕಂತೆ. ಓಹೋ ಹೋ ಹೋ, ಊರಿಗೆ ಗೊತ್ತಿಲ್ದಂಗೆ ವಿಶೇಷ ಪೂಜೆನಾ? ತಾವಿನ್ನು ಹೋಗಿ ಬನ್ನಿ. ಏನ್ ಯೋಚನೆ ಮಾಡ್ತಿದ್ಯಾ? ಚುಕ್ಕಿಗಳನ್ನ ಎಣಿಸ್ತಾ ಇದ್ದೀನಿ. ಲೆಕ್ಕ ಸಿಕ್ತಾ? ಹೊಸ ಚುಕ್ಕಿ ಮೂಡ್ತಾ ಇವೆ, ಹಳೆ ಚುಕ್ಕಿ ಬಿದ್ದೋಗ್ತಾ ಇವೆ, ಲೆಕ್ಕ ಹೆಂಗ್ ಸಿಕ್ಬೇಕು? ಬೆಳ್ಳಿ ಚುಕ್ಕಿ ಮೂಡೋವರೆಗೂ ಹೊಸ ಚುಕ್ಕಿ ಕೂಡ್ತಾ ಇರ್ಬೇಕು, ಹಳೆ ಚುಕ್ಕಿ ಕಳೀತಾ ಇರ್ಬೇಕು. ಬೆಳ್ಳಿ ಚುಕ್ಕಿ ಮೇಲ್ ಬಂದು
ಹೊಸ ದಿನ ಶುರುವಾದ ಮೇಲೆ ಮುಂದೇನು ಅನ್ನೋ ಚಿಂತೆ ಕಾಡುತ್ತೆ. ಭೂಮಿ, ಈ ಜನಗಳ ಮಧ್ಯೆ ಅವ್ರ ಕಣ್ ತಪ್ಪಿಸಿ ನಾವು ಕದ್ದು ಮುಚ್ಚಿ ಈ ರೀತಿ ಸೇರೋದಕ್ಕೆ ನನ್ನ ಮನಸ್ಸು ಯಾಕೆ ಹೋಗ್ತಾ ಇಲ್ಲ? ಅದಕ್ಕೆ ನನ್ನ ಮದುವೆ ಮಾಡ್ಕೊಂಡ್ಬಿಡು. ಯಾವಾಗ ಬರ್ತೀರಾ ಹೆಂಗ್ ಕೇಳೋಕೆ? ತಮಾಷೆ ಮಾಡಬೇಡ. ಕೇಶವನ ಪಣಿ ಮದ್ವೆ ನಿಲ್ಸಿದ್ದು ತಮಾಷೆ ಮಾತಾ? ನನಗೆ ಇಷ್ಟ ಇಲ್ಲದ ಮದ್ವೆ ಬೇಡ ಅಂತ ಪಣಿ ಹೇಳಿದಕ್ ತಾನೆ? ನಾವಿಬ್ರು ಇಷ್ಟಪಟ್ಟಿದೀವಲ್ಲ, ಮುಂದೆ ನಿಂತು ಮದುವೆ ಮಾಡ್ಕೊಡ್ತಾನೆ ನಿಮ್ ಕೇಶವಣ್ಣ. ಅವೆಲ್ಲ ಸುಮ್ಮನೆ ಭೂಮಿ, ಪಣಿ ಮದ್ವೆ ಆಗೋದು ಅವನಿಗೆ ಇಷ್ಟ ಇರಲಿಲ್ಲ ಅಷ್ಟೆ. ಇಲ್ಲ ಕತ್ಲ, ಕೇಶವ ಎಂತ ಹಠಮಾರಿ ಅಂತ ನಿನಗೆ ಗೊತ್ತಿಲ್ಲ. ಯಾಕೋ ಹೀಗೆ ಮಾಡಿದೆ ಅಂತ ನಾನು ಕೇಳಿದ್ದಕ್ಕೆ ನೀನು ಒಬ್ಬನ ಇಷ್ಟಪಟ್ಟು ಕರ್ಕೊಂಡ್ ಬಾರೆ, ನಾನು ಮದ್ವೆ ಮಾಡಿಸ್ತೀನೋ ಇಲ್ವೋ ನೋಡು ಅಂತ ತಮಾಷೆ ಮಾಡ್ದ. ತಮಾಷೆ ತಾನೆ, ನಾನು ಕರ್ಕೊಂಡೋಗಿ ಅವನ ಮುಂದೆ ನಿಲ್ಸು, ಅವನ ಬಣ್ಣ ಬಯಲಾಗುತ್ತೆ. ರಾತ್ರಿ ಪೂಜೆ ಮುಗೀತು ಅನ್ಸುತ್ತೆ, ಅಪ್ಪಯ್ಯ ಮನೆಗೆ ಬಂದ್ಬಿಡ್ತಾರೆ, ನಾನು ಬರ್ಲಾ? ಇವತ್ತು ಸ್ವಲ್ಪ ತಡವಾಗಿ ಹೋಗ್ಬರ್ತಾ? ಏನು ದಿನ ರಾಮೋತ್ಸವನ? ಪ್ರೇಮೋತ್ಸವ. ನಮಸ್ಕಾರ ಸುಬ್ಬಣ್ಣರಿಗೆ. ನಮಸ್ಕಾರ. ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ರ ಅಂತ ಕಾಣಿಸುತ್ತೆ. ಏನು ಕೆಲಸನೋ ಏನೋ, ನಮ್ದು ಸೆಂಟ್ರಲ್ ಗೌರ್ಮೆಂಟ್ ತಾನೇ, ಕರೆಕ್ಟ್ ಟೈಮ್ ಓಪನ್ ಮಾಡಬೇಕು, ಕರೆಕ್ಟ್ ಟೈಮ್ ಮುಚ್ಚಬೇಕು. ಅಂದಾಗೆ ಸುಬ್ಬಣ್ಣರೇ, ನನ್ನ ಅಪ್ಲಿಕೇಶನ್ ತಲುಪಿಸಿದ್ರ? ಇಷ್ಟು ದಿವಸ ಆದರೂ ಯಾಕೋ ಇಲಾಖೆಯಿಂದ ಉತ್ತರನೇ ಬರಲಿಲ್ಲ. ತಲುಪಿದೆ ತಲುಪಿದೆ, ಇಷ್ಟರಲ್ಲೇ ಜವಾಬು ಸಿಗುತ್ತೆ. ಹಾಂ ಸುಬ್ಬಣ್ಣರೇ, ಸುಬ್ಬಣ್ಣರೇ, ಹಾಗಾದರೆ ನನಗೆ ಕೆಲಸ ಸಿಗುತ್ತೆ ಅಂತೀರಾ? ಅಯ್ಯೋ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ. ಸುಬ್ಬಣ್ಣರೇ, ಎಂಥ ಸಿಹಿಯಾದ ಸುದ್ದಿ ಹೇಳಿದ್ರಿ. ಈ ಪುಸ್ತಕ ಸ್ವಲ್ಪ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಇನ್ನೊಂದ್ಸಲ ಹೇಳಿ, ನನಗೆ ಕೆಲಸ ಸಿಗುತ್ತೆ ಅಂತ? ನಾನು ತಪ್ಪು ಮಾಡಿಬಿಟ್ಟೆ ಅನಂತು. ಈ ಭಗವದ್ಗೀತೆ ಪುಸ್ತಕ ಕೈಲಿ ಹಿಡ್ಕೊಂಡು ನಾನು ಹೇಗೆ ಅಸತ್ಯ ಹೇಳಿ? ನಿಮ್ಮ ತಂದೆ ನಿನ್ನ ಅರ್ಜಿ ಕಿತ್ಕೊಂಡು ಹರಿದಾಕ್ಬಿಟ್ರು, ನಾನೇನು ಮಾಡೋಕ್ಕಾಗಲಿಲ್ಲ. ಈ ಜನ್ಮದಲ್ಲಿ ನಿನಗೆ ಕೆಲಸದ ಯೋಗ ಇಲ್ಲಪ್ಪ, ನಾನಿನ್ನು ಬರ್ತೀನಿ. ಅನಂತಪುರೇ ಅನಂತಪುರೇ, ನಿಮ್ಮ ಪುಣ್ಯ ಕೋಟಿ ಹಸು ಹುಲ್ಮೆಯಕ್ಕೆ ಹೋಗಿ ಕುಂಬಿ ಬೆಟ್ಟದ ಮೇಲಿಂದ ಹೊಂಡಕೊಳ್ಬಿತ್ತು. ನಮ್ಮ ಕೈಯಲ್ಲಿ ಎತ್ತಕ್ಕಾಗಲಿಲ್ಲ, ಎರಡು ಕೊಂಬ ಮಾತ್ರ ಕಾಣ್ತಾ ಇತ್ತು, ಇಷ್ಟಕ್ಕೆ ಅವು ಮುಳುಗೋಗಿರ್ತವೆ. ಏಯ್ ಹೋದ್ರವಾಯ್ತು ಹೋಗೋ, ಅದಾದರೂ ನೆಮ್ಮದಿಯಿಂದ ಪ್ರಾಣ ಬಿಡ್ತು, ನಾವು ಬದುಕಿದ್ದು ನೆಮ್ಮದಿಯಿಂದ ಹೆಣ ಆಗಿದ್ದೀವಿ. ದಿನಕ್ಕೆ ನಾಲ್ಕು ಸೇರು ಹಾಲು ಕೊಡೋ ಪುಣ್ಯಕೋಟಿ ಹಸು ನನ್ನ ಕಣ್ಣೆದುರಿಗೆ ಪ್ರಾಣ ಕಳ್ಕೊಳ್ತು. ಆ ನಿನ್ನ ಮಾಧವಾಚಾರ್ಯನಿಗೆ ಪುಣ್ಯಕೋಟಿಗೆ ಹುಲ್ಲು ಹಾಕೋಕ್ಕೂ ಕಷ್ಟ ಆಗಿತ್ತು, ಇನ್ನು ಎರಡು ದಿವಸದಲ್ಲಿ ಮನೇಲೇ ಸಾಯ್ತಾ ಇತ್ತು, ಅಲ್ಲಾದರೂ ನೆಮ್ಮದಿಯಾಗಿ ಸಾಯ್ತು. ಹೋಗೋ ಐನೋರೇ, ಏಯ್ ಹೋಗೋ. ಅನಂತ, ಪುಣ್ಯಕೋಟಿ ಯಾಕೋ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಹೋಗಿ ನೋಡ್ಕೊಂಡು ಬರ್ಬಾರ್ದೇನಾ? ನಿಮ್ ಪುಣ್ಯಕೋಟಿ ಸತ್ತು ಸ್ವರ್ಗ ಸೇರ್ಕೋತು, ಹೋಗಿ ಶ್ರಾದ್ದ ಮಾಡಿ ಶ್ರಾದ್ದ. ಲೇ ಸುಮ್ಮನಿರ, ಸಂಜೆ ಹೊತ್ತಿ ತರ ಅಮ್ಮಂಗಳದ ಮತ್ತೆ ಯಾಕೆ ಆಡ್ತೀಯ? ನಿನ್ ಕೈಲಿ ಆಗೋಲ್ಲ ಅಂತಂದ್ರೆ ಹೇಳು, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಹಸು ಬರೋದು ಅರ್ಧ ಗಂಟೆ ತಡವಾದ್ರೂ ವಿಲ್ವಿಲ ಅಂತ ಒದ್ದಾಡ್ತೀರ, ಅದೇ ಹುಟ್ಟಿಸಿದ ಮಕ್ಕಳು ಜೀವಮಾನ ಪೂರ್ತಿ ಉಪವಾಸ ಇದ್ರು ನಿಮ್ ಕಣ್ಣಿಗೆ ಕಾಣಲ್ಲ, ಕಿವಿಗೆ ಬೀಳಲ್ಲ. ನಿನ್ನ ನಾಲಿಗೆ ಉದ್ದ ಆಗ್ತಾ ಇದೆ ಅಂತ. ಅಪ್ಪಯ್ಯ, ನಾನು ಅಂಚೆ ಪೇದೆಗೆ ಹಾಕಿದ ಅರ್ಜಿನ ಸುಬ್ಬಣ್ಣನ ಹತ್ರ ನೀವು ಕಿತ್ಕೊಂಡು ಹರಿದಾಕೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ನನ್ನ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಹೇಗೆ ಬಾಳಿಸ್ಬೇಕು ಅಂತ ತೀರ್ಮಾನ ತಗೊಳ್ಳೋ ಅಧಿಕಾರ ನನಗಿದೆ. ಅಧಿಕಾರ ಒಂದೇ ಇದ್ರೆ ಸಾಲದು, ಸ್ವಲ್ಪ ಜವಾಬ್ದಾರಿನೂ ಇರಬೇಕು. ಮಗನ ಹುಟ್ಟಿದ್ದಕ್ಕೆ ಅಪ್ಪನಿಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟಿಯಪ್ಪ. ನೀವು ನನಗೆ ಮಾಡಿರೋ ಅನ್ಯಾಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅನಂತ ಸಾಕು, ಸುಮ್ಮನೆ ಇರಿ. ಇನ್ಮೇಲೆ ಈ ಕೂಗಾಟಕ್ಕೆ ಚೀರಾಟಕ್ಕೆಲ್ಲ ನಾನ್ ಸೊಪ್ಪ ಹಾಕಲ್ಲ, ನೀವು ದುಡ್ದು ನಮ್ಮನ್ನ ಸಾಕಲ್ಲ, ನಮಗೂ ದುಡ್ದು ಜೀವನ ಮಾಡೋದಕ್ಕೆ ಬಿಡಲ್ಲ. ನನ್ನ ಪ್ರಾಣ ಇರೋವರೆಗೂ ಈ ತರ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನಾನು ಅಷ್ಟೇ, ಇನ್ಮೇಲೆ ದೇವ್ರ ಪೂಜೆ ಮಾಡೋದಾಗ್ಲಿ ಪ್ರವಚನ ಕೊಡೋದಾಗ್ಲಿ ಏನೂ ಮಾಡಲ್ಲ, ಇದು ಲಕ್ಷ್ಮೀ ನರಸಿಂಹನ ಮೇಲೆ ಆಣೆ.
ವಿಶಾಲು, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಾಮಾನು ಸರಂಜಾಮುಗಳನ್ನೆಲ್ಲ ಗಂಟು ಮುಟ್ಟ ಕಟ್ಬಿಡು. ಈ ಮನೇಲಿ ಇರೋಷ್ಟು ಹೊತ್ತು ಒಂದೊಂದು ಕ್ಷಣನೂ ನನಗೆ ಚಿತ್ರಹಿಂಸೆ ಆಗ್ತಿದೆ. ಅಲ್ಲ ರೀ, ಎಲ್ಲಿ ಹೋಗೋದು, ಏನ್ ಮಾಡೋದು ಅನ್ನೋ ತೀರ್ಮಾನ ತಗೊಳ್ದೆ ಏನ್ರಿ ಇದೆಲ್ಲ? ತೀರ್ಮಾನ ಮಾಡೋದೇನು? ನಾಳೆಯಿಂದ ವಿಷ್ಣು ಭಟ್ಟನ ಮನೆಯಲ್ಲಿ ಅಡಕೆ ಕಾಯಿ ಇಳಿಸೋ ಕೆಲಸ ನಂದು. ಹೇಳಿ ಕೇಳಿ ವಿಷ್ಣು ಭಟ್ಟ ನಮ್ಮ ದಾಯಾದಿ. ನೀವ್ ಈ ತರ ಹೇಳಕ್ ಕೇಳಿದ್ರೆ ಅಪ್ಪ ಏನ್ ಮನ್ಸ್ಗೆ ಎಷ್ಟು ಬೇಜಾರಾಗ್ಬೋದ್ರಿ? ದಾಯಾದಿ ಆದ್ರೇನೆ ಅನ್ನ ಕೊಡೋನೆ ದಣಿ. ಇವ್ರಗಳ ಮಾತು ಕೇಳಿದ್ರೆ ನಾನು ಹರಿಶ್ಚಂದ್ರನ್ ತರ ಹೆಂಡತಿನ ಮಾರ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ಜನ ಎಲ್ಲ ಏನಂತಾರ್ರಿ? ಹುಟ್ಟಿಸಿದ ಮಕ್ಕಳನ್ನ ಸಾಕ್ಲಾರ್ದೆ ದಾಯಾದಿ ಮನೇಲಿ ಜೀತಕ್ಕೆ ಬಿಟ್ಟಿದ್ದಾನೆ ಅಂತ ಮುಖಕ್ಕೆ ಉಗಿತಾರೆ. ಉಗಿಸ್ಕೊಳ್ಳಿ. ಬೇಜಾರಾ? ನಾನೇನ್ ಮಾಡ್ಲಿ, ಅಪ್ಪಯ್ಯ ಇಷ್ಟೊತ್ತಾದ್ರೂ ನಿದ್ದೆನೆ ಮಾಡಿರ್ಲಿಲ್ಲ. ಯಾಕೆ ನಿಮ್ಮಿಲ್ ಕೋಪನ? ಕತ್ಲಾ, ಈ ಏಕಾಂತದಲ್ಲಿ ಕೂಡ ಎಷ್ಟು ಸುಖ ಇದೆ ಅಲ್ವಾ? ನಿನ್ನ ಪಕ್ಕದಲ್ಲಿದ್ರೆ ಗಾಳಿ ಸಂಗೀತ ಹಾಡುತ್ತೆ, ಜೀರುಂಡೆಗಳು ಹಿಮ್ಮೇಳ ನೀಡಿದ್ವೆ. ನಮ್ಮದೇ ಆದ ಒಂದು ಪುಟ್ಟ ಮನೆ, ಪುಟ್ಟ ಸಂಸಾರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಕತ್ಲಾ, ನಾನೊಂದು ಮಾತು ಹೇಳ್ತೀನಿ, ನಾನು ಗಾಬರಿ ಆಗಲ್ಲ ತಾನೆ? ನಮ್ಮ ಪ್ರೇಮದ ಕಥೆಯಲ್ಲಿ ಯಾವ ಕ್ಷಣದಲ್ಲೂ ಗಾಬರಿ ಅನ್ನೋದೇ ಹುಟ್ಟಲಿಲ್ಲ, ಈಗ ಯಾಕೆ ಗಾಬರಿ ಆಗ್ಲಿ? ಅದೇನು ಅಂತ ಹೇಳು ಭೂಮಿ. ಸಂಜೆ ಆದ್ಮೇಲೆ ಏನಾಗುತ್ತೆ ಹೇಳು. ಏನಾಗುತ್ತೆ? ಕತ್ಲಾಗುತ್ತೆ. ಆಮೇಲೆ? ಆಮೇಲೆ ಮತ್ತೆ ಬೆಳಕಾಗುತ್ತೆ. ಈಗ ನನ್ನ ಹೊಟ್ಟೆಲಿ ಬೆಳಕು ಮೂಡ್ತಿದೆ. ಹೌದು ಕತ್ಲಾ, ನಾನು ತಲೆಗೆ ಸ್ನಾನ ಮಾಡಿ 2 ತಿಂಗಳಾಯ್ತು. ಇದ್ಯಾಕೆ ಭಯನ ಹೇಳಿ? ತಾಯಿ ಆಗ್ತಿರೋ ನನಗೆ ಭಯ ಇಲ್ಲ, ನಿನಗೆ ಯಾಕೆ ಭಯ? ಭಯ ಅನ್ನೋ ಮಾತನ್ನ ಅರ್ಥನೇ ನನಗೆ ಗೊತ್ತಿಲ್ಲ. ಒಂದು ಕಡೆ ತಡಿಲಾರದಷ್ಟು ಖುಷಿ ಆಗ್ತಾ ಇದೆ, ಇನ್ನೊಂದು ಕಡೆ ಆತಂಕದ ನಡುವೇನು ನಾನು ಅಮ್ಮ ಆಗ್ತಾ ಇದ್ದೀನಿ ಅನ್ನೋ ನಿನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಹಾಗಾದ್ರೆ ಈ ವಿಷಯ ಕೇಳಿ ನಿನಗೆ ಸಂತೋಷ ಆಗ್ಲಿಲ್ವಾ? ನಮ್ಮಿಬ್ಬರು ಸಂತೋಷ ದುಃಖಗಳು ಬೇರೆ ಆಗೋದಕ್ಕೆ ಹೇಗೆ ಸಾಧ್ಯ? ನಿನ್ನ ಹೊಟ್ಟೆಯಲ್ಲಿ ಬೆಳೀತಾರ ಮಗುವಿಂದ ಆದರೂ ಇನ್ಮೇಲೆ ನಮ್ಮ ದುಃಖಗಳು ದೂರ ಆಗುತ್ತೆ ಅನ್ಕೊಂಡಿದ್ದೀನಿ. ಇನ್ಮೇಲೆ ನಮ್ಮ ಪಾಲ್ಗೆ ಬರೀ ಸಂತೋಷನ. ಬೆಳಕಾದ್ಮೇಲಲ್ವಾ ಸುಖ ದುಃಖದ ವಿಷಯ? ಬೆಳಕಾಗೋದಕ್ಕಿನ್ನೂ 6 ಗಂಟೆ ಇದೆ, ಆಮೇಲೆ ನನ್ನ ಪ್ರಾಣ ಹೋದ್ರೂ ನಾನು ಯೋಚನೆ ಮಾಡೋಲ್ಲ. ಸದ್ಯಕ್ಕೆ ನನ್ನ ಪಾಲ್ಗೆ ನೀನು, ನನ್ನ ಮಗು ಇಬ್ಬರೇ ಸತ್ಯ. ನಿನ್ನ ಹೊಟ್ಟೆಯಲ್ಲಿ ನಿನ್ ತರಾನೇ ಇರೋ ಇನ್ನೊಬ್ಳು ಭೂಮಿ ಹುಡ್ತಾಳೆ, ಈ ಕೊಳದ ಮೆಟ್ಲ ಮೇಲೆ ಓಡಾಡ್ತಾ ಇರ್ತಾಳೆ. ನಿಜವಾಗ್ಲೂ ನನ್ನ ಮಗಳು ಅಷ್ಟೊಂದು ಚೆಲ್ವೆನ? ಹಾಗಾದ್ರೆ ಅವಳು ಹೇಗಿರ್ತಾಳೆ ಹೇಳು. Thank you.
ಸುತ್ತಿನ ಕೋಟೆ ಕೋಟಿ ಚಂದ್ರಮರು ಅಲ್ಲಿ ಒಂದಾದರು ನಿನ್ನ ಮಗಳ ನೋಡಿ ಅವರು ದಂಗಾದರು ಕಣ್ಣ ಹುಬ್ಬು ಹಿಡಿದರು ದಂತ ದಂತ ಮೈಯ ನೋಡಿ ನೀನೇ ರಾಜಕುಮಾರಿ ಅಂದರು ಏಳು ಸಾಗರದಾಚೆ ಏಳು ಬೆಟ್ಟದ ನಡುವೆ ಚೆಲ್ಲುತ್ತಾವಮ್ಮ ತುಟಿ ಬಿಚ್ಚಬೇಡ ಅಂತ ಹೇಳಮ್ಮ ಮಾತು ಮಾತಿಗೂ ನಗುತ್ತಾಳಮ್ಮ ತುಟಿಗಾಗಿ ಎಲ್ಲ ಮುತ್ತುತ್ತಾರಮ್ಮ ಹಾಗಾದ್ರೆ ಅವಳ ಉಪ್ಪು ಅವಳ ತುಟಿ ಹೇಗಿರುತ್ತೆ ಜೇನು ಕೊಡ ಅವಳ ತುಟಿಯಮ್ಮ ಕಾಮನ ಬಿಲ್ಲು ಅವಳ ಉಪ್ಪಮ್ಮ ಗಲ್ಲ ಬಂದು ಬೆಲ್ಲದ ಅಚ್ಚಮ್ಮ ಹಚ್ಚೆ ಪದದ ಜಿಲುವೆ ಅವಳಮ್ಮ ಅವಳು ನಗ್ತ ಇದ್ರೆ ಹೇಗಿರ್ತಾಳೆ ಚಂದ್ರನ್ ತರ ಚೆಲುವೀನ ದಾಳಿಂಬೆ ಮುತ್ತು ರತುನ ಅವಳ ಹಲ್ಲಮ್ಮ ಅವಳ ದಂತ ತುಟಿಯೋಳಿನೇ ಇಲ್ಲಮ್ಮ ದಾಳಿಂಬೆ ಮುತ್ತು ರತುನ ಅವಳ ಹಲ್ಲಮ್ಮ ಅವಳ ದಂತ ತುಟಿಯೋಳಿ ನೆಲ್ಲು ಇಲ್ಲಮ್ಮ ತಾರೆ ಒಂದು ಮುತ್ತು ಆ ಮುತ್ತಲಿ ಅಂತ ಮತ್ತು ನಿನಗೋ ತಾರೆ ಮುಡಿಯೋಳು ನಿನ್ನ ಮಗಳಮ್ಮ ಅವಳ ಕಂಡ ಬೆಳಕೆ ಹಗಲು ಕಾಣಮ್ಮ ನಗುವೆ ಸಿಂಗಾರ ಕಾಣಮ್ಮ ನಗುವೆ ಸಿಂಗಾರ ಕಾಣಮ್ಮ ಏಳು ಸಾಗರದ ಆಚೆ ಏಳು ಬೆಟ್ಟದ ನಡುವೆ ಗಾನ
ಕೇಳಮ್ಮ. ಯಾಕಪ್ಪಯ್ಯ ನಿದ್ರೆ ಬರ್ಲಿಲ್ವಾ? ಇಲ್ಲಮ್ಮ, ಏನೋ ಕೆಟ್ಟ ಕನಸು, ಗಾಬರಿಯಾಗಿ ಕಣ್ ಬಿಟ್ಬಿಟ್ಟೆ. ಓ, ಕನಸಾ? ದೇವಸ್ಥಾನ ಕಳ್ಳರು ನುಗ್ಗಿ ದೇವ್ರ ಮೇಲಿದ್ದು ಒಡವೆನ ಕದ್ಕೊಂಡು ಹೊಟ್ಟೋಗಿದ್ದಾರೆ. ಯಾವನ ಕಳ್ಳ? ದೇವ್ರ ಶಂಕು ಚಕ್ರನ ಕದ್ಕೊಂಡು ಹೊಟ್ಟೋಗಿದ್ದಾನೆ. ನನ್ ಸರ್ವಸ್ವನೇ ಹೋಯ್ತೇನು ಅಂತ ಗಾಬರಿಯಾಗಿ ಕಣ್ ಬಿಟ್ನಮ್ಮ. ಬರೀ ಕನಸಲ್ವಾ? ಬನ್ನಿ ಮಲ್ಕೊಡೆ. ಇಲ್ಲಿ ತಲೆ ಎತ್ತು. ಹೌದು, ಇಷ್ಟು ತಲೆ ಎಲ್ಲೋಗಿದ್ದೆ? ಅದು ಅದು ಹಾ, ಸಂಜೆ ಅಂಗಳದಲ್ಲಿ ಆಟ ಆಡೋವಾಗ ನನ್ನ ಎಡಗಾಲಿನ ಗೆಜ್ಜೆ ಬಿದ್ದೋಯ್ತು ಅಪ್ಪಯ್ಯ. ಅದನ್ನ ನೋಡೋಣ ಅಂತ ಹೋಗಿದ್ದೆ, ನೋಡಿ ಇಲ್ಲೇ ಬಿದ್ದಿದೆ. ಅಯ್ಯೋ, ನಾನೊಬ್ಳು ಪೆದ್ದಿ. ನೀನಲ್ವೇ ನಾನು ಇಲ್ಲೇ ಬಿದ್ದಿರೋ ಗೆಜ್ಜೆ ನೋಡಿದೆ, ಅದ್ರ ಹುಡ್ಕೋದಕ್ಕೆ ಹೊರಗಡೆ ನಿನಗೆ ಇಷ್ಟೊತ್ತ ಕಳಿಸಿದ್ದೀನಲ್ಲ. ಭೂಮಿ, ಭೂಮಿ, ಸ್ನಾನ ಮಾಡ್ದಿನ ಹೂವಿನ ತೊದ್ದೊಳಗ್ ಬಂದ್ಬಿಟ್ಯಾ? ಅಯ್ಯೋ, ಹಾಗ ಮೈಲ್ ಹೂವಿನ ತೊದ್ದೊಳಗ್ ಬಂದ್ರೆ ಸರ್ಪ ಕಚ್ಚುತ್ತೆ ಅಂತ ಅಪ್ಪಯ್ಯ ಹೇಳಿಲ್ವೇನೆ? ಭೂಮಿ, ಸರ್ಪ ಕಚ್ಚಿದೆ ಅಂತಾನೆ ಬಂದೆ. ಹಾಳಾದ ಸರ್ಪ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಸರ್ಪ ನಿನ್ನ ಯಾಕೆ ಕಚ್ಚಬೇಕು? ಬಾಯ್ಲಿ, ನಿಜ ಹೇಳೆ. ಸರ್ಪ ಕಚ್ಚಲಿ ಅಂತ ಅಲ್ಲಿ ಹೋಗಿದ್ಯೋ ಅಥವಾ ಸರ್ಪ ಕಚ್ಚದ ಮೇಲೆ ಅಲ್ಲಿ ಹೋಗಿದ್ಯೋ? ಭೂಮಿ, ನಾನ್ ನಿನ್ಗ ಅತಿಯ ಕ್ಷಣದಿಂದಾನೆ ನಿನ್ ತಾಯಿ ಆದೆ. ಆವತ್ತಿಂದ ಇವತ್ವರೆಗೂ ನೀನ್ ಸ್ನಾನ ಮಾಡಿ ಬೆಚ್ಚೋ ಬಟ್ಟೆ ಕೂಡ ನಾನೇ ಒಗಿತಾ ಇದ್ದೆ. ಅಂಥದ್ರಲ್ಲಿ ಎರಡು ತಿಂಗಳಿಂದ ತನಗೆ ಸ್ನಾನ ಮಾಡಿದೆ ಸ್ನಾನ ಮಾಡಿದೆ ಅಂತ ಯಾಕೆ ಸುಳ್ಳು ಹೇಳಿದೆ ಭೂಮಿ? ನನ್ನೇನು ಕೇಳಬೇಡಿ, ಅದಕ್ಕೆ ನಿಮಗೆ ಕೈ ಮುಗಿತೀನಿ. ಅಪ್ಪಯ್ಯಂಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ಅವ್ರು ನೇಣು ಹಾಕೊಂಡು ಸತ್ತೋಗ್ತಾರೆ ಕಣೆ. ಅವ್ನು ಯಾರು ಅಂತ ಹೇಳೆ? ಅಗ್ರಹಾರದ ಯಾವುದೇ ಹುಡುಗ ಆಗಿದ್ರು ನಾನು ನಿಮ್ಮ ಅಣ್ಣಗೆ ಹೇಳಿ ಮದುವೆ ಮಾಡಿಸ್ತೀನಿ. ಧೈರ್ಯವಾಗಿ ಹೇಳೆ. ನನ್ನ ಬಗ್ಗೆ, ನನ್ನ ವಂಶದ ಗೌರವದ ಬಗ್ಗೆ, ನಮ್ಮ ಅಪ್ಪಯ್ಯನ ಬಗ್ಗೆ ಆಗ್ಲಿ ನಾನು ತಲೆ ಕೆಡಿಸ್ಕೊತಾ ಇಲ್ಲಮ್ಮ. ಋಷ್ಯಾಂತಿಯಾಗಿ 3 ವರ್ಷ ಆದರೂ ತನ್ನ ಮಗಳಿಗೆ ಗಂಡು ನೋಡೋ ತಾಕತ್ ಇಲ್ದಿರೋ ಅಪ್ಪನ್ನ ಗಂಡಸು ಅಂತ ನಾನು ಯಾಕೆ ಕರೀಲಿ? ನನ್ನ ತಂಗಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಭೂಮಿ, ಯಾರೇ ಅವನು? ಸಂಜೀವರಾಜ್ ಮಗನ? ಶೇಷಣ್ಣವರ ಚಿಕ್ಕ ಮಗನ? ಇಲ್ಲ, ಶ್ರೀನಿವಾಸ ಶಾಸ್ತ್ರಿಗಳ ತಮ್ಮನ? ಅವನು ಯಾರೇ ಆದ್ರೂ ಸರಿ, ನಾಳೆ ಸಂಜೆ ಒಳಗೆ ಗುಡ್ಡದ ಮೇಲಿರೋ ವಿಷ್ಣು ದೇವಾಲಯದ ಹತ್ರ ಅವನನ್ನ ಕರ್ಕೊಂಡ್ ಬಾ. ನಾನು ನಿಂತು ಮದುವೆ ಮಾಡಿಸ್ತೀನಿ. ನನ್ ಮಾತು ಕೇಳು. ಅಲ್ಲ ಕಣೋ, ಮನೆಯಿಂದ ಹೊರಗಿದ್ ಕೇಶ ನನಗೆ ಹೊರೆ ಆಗ್ಲಿಲ್ಲಪ್ಪ, ಇನ್ ನೀವು ಹೊರೆ ಹಾಕ್ತೀರೋ? ಒಂದ್ ಕೆಲಸ ಮಾಡಿ, ನೀವೇನು ಕೆಲಸ ಮಾಡ್ಬೇಡಿ, ಮನೇಲಿ ಹಾಯಾಗಿರಿ, ನಾನ್ ದುಡ್ದು ಹಾಕ್ತೀನಿ ಕಣೋ. ಆದ್ರೆ ಮನೆಯಿಂದ ಹೊರಗೋಗೋದ್ ಮಾತಾಡ್ಬೇಡ್ರೋ.
ಓಹೋ, ಇಷ್ಟು ದಿವಸ ನೀವು ದುಡ್ದು ನಮ್ಮನ್ನ ಉದ್ಧಾರ ಮಾಡಿದ್ ಸಾಕು, ಇನ್ನಲೇ ಆದ್ರೂ ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡಿ. ಅಲ್ಲ ಕಣೋ, ಮಗ ಸೊಸೆ ಇಲ್ದೆ ಬಡಗೊಟ್ಟು ಈ ಮನೆಯಲ್ಲಿ ನಾನು ಒಂಟಿ ಬಿಟ್ಬಿಟ್ಟು ಹೋಗ್ತೀರೇನ? ಅನಾದ್ರೂ ನೀವ್ಯಾಕೆ ಆಗ್ತೀರಾ? ಇವೆಲ್ಲ ನಿಮ್ಮ ಆಚರಣೆ, ಸಂಪ್ರದಾಯ, ಧರ್ಮಗಳು, ಅವುಗಳ ಜೊತೆ ನೆಮ್ಮದಿಯಾಗಿ ಬದುಕ್ತೀರಾ ಬಿಡಿ. ನಾವು ಹೊಟ್ಟೆ ಬಗ್ಗೆ ಚಿಂತೆ ಮಾಡೋರು, ನಮ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಹಾಗನ್ಬೇಡ್ವಾ, ಈ ಅಗ್ರಹಾರದಲ್ಲಿ ಈ ಮಾಧವಾಚಾರ್ಯ ತಲೆ ತಗ್ಸೋಗ್ ಮಾಡ್ಬೇಡ್ವಾರೆ? ಮಗಳಿಗೊಂದು ಗಂಡು ಹುಡುಕಿ ಮದುವೆ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ? ಮರ್ಯಾದೆ ಬೇರೆ ಕೇಳು, ಮರ್ಯಾದೆ. ಕೇಶವ, ನೀನಾದ್ರೂ ನಿಮ್ಮ ಅಣ್ಣನ್ ಹೇಳು, ಅವ್ನ ಮನೆ ಬಿಟ್ಟು ಹೋಗ್ತಾ ಇದ್ದಾನಂತ ಕಣೋ. ಇಷ್ಟು ವರ್ಷ ಜಪ ತಪ ಹವನ ಹೋಮ ವಿಜೃಂಭಿಸ್ತಿದ್ದಿ, ಮನೇನ ಸ್ಮಶಾನ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಕಣೋ. ಸ್ಮಶಾನ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಕಣಮ್ಮ. ಏ ವಿಶಾಲು, ಏನ್ ಮುಖ ನೋಡ್ತಾ ಇದೀಯಾ? ಎತ್ಕೊಳ್ಳ ಸಾಮಾನ. ಭೂಮಿ, ಭೂಮಿ ಬಾ. ಏನು ಭೂಮಿನು ಕರ್ಕೊಂಡು ಹೋಗ್ತಾ ಇದ್ಯಾ? ಭೂಮಿ ಇಲ್ಲ, ನಾನು ಬದುಕೋದಿಲ್ಲ ಕಣ, ಬದುಕೋದಿಲ್ಲ. ನೀವು ಬದುಕ್ಬೇಕು ಅಂತ ಅವಳನ್ನ ಇಲ್ಲಿ ಬಿಡೋಕ್ಕಾಗಲ್ಲ, ಅವಳು ಬದುಕ್ಬೇಕು ಅಂತ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರೋದು. ಏಯ್ ಬರೆ ಭೂಮಿ. ಏಯ್ ಭೂಮಿ. ಭೂಮಿ. ಭೂಮಿಯಮ್ಮ, 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 ಇದೆಂತ ಕಳೆ? ಅವ ಈ ಬೇರೆ ಇಲ್ಲ, ಚೆನ್ನಾಗಿ ಕುಟ್ಟಿ ಕುದಿಸಿ ಊರೊತ್ತು ಕುಡಿದ್ಬಿಡಿ. ಕೆಟ್ಟಿರೋ ಗರ್ಭ ಅನ್ಯ ಕರ್ಗೋಗ್ತದೆ. ಇದ್ರ ಜೊತೆಗೆ ನಿಮ್ಮ ನನ್ನ ಮಗಳ ಸಂಬಂಧನು ಕರ್ಗೋಗ್ಲವ. ನಿಮ್ ಕಾಲಿಡ್ಕತೀನಿ, ನನ್ನ ಮಗಳು ಉಳಿಸ್ಕೊಡಿ. ಇಲ್ಲದೆ ಇದ್ರೆ ಈ ಅಗ್ರಹಾರ ಜನ ಅವನ್ನ ಕೊಚ್ಚಾಕ್ಬಿಡ್ತಾರೆ ಕಣವ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾ ಬರ್ತೀನಿ ಕಣವ. ಬುದ್ಧಿ, ಯಾಕೋ ಬೇಲ, ನಾನು ನಿನ್ನ ಮನೆಗೆ ಬರಬಾರ್ದ? ನೀನು ನನ್ನ ಬೀಗ ಆದ್ಮೇಲೆ ಬೀಗ ಬೀಗದ ಮನೆಗೆ ಬರಬಾರ್ದ? ಬುದ್ಧಿ, ಗಾಬರಿ ಯಾಕೆ ಆಗ್ತೀಯೋ ಬೇಲ? ನನ್ನ ಮಗಳನ್ನ ನಿನ್ನ ಮಗನ ತಂದ್ಕೊಂಡ ಮೇಲೆ ನಾವು ಆಗಾಗಲೇ ಬರ್ತಿರ್ಬೇಕಲ್ಲ. ನನ್ನ ಕಡೆಯಿಂದ ತಪ್ಪಾಗೋಯ್ತು ಬುದ್ಧಿ. ಅಂದಾಗೆ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ಸಂತೋಷದ ವಿಷಯಕ್ಕೆ ಕಣ್ಣೀರ್ ಯಾಕೋ ಹಾಕ್ತೀಯಾ? ಹೆಣ್ಣೆತ್ತೋರು ನಾವೇ ಕಣ್ಣೀರ್ ಹಾಕ್ತಾ ಇಲ್ಲ ಬುದ್ಧಿ. ನನಗೆ ಗೊತ್ತಾಗಷ್ಟೊಳಗೆ ಕೈ ಮೀರೋಗಿತ್ತು ಬುದ್ಧಿ. ಹೆಂಗಾರ ಮಾಡಿ ನೀವೇ ಕಾಪಾಡ್ಬೇಕು ಬುದ್ಧಿ. ಇಲ್ಲ ಬೇಲ, ಈಗ ನೀನೇ ನನ್ನನ್ನು ಕಾಪಾಡಬೇಕು ಕಣೋ. ನನ್ನ ಪಾಲಿಗೆ ನೀನೇ ನರಸಿಂಹದೇವರು ಕಣೋ. ನಾಳೆ ಬೆಳಗಾಗೋದ್ರೊಳಗಾಗಿ ನೀನು ನಿನ್ನ ಮಗ ಈ ಊರು ಬಿಟ್ಟು ದೂರ ಹೊರಟೋಗ್ಬೇಕು. ಯಾಕೆ ಬೀಗ ಹಾಕಿ ದುರ್ಬಿಕೊಂಡು ನೋಡ್ತಾ ಇದ್ದೀರಿ? ಈ ಮಾಧ್ವಾಚಾರ್ಯ ಎದುರಿನಲ್ಲಿ ಎದೆ ಮೆಟ್ಟಿ ಇದೇ ಊರಿನಲ್ಲಿರೋ ಆಸೆನು ನಿನಗೆ? ಲೇ ಬೇಲ, ನಿನ್ ಡೋಲು ಕಟ್ಟೋ ಚರ್ಮನ ಹದ ಮಾಡೋಕೆ ಹಾಕಿರ್ತೀಯಲ್ಲ, ಅದ್ರ ವಾಸನೆ ತಡ್ಕೊಂಡು ಒಂದು ಕ್ಷಣ ನನ್ನ ಮಗಳು ನಿನ್ನ ಮನೇಲಿ ಇರ್ತಾಳೇನೋ, ಇರ್ತಾಳೇನೋ? ಛೇ ನೋಡೋ, ಈ ಬತ್ತೂರಿನಲ್ಲಿ ನಿನ್ನ ಮತ್ತು ನಿನ್ನ ಮಗನ ನೆರಳು ಕೂಡ ಬೀಳ್ಕೊಡ್ದು. ಹಾಗೇನಾದ್ರೂ ಆಯ್ತೋ
ಸಿಗದ ತೋರಣ ಕಟ್ಬಿಡ್ತೀನಿ. ಹುಷಾರ್, ವಂಶದ ಗೌರವಕ್ಕೆ ಕೊಳ್ಳೆ ಇಟ್ಬಿಟ್ಟು ಹೀಗೆ ಮಂಡಿ ಸಂದಿಗೆ ತಲೆ ಇಟ್ಟು ಕುತ್ಕೊಂಡ್ರೆ ಸಮಸ್ಯೆ ಬಗೆಹರಿಯೋಲ್ಲ. ಎರಡು ನಿಮಿಷದ ಸುಖದ ಆಸೆಗೆ ನಮ್ಮನ್ನೆಲ್ಲ ಬಲಿ ಕೊಟ್ಟೆ. ನಾವು ಉಪವಾಸ ಇದ್ದು ನಿನ್ನ ಬೆಳೆಸಿದ್ವಲ್ಲ, ಅದಕ್ಕೆ ಸರಿಯಾದ ಉಡುಗೊರೆ ಕೊಟ್ಟೆ ಮಾರೈತಿ. ಆಗಿರೋ ಗಾಯದ ಮೇಲೆ ಮತ್ತೆ ಮತ್ತೆ ಯಾಕೆ ಬರ ಹೇಳ್ತೀರಾ? ಏನೋ ಆಗಿದ್ದಾಗೋಗಿದೆ, ಮುಂದೆ ಏನು ಅಂತ ಯೋಚನೆ ಮಾಡಿ. ಯೋಚನೆ ಮಾಡೋದಕ್ಕೇನಿದೆ ಶೂನ್ಯ? ಗಂಡಸಿನ ಪಕ್ಕ ಮಲಗೋವಾಗಿರುವಂತ ಧೈರ್ಯ, ಅವನ ಹೆಸರು ಹೇಳೋವಾಗ ಯಾಕಿರಲ್ಲ ಅಂತೀನಿ. ಹೆಸರು ಹೇಳೋದೇನ್ ಬಂತು? ಈಗ ಅವನೇ ಬರ್ತಾನಲ್ಲ. ಆಹಾ, ಬರ್ತಾನೆ ಬರ್ತಾನೆ. ಹಾಗೆ ಎದುರಿಗೆ ಬಂದು ನಿಲ್ಲೋ ಅಂತ ಗಂಡಸೆ ಆಗಿದ್ರೆ ಈ ಕಳ್ಳ ಬಸರಿಗೆ ಅವನು ಕಾರಣ ಆಗ್ತಿರ್ಲಿಲ್ಲ. ಅಣ್ಣ ಅಂತ ಮತ್ತೆ ನನ್ನನ್ನು ಕರಿಬೇಡ, ಆ ಹಕ್ಕು ನಿನಗಿಲ್ಲ. ನನ್ನ ಪಾಲಿಗೆ ತಂಗಿ ಯಾವತ್ತೋ ಸತ್ತೋದ್ಲು. ಭೂಮಿ, ಏ ಭೂಮಿ, ನಿಂತ್ಕೊಮ್ಮ ಭೂಮಿ. ಭೂಮಿ, ಭೂಮಿ, ನಿನ್ನ ಕಾಲು ಹಿಡಿದು ಕೇಳ್ಕೊತೀನಮ್ಮ, ಇದು ಕಾರಣ ಯಾರು ಅಂತ ಹೇಳು. ಅವನು ಪಾತಾಳದಲ್ಲಿ ಇದ್ರು ಸರಿ, ಅವನನ್ನು ಎಳ್ಕೊಂಡು ಬಂದು ನಿನ್ನ ಕೂತಿಗೆ ತಾಳೆ ಬಿಗಿಸ್ತೀನಿ. ಬರ್ತಾರಣ್ಣ, ಭೂಮಿ ಹೋಟೆಲ್ ಬೆಳಿತಿರೋ ಮಗುಗೆ ನಾನೇ ಅಪ್ಪ ಅಂತ ಎದೆ ತಟ್ಕೊಂಡು ಹೇಳ್ತಾರೆ. ನನಗೆ ಮದ್ವೆ ಮಾಡೋ ಮಾತು ಅವ್ರು ಬಂದ್ಮೇಲೆ ಹೇಳಿ. ನೀನ್ ಮದ್ವೆ ಆಗಕ್ಕೆ ಅವನ್ ಬರಲ್ಲ ಕಣೆ, ಅವನ ಹೆಣ ಬರುತ್ತೆ. ಹಾಗಂತ ನಿನ್ ಮದ್ವೆ ನಿಲ್ಲಲ್ಲ, ಇವತ್ ನಡ್ದೆ ನಡೆಯುತ್ತೆ. ನಿನ್ ಕುಟ್ಕೆ ತಾಳಿ ಕಟ್ಟೋ ಗಂಡು ಯಾರು ಅಂತ ನಾ ತೋರಿಸ್ತೀನಿ. ಯಾಕೆ ಮಗಳೇ ಆಶ್ಚರ್ಯನ ನೋಡಿದ್ಯ, ನಿನ್ ತಂದೆ ನಿನ್ ಮೇಲೆ ಎಷ್ಟು ಪ್ರೀತಿ. ನೀನ್ ನನಗೆ ದ್ರೋಹ ಮಾಡಿದೆ ಅಂತ ನನ್ನ ಕೋಪ ಇಲ್ಲಮ್ಮ. ನೋಡು, ನಿನ್ನ ಮದುವೆ ದಿಬ್ಬಣಕ್ಕೆ ಎಷ್ಟು ಜನ ಬಂದಿದ್ದಾರೆ. ಏರ್ಪಾಟಲ್ಲಿ ಆಗಿದೆಯಾ? ಬೇಡ ಭೂಮಿ, ಬೇಡ, ನನಗೆ ಹಚ್ಚೊಳೆ. ಬೇಡ ಬೇಡ ಭೂಮಿ, ಬೇಡ ಭೂಮಿ. ಕಡಿಯಮ್ಮ, ಯಾಕಮ್ಮ ಕುಂಕುಮ ಯಾಕಮ್ಮ ಬೇಡ ಅಂದೆ? ಆಗ ಅನ್ನಬಾರ್ದು ಪುಟ್ಟ. ನೋಡು, ಅರ್ಶಿನ ಕುಂಕುಮ ಅನ್ನೋದು ಮುತ್ತೈದರ ಲಕ್ಷಣನಮ್ಮ. ಹಚ್ಚಿಸ್ಕೊಮ್ಮ, ನಗನಗ್ತ ಹಚ್ಚಿಸ್ಕೊಮ್ಮ. ಹುಡುಗ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲನ? ಅಯ್ಯೋ ಹುಚ್ಚಿ, ಅವನು ಯಾರು ಅನ್ನೋದು ನಿನಗೂ ಗೊತ್ತು. ಅವನು ನಿನ್ನ ಎಷ್ಟು ಪ್ರೀತಿಸ್ತಾನೆ ಗೊತ್ತಾ? ಹೌದು ಮಗಳೇ, ಬಾ. ಕೇಶವ, ಏನಪ್ಪ ಇದೆಲ್ಲ? ಅಣ್ಣ, ಅದಲ್ಲ ಅಣ್ಣ, ಅದು ಮುಖ್ಯವಾದ ಸಮಸ್ಯೆ ಅಲ್ವಾ, ಅದನ್ನ ತೆಗೆಸ್ಬಿಡ್ತೀನಿ. ಏ, ಏನ್ರ ಮುಖ ನೋಡ್ತಿದ್ದೀರಾ? ಮಧು ಮಗನ್ ಕರ್ಕೊಂಬನ್ರ, ಕರ್ಕೊಂಡ್ ಬನ್ನಿ. ನೋಡ್ ಪುಟ, ನಿನ್ ಮದ್ವೆ ಆಗೋ ಗಂಡನ್ನ ಯಾಕೆ ನಾಚಿಕೆನ? ಅದ್ಕೆ ಏನಿದೆಲ್ಲ, ಏನ್ ಮಾಡ್ತಾ ಇದ್ಯೋ ಕೇಶವ? ಮದ್ವೆ ಭೂಮಿ, ಬಾಮ್ಮ, ಮುಹೂರ್ತ ಮೀರೋಗ್ತಾ ಇದೆ. ಬೇಡಣ್ಣ, ನೀ ಬಲವಂತ ಮಾಡಿ ಮದ್ವೆ ಮಾಡಿದ್ರು ನನ್ ಜೀವ ಸಹಿತ ಉಳಿಯೋಲ್ಲ. ಏನ್ ನೋಡ್ತಿದ್ರ, ಶುರು ಹಚ್ಕೊಳ್ರ. ಇದೆಲ್ಲ ನಡಿಲೇಬೇಕು, ನಮ್ಮ ಮಂತ್ರದ ಮರ್ಯಾದೆ ಉಳಿಬೇಕು, ಇದೆಲ್ಲ ನಡಿಬೇಕು. ಏ ನಾಚಿಕೆ, ನಾವು ಕಟ್ಟೋ ತಾಳಿನ. ಈ ಮದುವೆ ನಡೆಯೋದಕ್ಕೆ ಬಿಡಲ್ಲ, ಭೂಮಿ ನನ್ನವಳು. ಕೂತ್ಕೊಳ್ಳೆ, ನಿಲ್ಲ. ಹಸೆ ಮೇಲೆ ಕೂತ್ ಹೆಣ್ಣನ್ ಮುಟ್ಟೋ ಹಕ್ಕು ಮುಂದೆ ಅವಳು ಗಂಡನಾಗೋನ್ ಗಲ್ದೆ ಬೇರೆ ಯಾರಿಗೂ ಇಲ್ಲ. ಗಂಡ ಈ ಮಾತು ಬರ್ ದೇವ್ರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಒಂದ್ ಚಿನ್ನದ ತುಂಡನ ಕೊಳ್ಳ ಕಟ್ಬಿಟ್ರೆ ಗಂಡ ಅನ್ಸ್ಕೊಳಲ್ಲ. ಮನಸ್ಸು ಒಂದಾಗ್ಬೇಕು,
ಬಾಳ್ನಲ್ಲಿ ಒಬ್ರಿಗೊಬ್ಬರು ಆಸ್ತ್ರ ಆಗ್ತೀವ ಅನ್ನೋ ನಂಬಿಕೆ ಇರಬೇಕು. ಆಗ್ಲೇ ಅವ್ರು ಗಂಡ ಹೆಂಡತಿರ ಆಗ್ತಾರೆ, ಆಗ್ಲೇ ಅದೊಂದು ಮದುವೆ ಅನ್ಸ್ಕೊಳತ್ತೆ. ನೋಡ ಹೇಳೋದೇನಿದ್ರು ದೇವಸ್ಥಾನ ಹೊರಗೆ ನಿಂತು ಮಾತಾಡು, ಇಲ್ಲಿ ನಡೀತಿರೋ ಶುಭ ಕಾರ್ಯ ಬೇರೊಂದು ಹೆಂಡತಿ ಆಗೋಕೆ ಹೊರಟಿರೋಳು. ಉಪ್ಪರಿಗೆ ಮೇಲಿರೋ ಹೂವನ್ನು ನೋಡಿ ಸಗಣಿದಿರೋ ಒಂದು ಹುಳು ತಂತಂತೆ. ಉಪ್ಪರಿಗೆ ಮೇಲೆ ಇರೋ ಹೂವನ ಸಗಣಿ ಒಳಗಿರೋ ಹುಳನ ಒಂದು ಮಾಡೋ ಶಕ್ತಿ ಪ್ರೀತಿಗೆ ಮಾತ್ರ ಇದೆ ಹೊರತು ಈಗಿನ ತಾಳಿಗಲ್ಲ. ಭೂಮಿ, ನಿನ್ನ ಪ್ರೀತಿ ನಿಜವಾಗಿದ್ರೆ ಈ ಕುಂಕುಮ ತಗೊಂಡು ನಾನೇ ನಿನ್ನ ಗಂಡ ಅಂತ ಈ ಜನರಿಗೆ ಹೇಳು. ತಗೋ ಭೂಮಿ. ನೋಡು, ನೀನ್ ನಿಜವಾಗ್ಲೂ ನನ್ನ ಮಗಳೇ ಆಗಿದ್ರೆ ನಿನ್ನ ಮೈನಲ್ಲಿ ಮಧ್ವಾಚಾರ ರಕ್ತ ಹರಿತಾ ಇದ್ರೆ ನೀನಿಗೆ ದಾಟ್ ಕೂಡುದು. ಭೂಮಿ, ಇಂಥ ಷರತ್ ಒಂದಲ್ಲ, ನೂರಿದ್ರು ದಾಟ್ ಪಡ್ತೀಯ. ಹೆದರ್ಬೇಡ, ನಾನಿದ್ದೀನಿ, ಬಾ ಬಾ ಭೂಮಿ. ಏ ಗುಂಡ, ತಾಳಿ ಕಟ್ಬೇಕಾದ್ರೆ ಬೇರೆಯವನು ಬಿಟ್ಕೊಟ್ಟು ಒಳ್ಳೆ ಷಂಡ ತರ ಕೂತಿದ್ಯಲ್ಲ, ಹೋಗಿ ಬಿಡಿಸ್ಕೋ ಹೋಗ. ನೀವು ತಿಳ್ಕೊಂಡಿರೋ ತರ ಷಂಡ ಅಲ್ಲ ಈ ಗುಂಡ, ಅವರಿಬ್ರ ಪ್ರೀತಿ ಏನು ಅಂತ ತಿಳ್ಕೊಳ್ಳೋ ಶಕ್ತಿ ನನಗೂ ಇದೆ. ದೇವ್ರೇ, ಈ ವೇದಾಂತಿ ಮಗಳನ್ನ ಒಬ್ಬ ಚಂಡೆ ಬಡಿಯೋ ಮಗನ ಕೊಡೋಕ್ ನಾನು ಸಿದ್ಧನಿಲ್ಲ. ನನ್ನ ಪಾಲ ನನ್ನ ಮಗಳು ಸತ್ತೋರು ಚಿಂತೆ ಇಲ್ಲ ಅನಂತ. ಕೇಶ ಕೊಚ್ಚಾಕೋ, ಯಾವನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಒಬ್ಬೊಬ್ಬನ ಕೊಚ್ಚಾಕ್ಬಿಡ್ತೀನಿ. ನೀವಿಬ್ರು ನೂರ್ ಕಾಲ ಬಾಳಿ ನಿಂತು. ಏ ಮಾಧವ, ಬ್ಯಾಲಿನ ಮನೆಯಲ್ಲಿ ನೆಂಟಸ್ಥಾನ ಮಾಡೋ ವಿಚಾರನ ಆ ಬ್ರಹ್ಮನಿನ ಹಣೆಯಲ್ಲೂ ಬರ್ದಿರ್ಲಿಲ್ಲ, ಆದ್ರೆ ಈ ವಿಷ್ಣು ಭಟ್ಟ ಬಲ್ಲವಂತವಾಗಿ ಬರೆಸ್ತ. ಕತ್ಲ, ಭೂಮಿನ ಕೈ ಹಿಡಿದು ಸಪ್ತಪದಿ ತುಳಿದೇ ಹೋದ್ರೆ ನಿನ್ನ ಮದುವೆ ಅಪೂರ್ಣವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಇತ್ಯರ್ಥವಾಗಲೇಬೇಕು. ಅಗ್ರಹಾರದ ವೇದಾಂತಿ ಮಗಳು ಒಬ್ಬ ಡೋಲ್ ಬಡಿಯೋ ಮಗನ ಜೊತೆ ಮದುವೆ ಆದ್ಲು ಅಂದರೆ ಅಲ್ಲಿಗೆ ವೇದಾಂತಿ ಪಟ್ಟ ಕಳಚಿ ಬಿತ್ತು. ಇಂಥ ಜಾತಿ ಕೆಟ್ಟವರು ನರಸಿಂಹನ ಅರ್ಚನೆ ಮಾಡೋದಕ್ಕೆ ನಾಲಾಯಕ್. ಆದ್ರಿಂದ ಇನ್ನು ಮುಂದೆ ಈ ಅರ್ಚಕತನ ನನಗೇ ಸೇರಬೇಕು. ಅಲ್ಲದೆ ನಾನು ಅನುಭವಿಸ್ತಿರೋ ಈ ದೇವಸ್ಥಾನದ ಕೊಡುಗೆ ಜಮೀನಿನ ಮೇಲೆ ನೀವು ಹಾಕಿರೋ ದಾವೆನ ವಾಪಸ್ ತಗೋಬೇಕು. ಹಾಗಂತ ಒಪ್ಪಂದ ಆಗ್ಲಿಲ್ಲ ಅಂದ್ರೆ ನೀವ್ಯಾರು ಜೀವ ಸಹಿತ ಉಳಿಯಲ್ಲ. ಲೇ ವಿಷ್ಣು, ಇವತ್ತಿನಿಂದ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕತನ ನಿನಗೆ ಬಿಟ್ಕೊಡ್ತಾ ಇದ್ದೀನಿ. ಅಪ್ಪಯ್ಯ ಏನ್ ಹೇಳ್ತಿದ್ದ? ಅಲ್ಲದೆ ದೇವಸ್ಥಾನ ಜಮೀನ ಮೇಲೆ ಹಾಕಿರೋ ದಾವೆನು ಕೂಡ ವಾಪಸ್ ತಗೋತೀನಿ. ಅಪ್ಪಯ್ಯ ಏನಾಗಿದೆ ನಿಮ್ಗೆ? ಈ ವೇದಾಂತಿ ಪಟ್ಟನು ನಿನಗೋಸ್ಕರ ಬಿಟ್ಕೊಡ್ತಾ ಇದ್ದೀನಿ. ಆದ್ರೆ 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 ಈ ಮಧ್ವಾಚಾರ್ಯನ ಮಗಳು ಒಬ್ಬ ಚಂಡೆ ಬಡಿಯೋನು ಮಗನ ಜೊತೆ ಓಡ್ ಹೋದ್ಲು ಅನ್ನೋ ಅವಮಾನ ಮಾತ್ರ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಣೋ, ಆಗ್ತಾ ಇಲ್ಲ ಕಣೋ. ನೋಡೋ, ನನ್ನ ಮಗಳಿಗೋಸ್ಕರ ನಾನು ಏನ್ ಮಾಡೋಕು ಸಿದ್ಧ. ದಯವಿಟ್ಟು ದಯವಿಟ್ಟು ನನ್ನ ಮಗಳನ್ನು ಕಾಪಾಡೋ. ನೋಡ, ಆ ದರ್ಶನ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀನು ಹೇಳಿದ್ದೆಲ್ಲ ಮಾಡ್ತೀನಿ ಕಣೋ. ಅಗ್ರಹಾರದ ನಾಯಕತ್ವ ನಂದೇ ಆದ್ಮೇಲೆ ಅಗ್ರಹಾರದ ಹುಡುಗಿನ ಕತ್ಲಿನ ಜೊತೆ ಹೋಗಕ್ಕೆ ನಾನ್ ಬಿಡ್ತೀನ? ಏಯ್ ಕತ್ಲ, ಬಿಡೋಣ. ಬಿಡೋದಕ್ಕಲ್ಲ ಕೈ ಹಿಡಿದಿರೋದು. ನಾನ್ ಹಿಡಿ ಅಂದೆ, ನೀನ್ ಹಿಡ್ದೆ, ಈಗ ನಾನೇ ಹೇಳ್ತಾ ಇದ್ದೀನಿ. ಏಯ್ ಬಿಡೋಣ. ನೀನು ಭೂಮಿ ಕೈ ಹಿಡಿ ಅಂದೆ, ನಾನು ಭೂಮಿ ಮನಸ್ಸನ್ನೇ ಹಿಡ್ದೆ. ಬೇಕಾದ್ರೆ ನನ್ನ ಪ್ರಾಣದ ಮೇಲೆ ಆಸೆ ಬಿಡ್ತೀನಿ ಹೊರತು ಭೂಮಿ ನನ್ನಿಂದ ದೂರ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೇನಾಗುತ್ತೋ ಆಗ್ಲಿ ಕತ್ಲ, ನೋಡೇ ಬಿಡೋಣ. ಭೂಮಿನ ಮಾತ್ರ ಕೈ ಬಿಡ್ಬೇಡ. ಏಯ್ ಮುಖ ಏನ್ ನೋಡ್ತೀರ? ಯಾವನಾದ್ರೂ ಮೈ ಮುಟ್ಟೋದಕ್ ಬಂದ್ರೆ ಕೈಗೆಲ್ಲ ಕತ್ತರಿಸಿ ಹಾಕ್ಬಿಡ್ತಾನೆ. Thank you.
ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ನನ್ನ ಮಗಳನ್ನ ಇಬ್ಬರನ್ನು ತಿವಿಸಿ ಸಾಯಿಸ್ಬಿಡ್ತೀನಿ. ಒಬ್ಬ ಬ್ರಾಹ್ಮಣ ತನ್ನ ಸ್ವಂತ ಮಗಳನ್ನೇ ಸಾಯಿಸ್ದ ಅನ್ನೋ ಅಪವಾದ ಬಂದರೂ ಚಿಂತೆ ಇಲ್ಲ ನನಗೆ. ನನ್ನ ಮಗಳಿಗಿಂತಲೂ ನನ್ನ ಧರ್ಮನೇ ಮುಖ್ಯ. ನಿಲ್ಸು ಮಾಧವ. ಯಾಕೋ ಮಾಧವ ಸುಮ್ಮನಾಗ್ಬಿಟ್ಟೆ? ಎಸ್ಸಿಯೋ ಬರ್ತೀನ ಬಗೆಯೋ ನನ್ನ ಮೇಲೆನ? 25 ವರ್ಷಗಳ ಹಿಂದೆ ನೀನು ನನ್ನನ್ನು ನಂಬಿಸಿ ನನ್ನ ಜೊತೆ ರಾಸಲೀಲೆ ಆಡಿ ಕಾಶಿ ಕೊಟ್ಟೋಗ್ಬಿಟ್ಟೆ. ಎಷ್ಟು ದಿವಸ ಆದರೂ ನೀನು ಬರಲೇ ಇಲ್ಲ. ನಿನ್ನನ್ನು ಹುಡುಕೊಂಡು ನಾನೇ ಕಾಶಿಗೆ ಬಂದ್ಬಿಟ್ಟೆ. ನೀನು ಕಾಶಿಲಿಲ್ಲದೆ ನಾನು ಒಂಟಿ ಪಿಶಾಚಿ ಥರ ಅಲೀತಾ ಇದ್ದೆ. ಯಾವ ಮುಖ ಇಟ್ಕೊಂಡು ಊರಿಗೆ ಹೋಗೋದು ಅಂತ 10 ವರ್ಷ ಗಂಗಾ ನದಿ ದಡದಲ್ಲಿ ಕೂತು ಜಪ ಮಾಡಿದೆ. ನೀನು ನಿನ್ ಜಾನಕಿನ? ನಾನೇ ಆ ದುರ್ದೈವಿ ಜಾನಕಿ. ನಾನೀ ಹಳ್ಳಿಗೆ ಬಂದಾಗ ಜನ ನನ್ನನ್ನು ಗುರುತಿಸ್ಲಿಲ್ಲ. ಯಾವಾಗಲೂ ಶೂನ್ಯದ ಕಡೆನೆ ನೋಡ್ತಿದ್ದ ನನಗೆ ಮಾಯಿಕಾತಿ ಪಟ್ಟ ಕಟ್ಟಿದ್ರು. ಸುಮ್ ಸುಮ್ಮನೆ ನನ್ನನ್ನು ನೋಡಿ ಹೆದರ್ಕೊಳ್ಳೋಕೆ ಶುರು ಮಾಡಿದ್ರು. ಈ ಮಧ್ಯೆ ನಿನ್ನ ಮಗಳು ಕತ್ಲನ್ ಜೊತೆ ತಿರುಗ್ತಿರೋದನ್ನ ನೋಡಿದೆ. ಆ ಪ್ರೀತಿಗೆ ನನ್ನ ಶಕ್ತಿ ಉಪಯೋಗಿಸಿ ರಕ್ಷಣೆ ಮಾಡಿದೆ. ಪ್ರೀತಿಗೆ ಎಷ್ಟು ಬೆಲೆ ಇದೆ ಅಂತ ತೋರಿಸೋದೇ ನನ್ನ ಉದ್ದೇಶ ಆಗಿತ್ತು. ಇವತ್ತಿಗೆ ನನ್ನ ಉದ್ದೇಶ ಈಡೇರಿತು. ನನ್ನನ್ನು ಕೊಂದುಬಿಡು ಮಾಧವ, ಆದರೆ ಇವರಿಬ್ಬರು ಪ್ರೀತಿಗೆ ಬೆಲೆ ಕೊಡು. ಎಸ್ಸಿಯೋ ಬರ್ಜಿನ. ಕತ್ಲಾ, ಏನಪ್ಪ ಇದೆಲ್ಲ? ಏನಾಯ್ತು ಮಗ? ಮದುವೆ ಆಗ್ತಿದೆ.